प्रसादावलम्बां प्रपुण्यावलम्बां सदास्येन्दुबिम्बां सदानोष्टबिम्बां भजे शारदाम्बां अजस्रं मदम्बां शरदिन्दुविकासि मन्दहासां स्फुरदिन्दीवरलोचनाभिरामां अरविन्दसमानसुन्दरास्याम् अरविन्दासनसुन्दरीमुपासे जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरजः तेजोवारिमृदां यथा विनिमजो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रजोन्मूलनम् श्रीमद्भागवते महामुनि कृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः सच्चिदानन्दरूपाय विश्वोत्पत्यादिहेतवे तापत्रयविनाशाय श्रीकृष्णाय भजन्नुमः यं प्रव्रजन्तमनुपेतमपेतकृत्यन्द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः नारायणं नमस्कृत्य नरं चैव नरोत्तमं देवीं सरस्वतीं चैव ततो जयमुदीरजेत् क्षेत्रद अधिदैवत स्थानक्के तलेबागि महागणपति महालिंगेश्वर ಸನ್ನಿಧಿಗಳಿಗೆ ನಮಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಅಧಿದೇವ ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸಿ ಶ್ರೀಕೃಷ್ಣ ಸ್ವರೂಪದಲ್ಲಿ ರಾರಾಜಿಸುತ್ತಿರುವ ಶ್ರೀಮದ್ಭಾಗವತ ಮಹಾಪುರಾಣ ಗ್ರಂಥಕ್ಕೆ ಅಭಿನಮಿಸಿ ಇಲ್ಲಿ ಸಮಾಹಿತರಾಗಿರುವ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ನಮಿಸಿ ಶ್ರೀ ಕ್ಷೇತ್ರದ ಆವಾರದಲ್ಲಿ ವ್ಯವಸ್ಥೆಗೊಂಡ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹದ ಮೊದಲನೆಯ ದಿನ ನಾವೆಲ್ಲ ಸೇರಿದ್ದೇವೆ. ಸಪ್ತಾಹದ ವಿಧಿಯಂತೆ ಪ್ರವಚನ ನಡೆಯಬೇಕು ಅಂತ ಯಜಮಾನರು ಅಪೇಕ್ಷೆ ಪಟ್ಟಿದ್ದಾರೆ. ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇಹ ನಿವಾಚಯೇತ್ ಭರತಾಖ್ಯಾನ ಪರ್ಯಂತಂ ದ್ವಿತೀಯೇ ಹನಿವಾಚಯೇತ್ ತೃತೀಯೇ ದಿವಸೇ ಕುರಿಯಾತ್ ಸಪ್ತಮಸ್ಕಂದ ಪೂರಣಂ. ಹೀಗೆ ಏಳು ದಿವಸಗಳಿಗೆ ಪಾರಾಯಣದ ವಿಭಾಗಗಳನ್ನು ಪ್ರಾಚೀನರು ಹಂಚಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಪಾರಾಯಣ ಮಾಡುವ ಪೂರ್ವಾಂಗ ಉತ್ತರಾಂಗ ಸಹಿತ ಪಾರಾಯಣ ಮಾಡುವ ವಿಧಿಗೆ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ಎಂಬುದಾಗಿ ಹೆಸರು. ಆ ವಿಭಾಗಕ್ಕೆ ಅನುಸರಿಸಿ ಪ್ರವಚನ ಒಂದನೆಯ ದಿವಸ ಮನುಕರ್ದಮ ಸಂವಾದದ ತನಕ ಭಾಗವತದಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಭಾಗವತದಲ್ಲಿ ಅಲ್ಲಿಯವರೆಗೆ ಏನಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಒಂದು ದಿವಸ ಅಲ್ಲ ಏಳು ದಿವಸ ಇದ್ದರೂ ಸಾಕಾಗುವುದಿಲ್ಲ. ಅಷ್ಟು ವಿವರಣೆ ಆ ಭಾಗವತ ಗ್ರಂಥದ ಶ್ಲೋಕಗಳಿಗೆ ಇದೆ. ಕಾಶಿಯಲ್ಲಿ ಅಖಂಡಾನಂದ ಸರಸ್ವತಿ ಎಂಬುವರೊಬ್ಬರು ಇದ್ದರು. ಅವರು ಭಾಗವತದ ಮಂಗಳಾಚರಣೆ ಶ್ಲೋಕ ಒಂದನ್ನೇ ಒಂದು ವರ್ಷಗಳ ಕಾಲ ಕಾಶಿಯಲ್ಲಿ ಪ್ರವಚನ ಮಾಡಿದ್ರಂತೆ. ಒಂದನೆಯ ಶ್ಲೋಕ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಷ್ಟಾರ್ಥೇಷ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯತ್ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಜೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಭಾಗವತದ ಒಂದನೆಯ ಶ್ಲೋಕ, ಒಂದನೆಯ ಸ್ಕಂದದ ಪ್ರಥಮ ಸ್ಕಂದದ ಪ್ರಥಮ ಶ್ಲೋಕ. ಇದು ಭಾಗವತದ ಮಂಗಳಾಚರಣೆಯೂ ಆಗಿದೆ.
ಹೀಗೆ ಈ ಶ್ಲೋಕವೇ ಅತ್ಯಂತ ವಿಸ್ತಾರವಾದ ವಿವರಣೆಯನ್ನು ಅಪೇಕ್ಷಿಸುವ ಶ್ಲೋಕ. ಅಷ್ಟು ತತ್ವ ವೇದಾಂತ ಆ ಶ್ಲೋಕದಲ್ಲಿ ಅಡಗಿದೆ. ಸಾಧಾರಣವಾಗಿ ರಾಮಾಯಣದ ಶ್ಲೋಕಗಳೆಲ್ಲ ನಿಧಾನವಾಗಿ ಶ್ಲೋಕಗಳನ್ನು ಕೇಳ್ತಾ ಇದ್ದರೆ ಯಾವ ಸಂದರ್ಭ ಇದು, ಏನು ಕಥೆ ಇದೆ ಅಂತ ನಮಗೆ ಸ್ವಲ್ಪ ಅರ್ಥವಾಗುತ್ತದೆ. ರಾಮಾಯಣದ ಹೆಚ್ಚಿನ ಶ್ಲೋಕಗಳು ಸರಳವಾಗಿ ಇದೆ, ಮಹಾಭಾರತದ ಹೆಚ್ಚಿನ ಶ್ಲೋಕಗಳು ಸರಳವಾಗಿ ಇವೆ, ಆದರೆ ಭಾಗವತದ ಶ್ಲೋಕ ಅಷ್ಟು ಸರಳವಾಗಿ ಇಲ್ಲ. ಕಾವ್ಯದ ಸಂದರ್ಭದಲ್ಲಿ ಎರಡು ರೀತಿಯ ಪಾಕಗಳ ವಿವರಣೆಯನ್ನು ಮಾಡುತ್ತಾರೆ. ಒಂದು ಬೆಲ್ಲದ ಪಾಕ, ಇನ್ನೊಂದು ತೆಂಗಿನಕಾಯಿಯ ಉದಾಹರಣೆ. ಬೆಲ್ಲದ ಒಂದು ಅಚ್ಚನ್ನು ನಾವು ಸ್ವೀಕರಿಸಿದರೆ ಅದರ ಆರಂಭದಿಂದ ಕೊನೆಯವರೆಗೆ ಅಥವಾ ಮೇಲಿನಿಂದ ಕೊನೆಯವರೆಗೆ, ಎಡದಿಂದ ಬಲದವರೆಗೆ, ಬಲದಿಂದ ಎಡದವರೆಗೆ ಎಲ್ಲ ಕಡೆಯೂ ಸಿಹಿಯಾಗಿರುತ್ತದೆ. ಇದನ್ನು ಬಹಿರ್ಗೂಡ ರಸೋದಯ ಎಂಬುದಾಗಿ ಕರೆಯುತ್ತಾರೆ. ಇನ್ನೊಂದು ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ಸುಲಿಯಬೇಕು, ಆಮೇಲೆ ಉಡಿಯಬೇಕು, ಆಮೇಲೆ ಅದರ ರಸ ನಮಗೆ ಸಿಗುತ್ತದೆ. ತೆಂಗಿನಕಾಯಿಯನ್ನು ಅಂತರ್ಗೂಢ ರಸೋದಯ ಎಂಬುದಾಗಿ ಕರೆದಿದ್ದಾರೆ. ಭಾಗವತ ಅಂದುವುದಕ್ಕಿಂತಲೂ ಹೆಚ್ಚು ಭಾಗವತವನ್ನು ಭಾಗವತಕಾರರೇ ಕರೆದದ್ದು ಅಧ್ಯಾತ್ಮ ದೀಪ ಎಂಬುದಾಗಿ. ಎರಡು ಕಡೆ ಭಾಗವತದಲ್ಲಿ ಭಾಗವತವನ್ನು ಅಧ್ಯಾತ್ಮ ದೀಪ ಎಂಬುದಾಗಿ ಉಲ್ಲೇಖಿಸಿದ್ದಾರೆ ವ್ಯಾಸರು. ಅಧ್ಯಾತ್ಮ ದೀಪ ಅಂದರೆ ಅಧ್ಯಾತ್ಮವನ್ನು ದೀಪದಂತೆ ನಮಗೆ ತೋರಿಸುವ ಗ್ರಂಥ. ದೀಪ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತದೆ, ಅಥವಾ ದೀಪ ಅಂಧಕಾರವನ್ನು ನಿವಾರಿಸ್ತದೆ, ಬೆಳಕನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡುವಲ್ಲಿ ಬೇಕಾದಂತಹ ಬೆಳಕನ್ನು, ನಮಗೆ ಸಾಧನೆಯ ಪಥದಲ್ಲಿ ಸಾಗುವಾಗ ಬರುವಂತಹ ವಿಘ್ನಗಳನ್ನೆಲ್ಲ ಅದು ತೊಡೆದು ಹಾಕುತ್ತದೆ. ಆದ್ದರಿಂದ ಅದನ್ನು ಅಧ್ಯಾತ್ಮ ದೀಪ ಎಂಬುದಾಗಿ ಕರೆದಿದ್ದಾರೆ. ಪರಮಹಂಸ ಸಂಹಿತೆ ಎನ್ನುವುದು ಭಾಗವತಕ್ಕೆ ಇರುವ ಒಂದು ವಿಶೇಷಣ. ಭಾಗವತದ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಒಂದು ವಾಕ್ಯ ಇರುತ್ತದೆ, ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯ ಸಂಹಿತಾಯಾಂ ವೈಯಾಸಿಕ್ಯಾಂ ಪ್ರಥಮ ಸ್ಕಂದೇ ಪ್ರಥಮೋಧ್ಯಾಯ. ಇದಕ್ಕೆ ಗ್ರಂಥ ಪುಷ್ಪಿಕಾ ವಾಕ್ಯ ಎಂಬುದಾಗಿ ಹೆಸರು. ಆಧುನಿಕ ಪುಸ್ತಕಗಳಲ್ಲಿ ಈ ರೀತಿಯ ಗ್ರಂಥ ಪುಷ್ಪಿಕಾ ವಾಕ್ಯ ಇಲ್ಲ. ಆ ಗ್ರಂಥ ಪುಷ್ಪಿಕಾ ವಾಕ್ಯ ಏನು ತೋರಿಸ್ತದೆ ಅಂದರೆ ಆ ಅಧ್ಯಾಯದಲ್ಲಿ ಏನು ವಿಷಯ ಇದೆ ಅಂತ ಹೇಳುತ್ತದೆ. ಓದುತ್ತಾ ಓದುತ್ತಾ ಅಧ್ಯಾಯ ಮುಗಿದಾಗ ಅಧ್ಯಾಯದಲ್ಲಿ ಇರುವ ವಿಷಯ ನಮಗೆ ಮರೆತು ಹೋದರೆ ಆ ವಾಕ್ಯ ಮತ್ತೆ ನೆನಪಿಸ್ತದೆ ನಮಗೆ. ಶ್ರೀಮದ್ ಭಗವದ್ಗೀತಾ ಸೂಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಥವಾ ಸಾಂಖ್ಯ ಯೋಗೋ ನಾಮ ದ್ವಿತೀಯೋಧ್ಯಾಯ. ಇಷ್ಟುವರೆಗೆ ಓದಿದ್ದೇನು ಅಂತ ಮರೆತು ಹೋಗುವವರಿಗೆ ಇಲ್ಲಿ ಸಾಂಖ್ಯಯೋಗ ಓದಿದ್ದೇನೆ, ನಾನು ಅರ್ಜುನನ ವಿಷಾದವನ್ನು ಓದಿದ್ದೇನೆ, ಹೀಗೆ ಓದಿದ್ದನ್ನು ಒಮ್ಮೆಗೆ ನೆನಪಿಸಿಕೊಡುವ ವಾಕ್ಯ ಅದು. ಆ ಅಧ್ಯಾಯದಲ್ಲಿ ಏನಿದೆ ಎನ್ನುವುದನ್ನು ಒಂದು ಶಬ್ದದಲ್ಲಿ ಹೇಳುವ ವಾಕ್ಯ. ಆದ್ದರಿಂದ ಅದಕ್ಕೆ ಹೆಸರಿಟ್ಟಿದ್ದಾರೆ ಗ್ರಂಥ ಪುಷ್ಪಿಕಾ ವಾಕ್ಯ ಎಂಬುದಾಗಿ. ಪ್ರಾಚೀನ ಎಲ್ಲ ಪುರಾಣಗಳಲ್ಲಿ, ಮಹಾಭಾರತವೆಂಬ ಇತಿಹಾಸದಲ್ಲಿ, ಕಾವ್ಯಗಳಲ್ಲಿ ಈ ರೀತಿಯ ಗ್ರಂಥ ಪುಷ್ಪಿಕಾ ವಾಕ್ಯ ಇರ್ತದೆ. ಭಾಗವತಕ್ಕೆ ಇರುವ ಗ್ರಂಥ ಪುಷ್ಪಿಕಾ ವಾಕ್ಯದಲ್ಲಿ ಪಾರಮಹಂಸ್ಯ ಸಂಹಿತ, ಪರಮಹಂಸ ಸಂಹಿತೆ ಎಂಬುದಾಗಿ, ವೈಯಾಸಿಕಿ ಎಂಬುದಾಗಿ ಭಾಗವತವನ್ನು ಕರೆದಿದ್ದಾರೆ. ಭಗವಾನ್ ವೇದವ್ಯಾಸರ ರಚನೆ ಭಾಗವತ. ಭಾಗವತದ ಪ್ರಥಮ ಸ್ಕಂಧ ಸಂಪೂರ್ಣ ಭಾಗವತಕ್ಕೆ ಒಂದು ಉಪೋದ್ಘಾತದ ರೂಪದಲ್ಲಿದೆ. ಭಗವಾನ್ ವೇದವ್ಯಾಸರು ಪುರಾಣಗಳನ್ನು ರಚಿಸಿದರು, ಮಹಾಭಾರತವೆಂಬ ಇತಿಹಾಸವನ್ನು ರಚಿಸಿದರು, ಆದರೆ ಅವರಿಗೆ ತೃಪ್ತಿ ಆಗಲಿಲ್ಲ. ಇನ್ನೇನು ವಿಶೇಷವಾದದ್ದನ್ನು ಹೇಳಬೇಕಾದದ್ದಿದೆ ಎನ್ನುವ ಒಂದು ಆಲೋಚನೆ ಅವರ ಅಂತರಂಗದಲ್ಲಿ ಮೂಡಿತು. ಆದರೆ ಏನು ಹೇಗೆ ಹೇಳಬೇಕು ಎಂಬುದಾಗಿ ಅವರಿಗೆ ಗೊತ್ತಾಗದೆ ಅವರು ಪರಿತಪಿಸುವುದಕ್ಕೆ ತೊಡಗಿದರು. ಈ
ಪರಿತಾಪದಿಂದ ಸರಸ್ವತೀ ನದಿ ತೀರಕ್ಕೆ ಹೋಗಿ ಮ್ಲಾನ ವದನರಾಗಿ ವ್ಯಾಸರು ಕುಳಿತುಕೊಂಡರು. ಅಲ್ಲಿಗೆ ನಾರದರ ಆಗಮನ ಆಗುತ್ತದೆ. ನಾರದರು ಏನು ಬಹಳ ದುಃಖಿಸ್ತಾ ಇದ್ದೀರಿ, ಮುಖ ಬಾಡಿ ಹೋಗಿದೆ, ಏನು ಅಂತ ಕೇಳಿದಾಗ ಹೀಗೊಂದೇನು ಹೇಳಬೇಕು ಹೇಳಬೇಕು ಲೋಕಕ್ಕೆ ನೀಡಬೇಕು ಅಂತ ಮನಸ್ಸಿನ ತುಡಿತ ಇದೆ, ಆದರೆ ಏನು ಹೇಗೆ ಅಂತ ಗೋಚರಿಸ್ತಾ ಇಲ್ಲ ಅಂತ ಹೇಳಿದಾಗ ನಾಲ್ಕು ಶ್ಲೋಕಗಳನ್ನು ನಾರದರು ಉಪದೇಶಿಸ್ತಾರೆ. ಭಾಗವತದ ಮೂಲ ತತ್ವ ಅಹಮೇವಾಗ್ರೇ ಎಂಬುದಾಗಿ ಆರಂಭವಾಗುವ ನಾಲ್ಕು ಶ್ಲೋಕಗಳು, ಅದಕ್ಕೆ ಚತುಶ್ಲೋಕಿ ಭಾಗವತ ಎಂಬುದಾಗಿ ಹೆಸರು. ಈ ನಾಲ್ಕು ಶ್ಲೋಕಗಳನ್ನು ಉಪದೇಶಿಸಿ ಪರಮಹಂಸ ಸಂಹಿತೆಯ ರೂಪದಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳು ತುಳುಕಾಡುವಂತೆ ಶ್ರೀಕೃಷ್ಣ ಚರಿತ್ರೆಯನ್ನು ಬರೆಯಬೇಕು ಎಂಬುದಾಗಿ ನಾರದರು ನಿರ್ದೇಶನ ಮಾಡುತ್ತಾರೆ. ನಾರದರಿಗೆ ಆ ನಾಲ್ಕು ಶ್ಲೋಕ ದೊರೆತದ್ದು ಬ್ರಹ್ಮದೇವರಿಂದ. ಬ್ರಹ್ಮದೇವರಿಗೆ ಅದನ್ನು ಉಪದೇಶ ಮಾಡಿದವರು ಶ್ರೀಮನ್ನಾರಾಯಣ. ಆದ್ದರಿಂದ ಜನ್ಮಾದ್ಯಸ್ಯ ಯಥೋನ್ವಯಾದಿತರತ ಸ್ಟಾರ್ಥೇಶ್ವ ಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಆದಿಕವಿಯಾದಂತಹ ಬ್ರಹ್ಮನಿಗೆ ಹೃದಯದ ಅಂತರಾಳದಲ್ಲಿ ನಾರಾಯಣ ದೇವರು ಉಪದೇಶಿಸಿದ್ದಾರೆ ಭಾಗವತವನ್ನು. ನಾಲ್ಕು ಶ್ಲೋಕಗಳ ಒಂದು ಭಾಗವತವನ್ನು ಅದನ್ನು ವೇದವ್ಯಾಸರಿಗೆ ನಾರದರು ಉಪದೇಶಿಸ್ತಾರೆ. ನಾರದರಿಂದ ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಪಡೆದ ವೇದವ್ಯಾಸರು ಭಕ್ತಿ ಜ್ಞಾನ ವೈರಾಗ್ಯಗಳು ವಿಜೃಂಭಿಸುವ ಹಾಗೆ ಶ್ರೀಕೃಷ್ಣನನ್ನೇ ಅಧಿನಾಯಕನನ್ನಾಗಿ ಇಟ್ಟುಕೊಂಡು 18,000 ಶ್ಲೋಕಗಳಲ್ಲಿ 12 ಸ್ಕಂಧಗಳಲ್ಲಿ ಭಾಗವತ ಪುರಾಣವನ್ನು ರಚಿಸ್ತಾರೆ. ಇದು ಪುರಾಣಗಳ ಸಾಲಿನಲ್ಲಿ ತಿಲಕಪ್ರಾಯವಾದದ್ದು ಎಂಬುದಾಗಿ ಗುರುತಿಸಲ್ಪಟ್ಟಿದೆ. ಶ್ರೀಮದ್ ಭಾಗವತಂ ಪುರಾಣ ತಿಲಕಂ, ಪುರಾಣಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಔನ್ನತ್ಯದ ಸ್ಥಾನವನ್ನು ಹೊಂದಿದ್ದು. ಈ ಕಾರಣದಿಂದಲೇ ಪ್ರಾಚೀನ ಕಾಲದಲ್ಲಿ ವಿದ್ವತ್ತನ್ನು ಪರೀಕ್ಷಿಸುವುದಕ್ಕೆ ಭಾಗವತವನ್ನು ಅಧಿಕೃತ ಗ್ರಂಥವಾಗಿ ಸ್ವೀಕರಿಸ್ತಾ ಇದ್ದರು. ಆ ಕಾರಣದಿಂದಲೇ ಒಂದು ಮಾತೇ ಹೊರಟಿದೆ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ವಿದ್ವಾಂಸರಾಗಬೇಕಾದರೆ ಭಾಗವತದಲ್ಲಿ ಉತ್ತೀರ್ಣರಾಗಬೇಕು. ಇಷ್ಟು ಒಂದು ಮಹತ್ವದ ಸ್ಥಾನ ವ್ಯಾಸರ 18,000 ಶ್ಲೋಕಗಳ 12 ಸ್ಕಂದಗಳ ಶ್ರೀಮದ್ ಭಾಗವತ ಮಹಾಪುರಾಣಕ್ಕೆ ಇದೆ. ಪ್ರಾಚೀನ ಕಾಲದಲ್ಲಿ ಸ್ವೀಕಾರ ಕಡಿಮೆ, ಪ್ರಕಾಶ ಹೆಚ್ಚು. ಆಧುನಿಕ ಕಾಲದಲ್ಲಿ ಸ್ವೀಕಾರ ಹೆಚ್ಚು, ಪ್ರಕಾಶ ಕಡಿಮೆ. ಉದಾಹರಣೆಗೆ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಕಥೆಯನ್ನು ಕೇಳಿದ್ದು ನಾರದರ ಮುಖದಿಂದ 100 ಶ್ಲೋಕಗಳಲ್ಲಿ. ಆ 100 ಶ್ಲೋಕಗಳಲ್ಲಿ ಮೊದಲಿನ 8 ಶ್ಲೋಕಗಳು ವಾಲ್ಮೀಕಿಗಳ ಪ್ರಶ್ನೆ, ಅನಂತರ 94 ಶ್ಲೋಕಗಳಲ್ಲಿ ವಾಲ್ಮೀಕಿಗಳ ಪ್ರಶ್ನೆಗೆ ಉತ್ತರವನ್ನು ನಾರದರು ಕೊಡುತ್ತಾರೆ. ರಾಮಾಯಣದ ಸಂಕ್ಷಿಪ್ತ ರೂಪ ಅದು, ಅದಕ್ಕೆ ಸಂಕ್ಷೇಪ ರಾಮಾಯಣ ಅಥವಾ ಮೂಲ ರಾಮಾಯಣ ಎಂಬ ಹೆಸರಿದೆ. ಇದು ಬಾಲಕಾಂಡದ 1ನೆಯ ಸರ್ಗ. ಕೇವಲ 94 ಶ್ಲೋಕಗಳಲ್ಲಿ ರಾಮನ ಕಥೆಯನ್ನು ಕೇಳಿದ ವಾಲ್ಮೀಕಿ ಮಹರ್ಷಿಗಳು ಅದನ್ನು 24,000 ಶ್ಲೋಕಗಳಲ್ಲಿ, 94 ಕಳೆದು ಅಷ್ಟು ಶ್ಲೋಕಗಳಲ್ಲಿ ವಿಸ್ತರಿಸ್ತಾರೆ. ಅಷ್ಟೂ ಶ್ಲೋಕಗಳ ವಿಸ್ತಾರದಲ್ಲಿ ಓ ಇಲ್ಲೊಂದು ಶ್ಲೋಕ ಬೇಕಿತ್ತು ಅಂತ ಓದುವವರಿಗೆ ಅನ್ನಿಸುವ ಹಾಗಿಲ್ಲ, ಈ ಒಂದು ಶ್ಲೋಕ ಇಲ್ಲದೇ ಇದ್ದರೆ ಒಳ್ಳೆಯದಿತ್ತು ಅಂತ ಅನ್ನಿಸುವ ಹಾಗೆ ಇಲ್ಲ. ಆ ರೀತಿಯಲ್ಲಿ ವಾಲ್ಮೀಕಿಗಳು 94 ಶ್ಲೋಕಗಳಿಂದ 24,000 ಶ್ಲೋಕಗಳ ರಾಮಾಯಣವನ್ನು ರಚಿಸಿದರು. 4 ಶ್ಲೋಕಗಳ ಭಾಗವತದಿಂದ ವೇದವ್ಯಾಸರು 18,000 ಶ್ಲೋಕಗಳ ಭಾಗವತವನ್ನು ರಚಿಸಿದರು. ಪಡೆದುಕೊಂಡದ್ದು ಕಡಿಮೆ, ಪ್ರಕಾಶವಾದದ್ದು ಹೆಚ್ಚು. ಇವತ್ತು ವರ್ಷವಿಡೀ ನಾವು ತರಗತಿಯಲ್ಲಿ ಅಧ್ಯಾಪಕರಿಂದ ವಿಷಯವನ್ನು ಪಡ್ಕೊಳ್ಳುತ್ತೇವೆ, ಆಮೇಲೆ ನಾವು ಎಷ್ಟು ಪಡೆದುಕೊಂಡಿದ್ದೇವೆ, ಅದನ್ನೆಷ್ಟು ಉಳಿಸಿಕೊಂಡಿದ್ದೇವೆ ಅಂತ ತೋರಿಸುವುದಕ್ಕೆ 3 ಗಂಟೆಯ ಕಾಲ ಸಾಕಾಗುತ್ತದೆ.
ಆ ಮೂರು ಗಂಟೆಯ ಕಾಲದಲ್ಲಿಯೂ 35 ಅಂಕಗಳು ಬಂದರೆ ಸಾಕಾಗುತ್ತದೆ, ಇವನು ತಿಳಿದದ್ದನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾನೆ ಅಂತ ಅವನು ಉತ್ತೀರ್ಣ ಅಂತ ಘೋಷಿಸ್ತಾರೆ. ಪಡೆದುಕೊಳ್ಳುವುದು ಹೆಚ್ಚು, ಅದನ್ನು ಹಿಂತಿರುಗಿಸುವ ಸಾಮರ್ಥ್ಯ ಆಧುನಿಕ ಕಾಲದಲ್ಲಿ ಕಡಿಮೆ. ಪ್ರಾಚೀನ ಕಾಲದಲ್ಲಿ ಪಡೆದುಕೊಳ್ಳುವುದು ಕಡಿಮೆ, ಅದನ್ನು ಮತ್ತೆ ಸಮಾಜಕ್ಕೆ ಕೊಡುವ ಸಾಮರ್ಥ್ಯ ಹೆಚ್ಚು. ಇದನ್ನೇ ವ್ಯಾಸ ಸಮಾಸ ವಿಧಾನ ಎಂಬುದಾಗಿ ಕರೆಯುತ್ತಾರೆ. ವ್ಯಾಸ ವಿಧಾನ ಸಮಾಸ ವಿಧಾನ ಅಂತ ವಿವರಣೆಯಲ್ಲಿ ಎರಡು ಕ್ರಮಗಳಿದೆ. ವ್ಯಾಸ ವಿಧಾನ ಅಂದರೆ ವಿಸ್ತಾರವಾಗಿ ಹೇಳುವುದು, ಸಮಾಸ ವಿಧಾನ ಅಂದರೆ ಸಂಕ್ಷೇಪವಾಗಿ ಹೇಳುವುದು. ವಿಸ್ತಾರವಾಗಿ ಹೇಳುವಾಗ ನಾವು ಎಷ್ಟು ವಿಸ್ತಾರ ಮಾಡಿದರೂ ಅಷ್ಟು ಅಗತ್ಯ ಇರಲಿಲ್ಲ ಅಂತ ಅನ್ನಿಸಬಹುದು, ಅಥವಾ ಇನ್ನಷ್ಟು ಹೇಳಬಹುದು ಅಂತ ಅನ್ನಿಸಬಹುದು ಕೇಳುವವರಿಗೆ. ಆದರೆ ವ್ಯಾಸ ವಾಲ್ಮೀಕಿಗಳು ವಿಸ್ತರಿಸಿದಾಗ ಈ ವಿವರಣೆ ಹೆಚ್ಚಾಯಿತು ಎಂಬುದಾಗಿ ಆಗಲಿ, ಇಲ್ಲಿ ಸ್ವಲ್ಪ ಕಡಿಮೆಯಾಯಿತು ಎಂಬುದಾಗಿ ಆಗಲಿ ಅನ್ನಿಸುವುದಿಲ್ಲ. ಅದು ಅವರ ಪ್ರತಿಭಾವಿಲಾಸ, ವ್ಯಾಸ ವಾಲ್ಮೀಕಿಗಳ ಪ್ರತಿಭಾವಿಲಾಸ. ಆದಿಕವಿಯಾದಂತಹ ಬ್ರಹ್ಮನಿಗೆ ನಾರಾಯಣ ದೇವರು ಭಗವಂತ ಉಪದೇಶಿಸ್ತಾನೆ. ಸಂಸ್ಕೃತ ಪ್ರಾಚೀನ ಪರಂಪರೆಯಲ್ಲಿ ಕವಿಗಳು ಮೂವರೇ. ಒಂದನೆಯ ಸ್ಥಾನ ಬ್ರಹ್ಮದೇವರಿಗೆ, ಎರಡನೆಯ ಸ್ಥಾನ ವಾಲ್ಮೀಕಿ ಮಹರ್ಷಿಗಳಿಗೆ, ಮೂರನೆಯ ಸ್ಥಾನ ಭಾರ್ಗವ ವಂಶ ಉತ್ಪನ್ನರಾದಂತಹ ಶುಕ್ರಾಚಾರ್ಯರಿಗೆ, ಅವರಿಗೆ ಕವಿ ಎಂಬ ಹೆಸರಿದೆ. ವಾಲ್ಮೀಕಿಗಳು ಲೌಕಿಕ ಕಾವ್ಯ ಪರಂಪರೆಯಲ್ಲಿ ಆದಿಕವಿಗಳು. ಆಮೇಲೆ ಸೃಷ್ಟಿಮೂಲವಾಗಿಯೇ ಬ್ರಹ್ಮ ಆದಿಕವಿ. ಇವತ್ತು ಪ್ರಾಚೀನ ಕಾಲದಿಂದ ಈ ಕಾಲದ ತನಕ ಅಥವಾ ಇನ್ನು ಅನಂತ ಕಾಲದವರೆಗೆ ಕವಿಗಳು ಏನನ್ನು ವರ್ಣಿಸ್ತಾರೆಯೋ, ಸಮುದ್ರವನ್ನು ವರ್ಣಿಸ್ತಾರೆ, ಸೂರ್ಯೋದಯವನ್ನು ವರ್ಣಿಸ್ತಾರೆ, ಸೂರ್ಯಾಸ್ತಮಾನವನ್ನು ವರ್ಣಿಸ್ತಾರೆ, ಈ ವರ್ಣನೆಗೆ ವಿಷಯವನ್ನು ಇಟ್ಟವ ಸೃಷ್ಟಿಯಲ್ಲಿ ಬ್ರಹ್ಮ. ಎಷ್ಟು ಕವಿಗಳು ವರ್ಣಿಸಿದರೂ ವರ್ಣಿಸಿ ಮುಗಿಯಲಾರದ ವೈಚಿತ್ರ್ಯವನ್ನು ಆ ಬ್ರಹ್ಮದೇವ ಸೃಷ್ಟಿಯಲ್ಲಿ ಭಗವಂತನ ಅನುಗ್ರಹದಿಂದ ಇಟ್ಟಿದ್ದಾನೆ. ಆದ್ದರಿಂದ ವರ್ಣಿಸುವುದಕ್ಕಿಂತಲೂ ದೊಡ್ಡ ಕೆಲಸ ವರ್ಣನೆಗೆ ವಸ್ತುವನ್ನಿಡುವುದು. ವರ್ಣನೆಗೆ ವಸ್ತುವನ್ನು ಬ್ರಹ್ಮ ಇಟ್ಟಿದ್ದಾನೆ ಎನ್ನುವ ಕಾರಣದಿಂದ ಅವನು ಆದಿಕವಿ. ಅವನು ವರ್ಣನೆಗೆ ವಸ್ತುವನ್ನು ಇಡದೇ ಇದ್ದರೆ ಯಾವ ಕವಿಗಳು ವರ್ಣನೆ ಮಾಡುವುದಕ್ಕೇ ಇಲ್ಲ. ಅನಂತರ ಎಲ್ಲವನ್ನೂ ವರ್ಣಿಸಿದವರು, ವರ್ಣನೆಗೆ ಯಾವುದೆಲ್ಲ ನಿಲುಕುತ್ತದೆ ಅದೆಲ್ಲವನ್ನೂ ಕಾವ್ಯದಲ್ಲಿ ವರ್ಣಿಸಿದವರು ವಾಲ್ಮೀಕಿ ಮಹರ್ಷಿಗಳು. ಆದ್ದರಿಂದ ಅವರು ಆದಿ ಕವಿಗಳು. ಕಾವ್ಯ ಒಂದನ್ನೂ ಬರೆಯದೆ ಕವಿಯಾದವರು ಶುಕ್ರಾಚಾರ್ಯರು. ಸತ್ತವರನ್ನು ಬದುಕಿಸುವ ಸಾಮರ್ಥ್ಯವನ್ನು ಪಡೆದದ್ದರಿಂದ ಅವರು ಕವಿಗಳು, ಕ್ರಾಂತದರ್ಶಿಗಳು ಎಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಲಾಯುಧ ಕೋಶಕಾರರು ಇವರು ಮೂವರನ್ನೇ ಕವಿಗಳು ಅಂತ ಗುರುತಿಸಿದೆ. ಈ ರೀತಿಯಲ್ಲಿ ಆದಿಕವಿಯಾದಂತಹ ಬ್ರಹ್ಮನಿಗೆ ಅಂತರಂಗದಲ್ಲಿ ಚತುಶ್ಲೋಕಿ ಭಾಗವತವನ್ನು ಭಗವಂತ ಉಪದೇಶಿಸಿದ್ದಾನೆ. ಅದನ್ನು ಬ್ರಹ್ಮದೇವರು ನಾರದರಿಗೆ ಉಪದೇಶಿಸ್ತಾರೆ, ನಾರದರು ವ್ಯಾಸ ಮಹರ್ಷಿಗಳಿಗೆ ಉಪದೇಶಿಸ್ತಾರೆ. ವ್ಯಾಸರು ಅದನ್ನು ಪರಮಹಂಸ ಸಂಹಿತೆಯಾಗಿ ಭಕ್ತಿಜ್ಞಾನ ವೈರಾಗ್ಯಗಳು ತುಳುಕಾಡುವಂತೆ 18,000 ಶ್ಲೋಕಗಳಲ್ಲಿ 12 ಸ್ಕಂಧಗಳಲ್ಲಿ ಲೋಕಕ್ಕೆ ನೀಡುವ ಮೊದಲು ಶುಕ ಮಹರ್ಷಿಗಳಿಗೆ, ತನ್ನ ಮಗನಾದಂತಹ ಶುಕ ಮಹರ್ಷಿಗಳಿಗೆ ಉಪದೇಶಿಸ್ತಾರೆ. ಆ ರೀತಿಯಲ್ಲಿ ನಮಗೆ ಭಾಗವತದ ಗ್ರಂಥ ಇದೆ. ಶ್ರೀಕೃಷ್ಣನ ಭಗವಂತನ ನಿರ್ಯಾಣದ ಸಂದರ್ಭದಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲ, ಇನ್ನೂ ನಮಗೆ ಆಧಾರ ಏನು, ನಾವು ನಿನ್ನನ್ನು ಕಾಣುವುದು ಎಲ್ಲಿ, ನಿನ್ನನ್ನು ಕಾಣುವುದು ಹೇಗೆ ಎಂಬುದಾಗಿ ಶ್ರೀಕೃಷ್ಣನಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡ್ರಂತೆ. ಆವಾಗ ವ್ಯಾಸರು ಭಾಗವತವೆಂಬ ಪುರಾಣವನ್ನು ರಚಿಸಿದ್ದಾರೆ, ಅದರಲ್ಲಿ ನನ್ನ ತೇಜಸ್ಸನ್ನು ನಾನು ಇಡುತ್ತೇನೆ, ಆ ಭಾಗವತದ ಅನುಸಂಧಾನದಿಂದ ಕೃಷ್ಣಾನುಭಾವವನ್ನು ನೀವು ಹೊಂದಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ನಿರ್ದೇಶಿಸಿದ್ದಾನೆ. ಸ್ವಕೀಯಂ ಯದ್ ಭವತ್ತೇಜ ತಚ್ಚ ಭಾಗವತೇ ದಧೌ. ಸ್ವಕೀಯವಾದಂತಹ ಅಂದರೆ ಶ್ರೀಕೃಷ್ಣ ನಾಮಾಂಕಿತವಾದ ಯಾವ ತೇಜಸ್ಸಿದೆಯೋ ಆ ತೇಜಸ್ಸನ್ನು ಭಾಗವತವೆಂಬ ಮಹಾಪುರಾಣದಲ್ಲಿ ನಿಕ್ಷೇಪಗೊಳಿಸಿದ್ದಾನೆ ಭಗವಂತ. ಆದ್ದರಿಂದ ಭಾಗವತ ಎನ್ನುವುದು ಶ್ರೀಕೃಷ್ಣನ ಸ್ವರೂಪದಲ್ಲಿ ಇರುವಂತಹ ಒಂದು ಗ್ರಂಥ.
ಈ ಒಂದು ಮಹತ್ವ ಉಳಿದ ಪುರಾಣಗಳಿಗೆ ಕೊಡಲ್ಪಡಲಿಲ್ಲ. ಉಳಿದ ಪುರಾಣಗಳೆಲ್ಲವೂ ಪ್ರಾಸಾದಿಕ ಗ್ರಂಥಗಳಾಗಿದ್ದರೂ ಕೂಡ ಅದರಲ್ಲಿ ಭಗವತ್ ಸ್ವರೂಪದ ಅನುಸಂಧಾನ ಇಲ್ಲ. ಭಾಗವತದಲ್ಲಿ ಯಾವ ರೀತಿ ಭಗವತ್ ಸ್ವರೂಪದ ಅನುಸಂಧಾನ ಎಂಬುದಾಗಿ ಕೌಶಿಕ ಸಂಹಿತೆ ನಿರ್ದೇಶನ ಮಾಡಿದೆ. ಪಾದಾದಿ ಜಾನುಪರ್ಯಂತಂ ಪ್ರಥಮ ಸ್ಕಂಧ ಈರಿತಃ, ಪಾದಗಳಿಂದ ಮೊಣಕಾಲಿನವರೆಗೆ ಪ್ರಥಮ ಸ್ಕಂಧ ಅಥವಾ ಭಾಗವತದ ಪ್ರಥಮ ಸ್ಕಂಧ ಭಗವಂತನ ಪಾದದಿಂದ ಮೊಣಕಾಲಿನ ತನಕದ ತತ್ವ. ತದೂರ್ಧ್ವಂ ಕಟಿಪರ್ಯಂತಂ ದ್ವಿತೀಯ ಸ್ಕಂಧ ಉಚ್ಯತೆ, ಮೊಣಕಾಲುಗಳಿಂದ ಸೊಂಟದ ತನಕ ಎರಡನೆಯ ಸ್ಕಂಧ. ತೃತೀಯೋ ನಾಭಿರಿತ್ಯುಕ್ತಃ, ಮೂರನೆಯ ಸ್ಕಂಧ ಭಗವತ್ ಸ್ವರೂಪದ ನಾಭಿ. ಚತುರ್ಥಂ ಉದರಂ ಮತಂ, ನಾಲ್ಕನೆಯ ಸ್ಕಂಧ ಭಗವಂತನ ಉದರ. ಪಂಚಮೋ ಹೃದಯಂ ಪ್ರೋಕ್ತಂ, ಐದನೆಯ ಸ್ಕಂಧ ಭಗವಂತನ ಹೃದಯ. ಷಷ್ಠಂ ಷಷ್ಠಃ ಕಂಠಂ ಸ ಬಾಹುಕಂ, ಕೊರಳು ಮತ್ತು ಬಾಹುಗಳು ಎರಡು ಕೈಗಳು, ಅದು ಆರನೆಯ ಸ್ಕಂಧ. ಸರ್ವಲಕ್ಷಣ ಸಂಯುಕ್ತಂ ಸಪ್ತಮೋ ಮುಖಮುಚ್ಯತೆ, ಎಲ್ಲ ಲಕ್ಷಣಗಳಿಂದ ಕೂಡಿದಂತಹ ಮುಖ ಶ್ರೀಕೃಷ್ಣನ ಮುಖ, ಶ್ರೀರಾಮನ ಮುಖ. ರಾಮಾಯಣದ ಆರಂಭದಲ್ಲಿ ನಾರದರು ವಿವರಿಸ್ತಾರೆ ರಾಮನ ಸ್ವರೂಪ ಹೇಗೆ ಇರುವಂತಹದ್ದು ಎಂಬುದಾಗಿ. ಶಾಸ್ತ್ರಕಾರರು ಹೇಳಿರುವ ಅಥವಾ ಸಾಮುದ್ರಿಕ ಶಾಸ್ತ್ರಕಾರರು ಹೇಳಿರುವ ಶರೀರ ಲಕ್ಷಣದಲ್ಲಿ ಮಹಾಪುರುಷ ಲಕ್ಷಣ ಎಂಬ ಒಂದು ವಿಭಾಗ ಇದೆ. ಇವತ್ತು ಸಾಮುದ್ರಿಕ ಶಾಸ್ತ್ರ ಅಂದರೆ ಮಾರ್ಗದ ಬದಿಯಲ್ಲಿ ಕೊಡೆ ಇಟ್ಟುಕೊಂಡು ಸೂಚನಾ ಫಲಕವನ್ನಿಟ್ಟುಕೊಂಡು ನಾವು ನೋಡ್ತಾ ಇದ್ದೇವೆ. ಆದರೆ ಸಾಮುದ್ರಿಕ ಅಂತಹದ್ದಲ್ಲ. ಸಾಮುದ್ರಿಕ ಶಾಸ್ತ್ರ ಎನ್ನುವುದು ಇಡೀ ದೇಹದ ಲಕ್ಷಣವನ್ನು ಹೇಳುವಂತಹ ಒಂದು ಶಾಸ್ತ್ರ. ಕೇವಲ ಕೈಗಳ ರೇಖೆಗಳನ್ನು ಮಾತ್ರ ಅದರಲ್ಲಿ ಹೇಳುವುದಲ್ಲ. ಇದನ್ನು ಬರೆದವ ಸಮುದ್ರ ರಾಜ. ಸಮುದ್ರ ಬರದ ಕಾರಣ ಅದಕ್ಕೆ ಸಾಮುದ್ರಿಕ ಎಂಬ ಹೆಸರು ಬಂತು. ಸಮುದ್ರ ರಾಜ ಬರದ ಕಾರಣ ಸಮುದ್ರನಿಗೆ ಸಂಬಂಧಿಸಿದ ವಿಷಯ ಅದಾದ್ದರಿಂದ ಅದಕ್ಕೆ ಸಾಮುದ್ರಿಕ ಎಂಬ ಹೆಸರು ಬಂತು. ಆ ಸಮುದ್ರ ರಾಜ ಬರದ ಮೂಲ ಗ್ರಂಥ ನಮಗೆ ಈಗ ದೊರೆಯುವುದಿಲ್ಲ. ಆದರೆ ವರಾಹಮಿಹಿರಾಚಾರ್ಯರು ತಮ್ಮ ಬೃಹತ್ ಸಂಹಿತೆಯಲ್ಲಿ ಮಹಾಪುರುಷ ಲಕ್ಷಣ, ಕನ್ಯಾ ಲಕ್ಷಣ, ಸ್ತ್ರೀ ಲಕ್ಷಣ ಎಂಬ ಮೂರು ಅಧ್ಯಾಯದಲ್ಲಿ ಆ ಸಾಮುದ್ರಿಕ ಶಾಸ್ತ್ರವನ್ನಿಟ್ಟಿದ್ದಾರೆ. ಭಗವಂತ ಭಾಸ್ಕರ, ವೀರಮಿತ್ರೋದಯ ಮೊದಲಾದ ಧರ್ಮಶಾಸ್ತ್ರ ನಿಬಂಧನ ಗ್ರಂಥಗಳಲ್ಲಿ ಲಕ್ಷಣಗಳ ವಿವರಣೆ ಬರುವಾಗ ಈ ಮಹಾಪುರುಷ ಲಕ್ಷಣ, ಸ್ತ್ರೀ ಲಕ್ಷಣ, ಕನ್ಯಾ ಲಕ್ಷಣ ಇವುಗಳನ್ನು ಹೇಳುತ್ತಾರೆ. ಇದೆಲ್ಲ ಅವರು ಸಂಗ್ರಹಿಸಿದ್ದು ಅಲ್ಲಲ್ಲಿ ಅಲ್ಲಲ್ಲಿ ಸಮುದ್ರ ರಾಜನ ಹೇಳಿಕೆಗಳು ಆ ಕಾಲದಲ್ಲೆಲ್ಲೆಲ್ಲ ಹಂಚಿ ಹೋಗಿತ್ತು, ಹರಡಿ ಹೋಗಿತ್ತು, ಅದನ್ನೆಲ್ಲ ಸಂಗ್ರಹಿಸಿ ಆ ಗ್ರಂಥಗಳಲ್ಲಿ ಇಟ್ಟಿದ್ದಾರೆ. ಸಮುದ್ರ ರಾಜ ಬರದ ಕಾರಣ ಅದಕ್ಕೆ ಸಾಮುದ್ರಿಕ ಎಂಬ ಹೆಸರು ಬಂದದ್ದು. ಇಲ್ಲದೇ ಇದ್ದರೆ ಶರೀರಕ್ಕೂ ಸಾಮುದ್ರಿಕ ಎಂಬ ಶಬ್ದಕ್ಕೂ ಯಾವ ಸಂಬಂಧವೂ ಇಲ್ಲ, ಅಥವಾ ಶರೀರದ ರೇಖೆಗಳಿಗೂ ಸಾಮುದ್ರಿಕ ಎಂಬ ಪದಕ್ಕೂ ಯಾವ ಸಂಬಂಧವೂ ಇಲ್ಲ. ಕರ್ತೃವಿನ ಹೆಸರಿನಿಂದ ಆ ಶಾಸ್ತ್ರ ಬೆಳೆದಿದೆ, ಆಮೇಲೆ ಉಳಿದಿದೆ ವರಾಹಮಿಹಿರಾಚಾರ್ಯರಿಂದ. ಸರ್ವಲಕ್ಷಣ, ಮುಖದಲ್ಲಿ ಯಾವ ಯಾವ ಲಕ್ಷಣಗಳಿರಬೇಕು, ಮಹಾಪುರುಷನ ಲಕ್ಷಣಗಳು ಮುಖದಲ್ಲಿ ಹೇಗೆ ಎಂಬುದನ್ನು ವಿವರಿಸಿದ್ದಾರೆ. ಸರ್ವಲಕ್ಷಣ ಸಂಯುಕ್ತಂ ಸಪ್ತಮೋ ಮುಖಮುಚ್ಯತೆ, ಸರ್ವಲಕ್ಷಣಗಳಿಂದ ಕೂಡಿದಂತಹ ಸಪ್ತಮ ಸ್ಕಂದವೂ ಸರ್ವಲಕ್ಷಣಗಳಿಂದ ಕೂಡಿದೆ, ಭಗವಂತನ ಮುಖವು ಸರ್ವಲಕ್ಷಣಗಳಿಂದ ಕೂಡಿದೆ. ಅಷ್ಟಮ ಚಕ್ಷುಷಿ, ಎಂಟನೆಯ ಸ್ಕಂದ ಭಗವಂತನ ಎರಡು ಕಣ್ಣುಗಳು, ಅನಂತ ನೇತ್ರಗಳು. ಸಹಸ್ರಾಕ್ಷನಾಗಿದ್ದರೂ ಕೂಡ ಅವತಾರ ಕಾಲದಲ್ಲಿ ಅವನಿಗಿದ್ದದ್ದು ಎರಡೇ ಕಣ್ಣುಗಳು. ವಿಶ್ವರೂಪವನ್ನೊಂದು ಬಿಟ್ಟರೆ ಮತ್ತೆ ಎಲ್ಲ ಸಂದರ್ಭಗಳಲ್ಲೂ ಭಗವಂತನಿಗೆ ಎರಡೇ ಕಣ್ಣುಗಳಿದ್ದದ್ದು, ಶ್ರೀಕೃಷ್ಣನಿಗಾಗಲಿ ಶ್ರೀರಾಮನಿಗಾಗಲಿ. ಆದ್ದರಿಂದ ಅಷ್ಟಮಶ್ಚಕ್ಷುಷಿ ದ್ವಿತೀಯ ವಿಭಕ್ತಿಯನ್ನೇ ಇಟ್ಟಿದ್ದಾರೆ ಅಲ್ಲಿ. ಅಷ್ಟಮಶ್ಚಕ್ಷುಷಿ ವಿಷ್ಣೋಃ ಕಪೋಲೌ ಭ್ರುಕುಟಿಃ ಪರಃ, ಒಂಬತ್ತನೆಯ ಸ್ಕಂದ ಅವನ ಹುಬ್ಬುಗಳು ಮತ್ತು ಎರಡು ಕಪೋಲಗಳು. ದಶಮೋ ಬ್ರಹ್ಮರಂಧ್ರಂಚ, ಹತ್ತನೆಯ ಸ್ಕಂದ ಬ್ರಹ್ಮರಂಧ್ರ, ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಸ್ಥಾನ ಶರೀರದಲ್ಲಿ.
ಶರೀರದ ಒಳಗಡೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಎಂಬ ಆರು ಚಕ್ರಗಳು ಆಮೇಲೆ ಸಹಸ್ರಾರ ಬ್ರಹ್ಮರಂಧ್ರ ಎನ್ನುವ ಮತ್ತೆ ಎರಡು ಚಕ್ರಗಳು ಇವೆ ಅಂತ ಯೋಗಶಾಸ್ತ್ರ ಹೇಳುತ್ತದೆ. ತೈತ್ರಿಯ ಉಪನಿಷತ್ತಿನ ಅರುಣ ಪ್ರಶ್ನೆಯಲ್ಲಿ ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರಯೋಧ್ಯ ತಸ್ಯಾಗಂ ಹಿರಣ್ಮಯ ಕೋಶಃ ಎಂಬ ಒಂದು ಮಂತ್ರ ಬರುತ್ತದೆ. ಅದರಲ್ಲಿ ಅಷ್ಟಾಚಕ್ರ ನವದ್ವಾರ, ಒಂಬತ್ತು ದ್ವಾರಗಳಿದೆ ಮನುಷ್ಯನ ದೇಹಕ್ಕೆ, ಎಂಟು ಚಕ್ರಗಳಿವೆ ಮೂಲಾಧಾರದಿಂದ ತೊಡಗಿ ಬ್ರಹ್ಮರಂಧ್ರದವರೆಗೆ ಎಂಟು ಚಕ್ರಗಳು. ಈ ಚಕ್ರಗಳು ಪದ್ಮದ ಆಕಾರದಲ್ಲಿದೆ ಅಂತ ಯೋಗಶಾಸ್ತ್ರ ವಿವರಿಸ್ತದೆ. ಅದರಲ್ಲಿ ಬ್ರಹ್ಮರಂಧ್ರ ಎನ್ನುವಂತಹದ್ದು ಮೋಕ್ಷದ ಬಾಗಿಲು, ಮೋಕ್ಷ ಕವಾಟ ಅದು. ಆ ಮೋಕ್ಷ ಕವಾಟ ತೆರೆಯಲ್ಪಟ್ಟರೆ ಆತ್ಮ ಅತ್ಯಂತ ಸುಲಭದಲ್ಲಿ ಊರ್ಧ್ವಲೋಕವನ್ನು ಗಮಿಸ್ತದೆ ಎಂಬುದಾಗಿ ಹೇಳುತ್ತಾರೆ. ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ದ್ವಾವಿಮೌ ಪುರುಷೌ ಲೋಕೆ, ಎರಡೇ ಜನ ಪುರುಷರು ಈ ಲೋಕದಲ್ಲಿ. ಪುರುಷರು ಅಂದರೆ ಸ್ತ್ರೀಯರನ್ನು ಬಿಟ್ಟು ಹೇಳಿದ್ದಲ್ಲ ಅದು. ಪುರುಷ ಎಂಬ ಶಬ್ದಕ್ಕೆ ಪುರಿ ಶೇತೆ ಆತ್ಮ ಇತಿ ಪುರುಷ, ಯಾವ ಶರೀರದಲ್ಲಿ ಆತ್ಮ ಚೈತನ್ಯ ನೆಲೆಸಿರ್ತದೆಯೋ ಆ ಶರೀರವನ್ನು ಪುರುಷ ಎಂಬುದಾಗಿ ಕರೆಯುತ್ತಾರೆ. ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನೌ ಪರಿವ್ರಾಟ ಯೋಗಯುಕ್ತಷ್ಟ ರಣೇಚ ಅಭಿಮುಖೇ ಹತಃ. ಧರ್ಮಯುದ್ಧದಲ್ಲಿ ಪ್ರತಿಪಕ್ಷದ ಯೋಧನ ಶರಾಘಾತಕ್ಕೆ ಎದೆಯೊಡ್ಡಿ ಯಾರು ಮರಣವನ್ನು ಹೊಂದುತ್ತಾನೆ ಅವನು ನೇರವಾಗಿ ಬ್ರಹ್ಮರಂಧ್ರ ಭೇದಿಸಲ್ಪಟ್ಟು ಸೂರ್ಯಮಂಡಲವನ್ನು ಭೇದಿಸಿ ಭಗವಂತನ ಚರಮಸ್ಥಾನವನ್ನು ತಲುಪುತ್ತಾನೆ. ಇನ್ನೊಬ್ಬ ಪರಿವ್ರಾಟ ಯೋಗಯುಕ್ತಷ್ಟ, ಪರಿವ್ರಾಜಕರು ಅಂದರೆ ಸನ್ಯಾಸಿಗಳು, ಯತಿಗಳು, ಅದು ಯೋಗಯುಕ್ತರಾದ ಯತಿಗಳು, ಅವರು ಕೂಡ ಬ್ರಹ್ಮರಂಧ್ರವನ್ನು ಭೇದಿಸಿ ಅವರ ಆತ್ಮ ಊರ್ಧ್ವಗಾಮಿಯಾಗುತ್ತದೆ. ಎಲ್ಲ ಸನ್ಯಾಸಿಗಳಿಗೂ ಹಾಗಾಗಬೇಕು, ಹಾಗಾಗುವುದಿಲ್ಲ ಯಾಕೆಂದರೆ ಯೋಗಯುಕ್ತರಾಗಿರುವುದಿಲ್ಲ. ಆದ್ದರಿಂದಲೇ ಅವರು ಸಮಾಧಿಸ್ಥರಾದ ತಕ್ಷಣ, ಬ್ರಹ್ಮೈಕ್ಯರಾದ ತಕ್ಷಣ ತೆಂಗಿನಕಾಯಿಯಿಂದ ಅವರ ತಲೆಯನ್ನು ಒಡೆಯುತ್ತಾರೆ. ಬ್ರಹ್ಮರಂಧ್ರವನ್ನು ಅವರು ಒಡೆದುಕೊಳ್ಳುವುದಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲದೇ ಇದ್ದಾಗ ಅವರ ಶಿಷ್ಯರು ಲಕ್ಷಣಕ್ಕಾದರೂ ತಲೆಯನ್ನು ಒಡೆದು ಆಮೇಲೆ ಸಮಾಧಿ ಮಾಡುತ್ತಾರೆ. ಇಂತಹ ಒಂದು ಆಚರಣೆ ರೂಢಿಯಲ್ಲಿ ಇದೆ. ಆ ರೀತಿಯಲ್ಲೊಂದು ಬ್ರಹ್ಮರಂಧ್ರ ಎನ್ನುವ ಒಂದು ಸ್ಥಾನ ಇದೆ. ಆ ಸ್ಥಾನ ದಶಮಸ್ಕಂಧ. ದಶಮೋ ಬ್ರಹ್ಮರಂಧ್ರಂಚ ಮನ ಏಕಾದಶ ಸ್ಮೃತಃ. ಆ ಭಗವಂತನ ಮನಸ್ಸು ಅದು ಭಾಗವತದ ಏಕಾದಶ ಸ್ಕಂಧ. ಆಮೇಲೆ ಭಗವತ್ ಚೈತನ್ಯ ಆತ್ಮಾತು ದ್ವಾದಶ ಸ್ಕಂಧ ಶ್ರೀಕೃಷ್ಣಸ್ಯ ಪ್ರಕೀರ್ತಿತ. ಹನ್ನೆರಡನೆಯ ಸ್ಕಂಧ ಶ್ರೀಕೃಷ್ಣ ಚೈತನ್ಯದಿಂದ ಕೂಡಿರುವಂತಹ ಸ್ಕಂಧ. ಈ ರೀತಿ ಭಾಗವತದ ಹನ್ನೆರಡು ಸ್ಕಂಧಗಳನ್ನು ಆ ಭಗವಂತನ ಸ್ವರೂಪ ಎಂಬುದಾಗಿ ಅನುಸಂಧಾನ ಮಾಡಬೇಕು. ಅದು ಭಾಗವತದಲ್ಲಿ ಶ್ರೀಕೃಷ್ಣನ ಅನುಸಂಧಾನವನ್ನು ಮಾಡುವ ವಿಧಾನ. ಇನ್ನೊಂದು ವಿವರಣೆ ಕೊಡುತ್ತಾರೆ. ಪಾದೌ ತದೀಯೌ ಪ್ರಥಮ ದ್ವಿತೀಯೌ ತೃತೀಯ ತುರಿಯೌ ಕಥಿತೌ ಯದೂರು ನಾಭಿಸ್ತತ ಪಂಚಮಯೇ ವಶಷ್ಟೋ ಭುಜಾಂತರಂಧೋರ್ ಯುಗಲಂ ತಥಾನ್ಯೇ ಕಂಠಸ್ಥು ರಾಜನ್ ನವಮೋ ಯದೀಯ ಮುಖಾರವಿಂದಂ ದಶಮಂ ಪ್ರಫುಲ್ಲಂ ಏಕಾದಶೋ ಯಶ್ಚ ಲಲಾಟಪಟ್ಟಂ ಶಿರೋಪಿಯ ದ್ವಾದಶ ಏವ ಭಾತಿ ನಮಾಮಿ ದೇವಂ ಕರುಣಾನಿಧಾನಂ ತಮಾಲವರ್ಣಂ ಸುಹಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತುಂ ಭಜಾಮಹೇ ಭಾಗವತ ಸ್ವರೂಪಂ. ಭಾಗವತ ಪುರಾಣ ಸ್ವರೂಪದಲ್ಲಿರುವ ಭಗವಂತನನ್ನು ಭಜಿಸ್ತೇನೆ ಎಂಬಲ್ಲಿ ನಿಲ್ತದೆ ಆ ವಿವರಣೆ. ಹಿಂದಿನ ವಿವರಣೆಗೂ ಈ ವಿವರಣೆಗೂ ಹೆಚ್ಚಿನ ವ್ಯತ್ಯಾಸವೇನಿಲ್ಲ. ಅದು ಕೌಶಿಕ ಸಂಹಿತೆಯಲ್ಲಿ ಮೊದಲಿನ ವಿವರಣೆ ಇದ್ದರೆ ಎರಡನೆಯ ವಿವರಣೆ ಇರುವುದು ಪದ್ಮಪುರಾಣದಲ್ಲಿ. ಪದ್ಮಪುರಾಣದಲ್ಲಿ ಭಾಗವತದ ಮಹಾತ್ಮೆ ಮತ್ತು ಭಾಗವತದ ವಿವರಣೆಗಳು ಪದ್ಮಪುರಾಣದಲ್ಲಿದೆ. ಹಾಗೆಯೇ ನಾರದ ಪುರಾಣದಲ್ಲಿ ಭಾಗವತದ ಅನುಕ್ರಮಣಿಕೆ ಇದೆ. ಎಲ್ಲ ಪುರಾಣಗಳಲ್ಲೂ ಭಾಗವತದ ಉಲ್ಲೇಖ ನಮಗೆ ಸ್ವಲ್ಪ ಸ್ವಲ್ಪ ಸಿಗುತ್ತದೆ. ಅತ್ಯಂತ ಹೆಚ್ಚು ಸಿಗುವುದು ನಾರದ ಪುರಾಣದಲ್ಲಿ ಮತ್ತು ಪದ್ಮಪುರಾಣದಲ್ಲಿ. ಭಾಗವತಕ್ಕೆ ಉತ್ತರ ಮಹಾತ್ಮೆ ಎನ್ನುವ ನಾಲ್ಕು ಅಧ್ಯಾಯಗಳ ಒಂದು ಭಾಗ ಇದೆ, ಅದು ಸ್ಕಂದ ಪುರಾಣದಲ್ಲಿದೆ. ಹೀಗೆ ಪದ್ಮಪುರಾಣದಲ್ಲಿ ಪೂರ್ವ ಮಹಾತ್ಮೆ, ಸ್ಕಂದ ಪುರಾಣದಲ್ಲಿ ಉತ್ತರ ಮಹಾತ್ಮೆ, ನಾರದ ಪುರಾಣದಲ್ಲಿ ಭಾಗವತದ ಅನುಕ್ರಮಣಿಕೆ. ಹನ್ನೆರಡು ಸ್ಕಂದಗಳಲ್ಲಿ
ಪ್ರಥಮಾಧ್ಯಾಯದಿಂದ ಕೊನೆಯ ತನಕ ಏನೇನು ವಿಷಯಗಳು ಬಂದಿವೆ ಎಂಬುದನ್ನು ನಾರದ ಪುರಾಣದಲ್ಲಿ ವ್ಯಾಸರು ಇಟ್ಟಿದ್ದಾರೆ. ಆದ್ದರಿಂದ ಒಂದು ಪುರಾಣದ ಅವಲೋಕನವನ್ನು ನಾವು ಮಾಡಬೇಕಾದರೆ ಉಳಿದ ಎಲ್ಲ ಪುರಾಣಗಳನ್ನು ನೋಡಬೇಕಾಗುತ್ತದೆ. ಒಂದೇ ಒಂದು ಪುರಾಣವನ್ನು ನೋಡಿದರೆ ಸಾಕಾಗುವುದಿಲ್ಲ. ಇದಕ್ಕೊಂದು ಉದಾಹರಣೆ, ನಾವು ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಎಂಬ ಒಂದು ಶ್ಲೋಕವನ್ನು ಹೇಳುತ್ತೇವೆ ಅನುಷ್ಠಾನದ ಆರಂಭದಲ್ಲಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ, ಅಪವಿತ್ರನಾಗಿರಲಿ ಪವಿತ್ರನಾಗಿರಲಿ ಸರ್ವಾವಸ್ಥೆಯನ್ನು ಹೊಂದಿರಲಿ, ಅಂಥವನು ಪುಂಡರೀಕಾಕ್ಷನ ನಾಮಸ್ಮರಣೆಯನ್ನು ಮಾಡಿದರೆ ಶುಚಿಯಾಗುತ್ತಾನೆ. ಅಪವಿತ್ರವಾಗಿ ಇರುವುದು ನಮಗೆ ಗೊತ್ತಿದೆ, ಪವಿತ್ರವಾಗಿ ಇರುವುದು ನಮಗೆ ಗೊತ್ತಿದೆ. ಸರ್ವಾವಸ್ಥಾ ಎನ್ನುವ ಮೂರನೆಯ ಒಂದು ಅವಸ್ಥೆ ಯಾವುದು? ಅಪವಿತ್ರ ಅಂದರೆ ಮತ್ತೆ ಅರ್ಧ ಪವಿತ್ರ ಅರ್ಧ ಅಪವಿತ್ರ ಅಂತ ಇಲ್ಲ. ಸ್ವಲ್ಪ ಅಪವಿತ್ರತೆ ಇದ್ದರೂ ಅವನು ಅಪವಿತ್ರನೇ, ಸ್ವಲ್ಪ ಪವಿತ್ರನಾಗಿದ್ದರೂ ಅವನು ಅಪವಿತ್ರನೇ. ಎರಡೇ ಅವಸ್ಥೆ ಇರುವುದು, ಶುಚಿ ಅಶುಚಿ. ಇನ್ನೊಂದು ಮೂರನೆಯ ಅವಸ್ಥೆ ಏನು? ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಇದು ಪದ್ಮಪುರಾಣದಲ್ಲಿರುವ ಶ್ಲೋಕ. ಇಲ್ಲಿರುವ ಸರ್ವಾವಸ್ಥಾ ಎಂಬ ಪದದ ಅರ್ಥವನ್ನು ವೇದವ್ಯಾಸರು ಅಗ್ನಿಪುರಾಣದಲ್ಲಿ ವಿವರಿಸ್ತಾರೆ. ಹರೇರ್ಯ ವಿಮುಖಾವಸ್ಥಾ ಸರ್ವಾವಸ್ಥೇತಿ ಕಥ್ಯತೆ, ಇದು ಅಗ್ನಿಪುರಾಣದ ಶ್ಲೋಕ. ಹರೇರ್ಯ ವಿಮುಖಾವಸ್ಥಾ, ಭಗವಂತನಿಗೆ ವಿಮುಖವಾಗಿ ಇರುವ ಸ್ಥಿತಿ ಏನಿದೆ, ಭಗವಂತನಿಗೆ ಅಭಿಮುಖವಾಗಿ ಇರದೇ ಇರುವ ಸ್ಥಿತಿ ಏನಿದೆ, ಆ ಸ್ಥಿತಿಗೆ ಸರ್ವಾವಸ್ಥಾ, ಎಲ್ಲ ದೃಷ್ಟಿಯಿಂದಲೂ ಅದು ಅವ್ಯವಸ್ಥೆ, ಸರ್ವಾವಸ್ಥಾ ಎಂಬುದಾಗಿ ಹೆಸರು. ಸರ್ವಾವಸ್ಥೆಯನ್ನು ಹೊಂದಿರಲಿ, ಸ್ನಾನ ಮಾಡಿ ಬಟ್ಟೆಯನ್ನುಟ್ಟು ತಿಲಕವನ್ನು ಧರಿಸಿ ದೇವರ ಕೋಣೆಯಲ್ಲಿ ಕುಳಿತರೂ ದೇವರ ನೆನಪಾಗದೇ ಇದ್ದರೆ ಅವನು ಅಶುಚಿಯಾದಂತೆ. ದೇವರ ನೆನಪಾಗಬೇಕಾದರೆ ಅವನನ್ನೊಮ್ಮೆ ಸ್ಮರಿಸಬೇಕು. ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಈ ರೀತಿ ಒಂದು ಪುರಾಣದಿಂದ ಇನ್ನೊಂದು ಪುರಾಣಕ್ಕೆ ಶಾಬ್ದಿಕ ಅರ್ಥ ವಿವರಣೆಯಲ್ಲಿ, ಕಥೆಯ ಹಿನ್ನೆಲೆಯ ವಿವರಣೆಯಲ್ಲಿ ಸಂಬಂಧಗಳಿರ್ತವೆ. ಆ ರೀತಿಯಲ್ಲಿ ಪದ್ಮಪುರಾಣದಲ್ಲಿ ಭಾಗವತದ ಪೂರ್ವ ಮಹಾತ್ಮೆಯನ್ನು, ಆತ್ಮದೇವ ಎಂಬವನ ಕಥೆಯನ್ನು, ಗೋಕರ್ಣನೆಂಬವ ತನ್ನ ಅಣ್ಣನಿಗೋಸ್ಕರ ಮಾಡಿದ ಭಾಗವತ ಸಪ್ತಾಹದ ವಿವರಣೆಯನ್ನು, ಭಕ್ತಿಯ ಯಥಾಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕೆ ಕುಮಾರರ ಸನಕಾದಿಗಳ ನಿರ್ದೇಶನದಂತೆ ನಾರದರು ಮಾಡಿರುವ ಸಪ್ತಾಹ ಯಜ್ಞವನ್ನು ಪೂರ್ವ ಮಹಾತ್ಮೆಯಲ್ಲಿ, ಪದ್ಮಪುರಾಣದ ಪೂರ್ವ ಮಹಾತ್ಮೆಯಲ್ಲಿ ವಿವರಿಸಿದ್ದಾರೆ. ಆಮೇಲೆ ದ್ವಾರಕೆಯ ಮಹಾತ್ಮೆಯನ್ನು, ವ್ರಜಭೂಮಿಯ ವೃಂದಾವನದ ಮಹಾತ್ಮೆಯನ್ನು, ವಜ್ರನೆಂಬ ಉತ್ತರಾಧಿಕಾರಿ, ಇಡೀ ಯಾದವರ ಉತ್ತರಾಧಿಕಾರಿಯಾದ ವಜ್ರ ಎಂಬ ರಾಜನ ಕಥೆಯನ್ನು ಸ್ಕಂದ ಪುರಾಣದಲ್ಲಿ ಭಾಗವತದ ಉತ್ತರ ಮಹಾತ್ಮೆಯಾಗಿ ಇಟ್ಟಿದ್ದಾರೆ. ಹೀಗೆ ಎರಡು ಮಹಾತ್ಮೆಗಳ ಮಧ್ಯದಲ್ಲಿ ಭಾಗವತ ಅನುಸಂಧಾನಕ್ಕೆ ಪರಮಯೋಗ್ಯವಾದ ಪುರಾಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಎಲ್ಲ ಪುರಾಣಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದಂತಹ ಪುರಾಣ ಇದು. ಇದರಲ್ಲಿ ಬ್ರಹ್ಮಸೂತ್ರದ ಅರ್ಥ ಇದೆ, ಇದರಲ್ಲಿ ಗಾಯತ್ರಿ ಮಂತ್ರದ ಅರ್ಥ ಇದೆ. ಇದೆ ಅಂತ ಹೇಳಿದರೆ ಸಾಲದು, ಹೇಗೆ ಇದೆ, ಆ ಸೂಚನೆ ಹೇಗೆ ದೊರೆತದ್ದು ಎನ್ನುವುದನ್ನು ವ್ಯಾಖ್ಯಾನಕಾರರು ವಿವರಿಸ್ತಾರೆ. ಜನ್ಮಾದ್ಯಸ್ಯ ಯತಃ, ಇದು ಭಾಗವತದ ಆರಂಭ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್, ಅಲ್ಲಿ ಒಂದನೆಯ ವಾಕ್ಯ ಜನ್ಮಾದ್ಯಸ್ಯ ಯತಃ. ಇದು ಬ್ರಹ್ಮಸೂತ್ರದ ಎರಡನೆಯ ಸೂತ್ರ. ಒಂದನೆಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸಾ, ಎರಡನೆಯ ಸೂತ್ರ ಜನ್ಮಾದ್ಯಸ್ಯ ಯತಃ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಸಾಧನೆಯನ್ನು ಮಾಡಿದವನು, ಸಾಧನ ಚತುಷ್ಟಯ ಸಂಪನ್ನನಾದವನು, ಬ್ರಹ್ಮವನ್ನು ಕುರಿತು ತಿಳುವಳಿಕೆ ಮಾಡುವುದಕ್ಕೆ ಅಧಿಕಾರವುಳ್ಳವನು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಅಥ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಅಂದರೆ ಏನು? ಎರಡನೆಯ ಸೂತ್ರ ಜನ್ಮಾದ್ಯಸ್ಯ ಯತಃ. ಚರಾಚರಾತ್ಮಕವಾದಂತಹ ಈ ಜಗತ್ತು ಯಾರ ಕಾರಣದಿಂದ ಹುಟ್ಟಿದೆಯೋ ಆ ಕಾರಣವೇ ಬ್ರಹ್ಮ.
ಯಾರು ಈ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆಯೋ ಜೀವಜಾಲ ಸಹಿತವಾಗಿ ಚರಾಚರವಾದ ಈ ಪ್ರಪಂಚವನ್ನು ಯಾವ ಭಗವಂತ ಸೃಷ್ಟಿಗೈದಿದ್ದಾನೆಯೋ ಅವನೇ ಬ್ರಹ್ಮ. ಆಮೇಲೆ ವಿವರಣೆಯನ್ನು ಒಟ್ಟು 555 ಸೂತ್ರಗಳಲ್ಲಿ 4 ಅಧ್ಯಾಯಗಳಲ್ಲಿ 4 ಪಾದಗಳಲ್ಲಿ ಬಾದರಾಯಣಾಚಾರ್ಯರು ಅಥವಾ ವೇದವ್ಯಾಸರು ಕೃಷ್ಣದ್ವೈಪಾಯನರು ವಿವರಿಸುತ್ತಾರೆ ಬ್ರಹ್ಮಸೂತ್ರವನ್ನು. ಈ ಬ್ರಹ್ಮಸೂತ್ರಕ್ಕೆ ಎಲ್ಲ ವೇದಾಂತ ಸಿದ್ಧಾಂತ ಪ್ರತಿಪಾದಕರು ಭಾಷ್ಯವನ್ನು ಬರೆದಿದ್ದಾರೆ. ಆದ್ದರಿಂದ ವೇದಾಂತ ಎಂಬ ಒಂದು ದರ್ಶನವನ್ನು ಹೇಳಬೇಕಾದ್ರೆ, ಆ ಸಿದ್ಧಾಂತವನ್ನು ಹೇಳಬೇಕಾದ್ರೆ ಭಗವದ್ಗೀತೆ, ಬ್ರಹ್ಮಸೂತ್ರ, ದಶೋಪನಿಷತ್ತುಗಳ ಮೂಲಕವೇ ಹೇಳಬೇಕು ಎನ್ನುವ ಒಂದು ಪರಂಪರೆಯೇ ನಮ್ಮಲ್ಲಿ ಬಂದಿದೆ. ಆದ್ದರಿಂದ ಭಾಸ್ಕರಾಚಾರ್ಯರಿಂದ ತೊಡಗಿ ಎಲ್ಲ ಆಚಾರ್ಯರು, ಶಂಕರರು, ಮಧ್ವರು, ರಾಮಾನುಜರು, ಕಾಶ್ಮೀರದ ಶೈವಭಿಜ್ಞ ಪ್ರತ್ಯಭಿಜ್ಞಾ ದರ್ಶನದವರು, ವೀರಶೈವ ಮತದವರು, ಎಲ್ಲರೂ ಕೂಡ ಈ 3 ವಿಷಯಗಳಿಗೆ ವ್ಯಾಖ್ಯಾನವನ್ನು ಬರೆದು ಅವರವರ ಸಿದ್ಧಾಂತಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಈ ಬ್ರಹ್ಮಸೂತ್ರದ ಅರ್ಥ ಎನ್ನುವುದು ಭಾಗವತದಲ್ಲಿ ನಿರೂಪಿಸಲ್ಪಟ್ಟಿದೆ. ಆ ಬ್ರಹ್ಮಸೂತ್ರದ 2ನೆಯ ಸೂತ್ರವನ್ನು ಮಂಗಳಾಚರಣೆಯ ಶ್ಲೋಕದಲ್ಲಿಯೇ ವ್ಯಾಸರೇ ಇಟ್ಟಿದ್ದಾರೆ. ಆಮೇಲೆ ಆ ಶ್ಲೋಕ ಸಮಾಪ್ತಿಯಾಗುವುದು ಧೀಮಹಿ ಎಂಬ ಪದದಿಂದ, ಭಾಗವತ ಸಮಾಪ್ತಿಯಾಗುವುದು ಧೀಮಹಿ ಎಂಬ ಪದದಿಂದ. ಧೀಮಹಿ ಎಂಬ ಕ್ರಿಯಾಪದ ಇರುವುದು ಅತ್ಯಂತ ಪ್ರಸಿದ್ಧವಾದದ್ದು ಗಾಯತ್ರಿ ಮಂತ್ರದಲ್ಲಿ. ತತ್ ಸವಿತುಃ ವರೇಣ್ಯಂ ಭರ್ಗಃ ಧಿಯಃ ಯಃ ನಃ ಪ್ರಚೋದಯಾತ್. ಅಲ್ಲಿ ಧೀಮಹಿ ಎಂಬ ಪದವಿದೆ. ಭರ್ಗೋ ದೇವಸ್ಯ ಧೀಮಹಿ. ಧೀಮಹಿ ಅಂದರೆ ಸಾಮೂಹಿಕವಾಗಿ ಧ್ಯಾನ ಎಂಬ ಅರ್ಥ. ಒಬ್ಬ ವ್ಯಕ್ತಿ ನಾನು ಧ್ಯಾನಿಸ್ತೇನೆ ಅಂತ ಹೇಳುವ ಅರ್ಥದಲ್ಲಿರುವ ಕ್ರಿಯಾಪದ ಅಲ್ಲ, ಅದು ಧ್ಯಾನಿಸುತ್ತೇವೆ ಎಂಬ ಅರ್ಥದಲ್ಲಿರುವ ಕ್ರಿಯಾಪದ. ಗಾಯತ್ರಿ ಮಂತ್ರದ ಕ್ರಿಯಾಪದ ಭಾಗವತದ ಆದ್ಯಂತಗಳಲ್ಲಿ ಇರುವುದರಿಂದ ಭಾಗವತ ಒಳಗಡೆ ಹೋದ ಹಾಗೆ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾಗಿ ಇದೆ. ಗಾಯತ್ರಿ ಮಂತ್ರಸ್ಯ ವ್ಯಾಖ್ಯಾನ, ಗಾಯತ್ರಿ ಮಂತ್ರದ ವ್ಯಾಖ್ಯಾನ, ಆಮೇಲೆ ಬ್ರಹ್ಮಸೂತ್ರಗಳ ಅರ್ಥ ವಿಸ್ತಾರ, ಇದೆರಡು ಇರುವುದರಿಂದ ಅತ್ಯಂತ ಸುಲಭವಾಗಿ ಇದರ ಜೊತೆಯಲ್ಲಿ ಉಪನಿಷತ್ತಿನ ಅರ್ಥಗಳು ಸೇರಿಕೊಳ್ಳುತ್ತವೆ. ಆದ್ದರಿಂದ ಪ್ರಸ್ಥಾನತ್ರಯಗಳ ಅರ್ಥಗಳನ್ನು ಭಾಗವತ ಪ್ರತಿಬಿಂಬಿಸುವ ಕಾರಣ ಇದು ಪರಮಹಂಸ ಸಂಹಿತೆ, ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅರ್ಥ. ಪರಮಹಂಸ ಎನ್ನುವುದು ಸನ್ಯಾಸದಲ್ಲಿ 4ನೆಯ ಹಂತಕ್ಕೆ ಇರುವ ಹೆಸರು. ಕುಟೀಚಕ, ಬಹೂದಕ, ಹಂಸ, ಪರಮಹಂಸ ಎಂಬುದಾಗಿ 4 ವಿಧದ ಸನ್ಯಾಸ ಆಶ್ರಮವನ್ನು ಸ್ಮೃತಿಗಳು ಹೇಳುತ್ತವೆ. ನಾವು ಇವತ್ತು ಕಾಣುವ ಮಠದ ವ್ಯವಸ್ಥೆಯ ಸನ್ಯಾಸ ಅಲ್ಲ ಅದು. ವಾನಪ್ರಸ್ಥಾಶ್ರಮದ ಅನಂತರ ಸ್ವೀಕರಿಸುವ ಸನ್ಯಾಸ, ಅದರಲ್ಲಿ ಕುಟೀಚಕ, ಬಹೂದಕ, ಹಂಸ, ಪರಮಹಂಸ ಎನ್ನುವ 4 ವಿಧಾನಗಳು. ವಿರಕ್ತಿ ಬಂದ ತಕ್ಷಣ ಸನ್ಯಾಸವನ್ನು ತೆಗೆದುಕೊಳ್ಳುವುದಕ್ಕೆ ಸ್ಮೃತಿಗಳಲ್ಲಿ ಆಧಾರ ಇಲ್ಲ, ಅದು ಉಪನಿಷತ್ತು ಹೇಳಿದಂತಹ ಒಂದು ವಿಧಾನ. ಯದಾ ವಿರಹೇತ್ ತಥಾ ಪ್ರವ್ರಜೇತ್ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಯಾವಾಗ ವಿರಕ್ತಿ ಬರುತ್ತದೆಯೋ ಆವಾಗ ಸನ್ಯಾಸವನ್ನು ಸ್ವೀಕರಿಸಬೇಕು. ಆದರೆ ಸ್ಮೃತಿಗಳು ಹೇಳುವುದು ಆಶ್ರಮ ಸಮುಚ್ಚಯದ ಸನ್ಯಾಸವನ್ನು, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಆ ಸನ್ಯಾಸ ಎನ್ನುವುದು ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆಶ್ರಮ. ಆಶ್ರಮಗಳಲ್ಲಿ ಪರಮಹಂಸ ಎನ್ನುವ ಸನ್ಯಾಸಿ ಮತ್ತೂ ಶ್ರೇಷ್ಠನಾದವ. ಯತಿಧರ್ಮ ಸಮುಚ್ಚಯ ಮೊದಲಾದ ಗ್ರಂಥಗಳು ಪ್ರತ್ಯೇಕವಾಗಿ ಪರಮಹಂಸ ಸನ್ಯಾಸಿಯ ನಿಯಮಗಳನ್ನೆಲ್ಲ ವಿವರಿಸ್ತದೆ. ಆ ರೀತಿಯಲ್ಲಿ ಪರಮಹಂಸ ಸಂಹಿತೆ ಅಂದರೆ ಶ್ರೇಷ್ಠವಾದದ್ದರಲ್ಲಿ ಶ್ರೇಷ್ಠವಾದಂತಹ ಒಂದು ಸಂಹಿತೆ ಭಾಗವತವೆಂಬ ಸಂಹಿತೆ. ಭಾಗವತ ಎನ್ನುವುದು ಸಂಹಿತೆಯೂ ಹೌದು, ಭಾಗವತ ಎನ್ನುವುದು ಪುರಾಣವೂ ಹೌದು, ಭಾಗವತ ಎನ್ನುವುದು ಶಾಸ್ತ್ರವೂ ಹೌದು. ಉಳಿದ ಎಲ್ಲ ಪುರಾಣಗಳಿಗೆ ಈ ರೀತಿಯ ವಿವರಣೆಗಳಿಲ್ಲ, ಅವು ಪುರಾಣಗಳು ಮಾತ್ರ. ಭಾಗವತ ಎನ್ನುವುದನ್ನು ಪರಮಹಂಸ ಸಂಹಿತೆ ಅಂತ ಕರೆದರು, ಭಾಗವತವನ್ನು ಶಾಸ್ತ್ರ ಅಂತ ಕರೆದರು, ಭಾಗವತವನ್ನು ಮಹಾಪುರಾಣ ಅಂತ ಕರೆದರು. ಎಲ್ಲ ಪುರಾಣಗಳಲ್ಲೂ 5 ಲಕ್ಷಣಗಳಿರಬೇಕು, ಇದು ಸಾಮಾನ್ಯವಾದ ನಿಯಮ.
ಉಪಪುರಾಣಗಳಾಗಲಿ ಮಹಾಪುರಾಣಗಳಾಗಲಿ ಐದು ಲಕ್ಷಣಗಳಿರಬೇಕು. ಸರ್ಗಸ್ಥ ಪ್ರತಿಸರ್ಗಸ್ಥ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂಚೈವ ಪುರಾಣಂ ಪಂಚಲಕ್ಷಣಂ. ಸರ್ಗ ಪ್ರತಿಸರ್ಗ ಅಂದರೆ ಅಪ್ರಾಕೃತಿಕ ಸೃಷ್ಟಿ ಮತ್ತು ಪ್ರಾಕೃತಿಕ ಸೃಷ್ಟಿ. ಕಣ್ಣಿಗೆ ಕಾಣದೇ ಇರುವ ಸೃಷ್ಟಿಯ ಮೂಲಗಳೆಲ್ಲ ಸರ್ಗ ಎಂಬ ವಿಭಾಗದಲ್ಲಿಯೂ, ಕಣ್ಣಿಗೆ ಕಾಣುವ ವಸ್ತುಗಳ ಸೃಷ್ಟಿ ಅಥವಾ ಪ್ರಪಂಚದ ಸೃಷ್ಟಿಯನ್ನು ಪ್ರತಿಸರ್ಗ ಎಂಬ ವಿಭಾಗ. ಸರ್ಗದ ವಿವರಣೆ ಇರಬೇಕು. ಪಂಚತನ್ಮಾತ್ರೆಗಳ ಸೃಷ್ಟಿ ಹೇಗಾಗುತ್ತದೆ, ಸತ್ವಗುಣ ರಜೋಗುಣ ತಮೋಗುಣಗಳ ಸೃಷ್ಟಿ ಹೇಗಾಗುತ್ತದೆ, ಇವುಗಳು ಪರಸ್ಪರ ಹೇಗೆ ಸಂಯೋಗಗೊಳ್ಳುತ್ತವೆ, ಪಂಚಭೂತಗಳ ಮೂಲ ಹೇಗೆ ಸೃಷ್ಟಿಯಾಗುತ್ತದೆ, ಅವುಗಳಿಂದ ವ್ಯಕ್ತವಾದ ಪಂಚಭೂತಗಳು ಹೇಗೆ ಸೃಷ್ಟಿಯಾಗುತ್ತವೆ, ಪಂಚಭೂತಗಳು ಜೊತೆ ಸೇರಿ ಪ್ರಪಂಚ ಹೇಗೆ ಸೃಷ್ಟಿಯಾಗುತ್ತದೆ, ಇದು ಸೃಷ್ಟಿಯ ಒಂದು ಸಂಕ್ಷಿಪ್ತವಾದ ವಿವರಣೆ. ಅದರಲ್ಲಿ ದೃಶ್ಯ ಸೃಷ್ಟಿ, ಅದೃಶ್ಯ ದೃಷ್ಟಿ, ಅದೃಶ್ಯ ಮೊದಲು ದೃಶ್ಯ ಅನಂತರ, ಇದನ್ನು ಸರ್ಗ ಪ್ರತಿಸರ್ಗ ಎಂಬುದಾಗಿ ಕರೆಯುತ್ತಾರೆ. ಇದೆರಡೂ ಪುರಾಣಗಳಲ್ಲಿ ಇರಬೇಕು. ಸರ್ಗಸ್ಥ ಪ್ರತಿಸರ್ಗಸ್ಥ ವಂಶ, ದೇವತಾ ವಂಶ, ಪಿತೃವಂಶ, ಸೂರ್ಯವಂಶ, ಚಂದ್ರವಂಶ, ಇದು ನಾಲ್ಕು ಪ್ರಧಾನವಾದಂತಹ ವಂಶಗಳು. ದೇವತೆಗಳ ಹಿನ್ನೆಲೆ ಏನು, ದೇವತೆಗಳ ವ್ಯಾಪ್ತಿ ಎಷ್ಟು, ಪಿತೃದೇವತೆಗಳು ಯಾರೆಲ್ಲ, ಪಿತೃದೇವತೆಗಳ ವ್ಯವಸ್ಥೆ ಏನು, ಇದನ್ನು ಪುರಾಣ ವಿವರಿಸಬೇಕು. ಆಮೇಲೆ ಸೂರ್ಯವಂಶ ಚಂದ್ರವಂಶಗಳ ವಿವರಣೆಯೂ ಬೇಕು. ಆಮೇಲೆ ವಂಶಾನುಚರಿತ, ಆ ವಂಶಗಳ ಚರಿತ್ರೆ, ಆ ವಂಶಗಳಿಂದ ಕವಲು ಪಡೆದಂತಹ ಇತರ ವಂಶಗಳ ಚರಿತ್ರೆ. ಉದಾಹರಣೆಗೆ ಚಂದ್ರವಂಶದ ಒಂದು ಕವಲು ಯದುವಂಶ, ಆ ಯದುವಂಶದ ಚರಿತ್ರೆ ಇರಬೇಕು. ಈ ರೀತಿಯಲ್ಲಿ ಯಾವ ವಂಶಗಳಿವೆಯೋ ಅವುಗಳಿಂದ ಕವಲಾಗಿ ಹೋದಂತಹ ಉಳಿದ ವಂಶಗಳ ಚರಿತ್ರೆ ಇರಬೇಕು. ಈ ರೀತಿಯಲ್ಲಿ ಸರ್ಗ ಪ್ರತಿಸರ್ಗ ವಂಶ ವಂಶಾನುಚರಿತ ಇದು ನಾಲ್ಕರ ಜೊತೆಗೆ ಮನ್ವಂತರ, ಇದು ಕಾಲವನ್ನು ಆಧರಿಸಿ ಇರುವಂತಹ ವಿವರಣೆ. ಮನ್ವಂತರ ಎನ್ನುವುದು ಒಂದು ನಿರ್ದಿಷ್ಟ ಕಾಲ, ಆ ಕಾಲದ ತನಕ ಒಬ್ಬ ಅಧಿಪತಿಯಾಗಿರುತ್ತಾನೆ ಕಾಲಕ್ಕೂ ಆ ಕಾಲದ ವ್ಯವಸ್ಥೆಗೂ, ಅವನನ್ನು ಮನು ಎಂಬುದಾಗಿ ಕರೀತಾರೆ. ಸ್ವಯಂಭುವ ಮನುವಿನಿಂದ ಆರಂಭವಾಗುತ್ತದೆ, ಈಗ ವೈವಸ್ವತ ಮನುವಿನ ಕಾಲದಲ್ಲಿ ನಾವಿದ್ದೇವೆ. ನಾವು ನಿತ್ಯ ಸಂಕಲ್ಪ ಮಾಡುವಾಗ ಅದ್ಯ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮೋಪಾದೆ ಅಂತ ಕಾಲದ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುತ್ತೇವೆ. ಆಮೇಲೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೂರು ದಕ್ಷಿಣ ಪಾರ್ಶ್ವೇ ಗೋರಾಷ್ಟ್ರ ದೇಶೆ ಗೋಕರ್ಣ ಮಂಡಲೆ ಪರಶುರಾಮ ಕ್ಷೇತ್ರ ಅಂತ ದೇಶದ ಸಂಕಲ್ಪವನ್ನು ಸೇರಿಸಿಕೊಳ್ಳುತ್ತೇವೆ. ಯಾಕೆ ಇದನ್ನು ಹೇಳಬೇಕು ಅಂದರೆ ಅತ್ಯಂತ ವಿಸ್ತಾರವಾದ ಕಾಲದಲ್ಲಿ ನಮ್ಮ ಜೀವನ ಎನ್ನುವುದು ಅತ್ಯಂತ ಕಡಿಮೆ, ಆದ್ದರಿಂದ ಅಹಂಕಾರ ಪಡುವುದಕ್ಕೆ ಆಸ್ಪದವೇ ಇಲ್ಲ. ಅತ್ಯಂತ ವಿಸ್ತಾರವಾದ ಈ ಪ್ರಪಂಚದಲ್ಲಿ ನಮ್ಮ ಆಸ್ತಿ, ಆ ಆಸ್ತಿಯ ಒಳಗಡೆ ಒಂದು ಸಣ್ಣ ಮನೆ, ಆ ಮನೆಯ ಒಳಗಡೆ ಸಣ್ಣ ದೇವರ ಕೋಣೆ, ಆ ದೇವರ ಕೋಣೆಯೊಳಗೆ ನಾವು ಕೂತುಕೊಳ್ಳುವ ಜಾಗ ಮತ್ತೂ ಸಣದು ಎನ್ನುವ ಕಲ್ಪನೆ ಬೇಕು. ಆ ಕಾರಣದಿಂದಲೂ ನಾನು ದೊಡ್ಡ ಆಸ್ತಿವಂತ ಆಗಿದ್ದೇನೆ ಅಂತ ಅಹಂಕಾರ ಪಡಬಾರದು ಅಂತ ಅತ್ಯಂತ ವಿಶಾಲವಾದ ದೇಶಕಾಲಗಳನ್ನು ಪ್ರತಿನಿತ್ಯವೂ ಅರ್ಥಾನುಸಂಧಾನ ಪೂರ್ವಕ ಸಂಕಲ್ಪ ಮಾಡುವುದಕ್ಕೆ ಪ್ರಾಚೀನರೊಂದು ವ್ಯವಸ್ಥೆಯನ್ನಿಟ್ಟಿದ್ದಾರೆ. ಇದು ಕೇವಲ ಹೇಳಿಕೊಳ್ಳುವುದಕ್ಕೆ ಮಾತ್ರ ಇರುವುದಲ್ಲ, ಆ ಹೇಳಿಕೊಳ್ಳುವಾಗ ಎಷ್ಟು ವಿಶಾಲವಾಗಿದೆ ಕಾಲ ಎನ್ನುವ ಒಂದು ಕಲ್ಪನೆ ಬರಬೇಕು. ಆ ಕಲ್ಪನೆ ಬರಬೇಕಾದರೆ ಮನ್ವಂತರ ಅಂದರೆ ಏನು, ದ್ವಿತೀಯ ಪರಾರ್ಧ ಅಂದರೆ ಏನು ಎಂಬ ಅರ್ಥ ನಮಗೆ ಬರಬೇಕು. ಒಬ್ಬ ಬ್ರಹ್ಮನ ಅಧಿಕಾರಾವಧಿಯಲ್ಲಿ ನಾವು ಇದ್ದೇವೆ, ಅದು ಅದ್ಯ ಬ್ರಹ್ಮಣ ಆಗಬಹುದು, ಆದ್ಯ ಬ್ರಹ್ಮಣವೂ ಆಗಬಹುದು. ಯಾವನೋ ಒಬ್ಬ ಬ್ರಹ್ಮ ಇದ್ದಾನೆ, ಈಗ ಇರುವವ ಶಾರದಾಪತಿಯಾದ ಚತುರ್ಮುಖ ಬ್ರಹ್ಮ. ಈ ಬ್ರಹ್ಮನಿಗೆ 100 ವರ್ಷ ಆಯುಸ್ಸು. ಈ 100 ವರ್ಷ ಕಳೆದ ಮೇಲೆ ಆ ಬ್ರಹ್ಮನ ಸ್ಥಾನಕ್ಕೆ ಇನ್ನೊಬ್ಬ ಬರ್ತಾನೆ. ಯಾರು ಬ್ರಹ್ಮಸ್ಥಾನಕ್ಕೆ ಬರುವುದು ಅಂತ ಪುರಾಣಗಳಲ್ಲಿ ನಿರ್ಣಯ ಆಗಿದೆ. ಹನುಮಂತ ದೇವರಿಗೆ ಆ ಯೋಗ್ಯತೆ ಇದೆ ಅಂತ ನಿರ್ಣಯ ಮಾಡಿದ್ದಾರೆ, ವರ ಇದೆ ಅವನಿಗೆ. ಮುಂದಿನ ಬ್ರಹ್ಮ ಆಂಜನೇಯ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ಬ್ರಹ್ಮನ ದ್ವಿತೀಯ ಪರಾರ್ಧದಲ್ಲಿ ನಾವಿದ್ದೇವೆ. 100 ವರ್ಷದ ಆಯುಸ್ಸನ್ನು ಪರ ಎಂಬುದಾಗಿಯೂ, ಮೊದಲನೆಯ 50 ಪ್ರಥಮ ಪರಾರ್ಧ
ಪರ ಅಂದರೆ 100 ವರ್ಷ, ಅದರ ಅರ್ಧ ಅಂದರೆ 50. 50 ಅಂದರೆ 2 50ಗಳು ಸಿಗುತ್ತವೆ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ. ಈಗ ನಾವು ದ್ವಿತೀಯ ಪರಾರ್ಧದಲ್ಲಿದ್ದೇವೆ. ಅಂದರೆ 50 ವರ್ಷಗಳು ಬ್ರಹ್ಮನ ಆಯುರ್ಮಾನದಲ್ಲಿ ಕಳೆದಾಗಿದೆ, ಇನ್ನು 50 ವರ್ಷಗಳು ಕಳೆಯುವುದಕ್ಕೆ ಇದೆ. ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ, ಎರಡನೆಯ ಪರಾರ್ಧದಲ್ಲಿ ಶ್ವೇತವರಾಹ ಕಲ್ಪದಲ್ಲಿ ನಾವಿದ್ದೇವೆ. ಶ್ವೇತವರಾಹ ಕಲ್ಪದಲ್ಲಿ ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ. ವೈವಸ್ವತ ಮನ್ವಂತರದಲ್ಲಿ 28ನೆಯ ಮಹಾಯುಗದ ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗೇ ಈಗ ಇರು, ಈಗ ಕಲಿಯುಗ. ಇದಕ್ಕಿಂತ ಹಿಂದೆ ದ್ವಾಪರ, ಅದಕ್ಕಿಂತ ಹಿಂದೆ ತ್ರೇತೆ, ಅದಕ್ಕಿಂತ ಹಿಂದೆ ಕೃತ. ಈ 4 ಯುಗಗಳು ಒಂದು ಸಲ ಆವರ್ತಿಸಿ ಬಂದರೆ ಒಂದು ಮಹಾಯುಗ ಆಗುತ್ತದೆ. ಅಂತಹ 71 ಮಹಾಯುಗಗಳಿಗೆ ಒಂದು ಮನ್ವಂತರ ಆಗುತ್ತದೆ. ಅಂತಹ 14 ಮನ್ವಂತರಗಳಿಗೆ ಬ್ರಹ್ಮನ ಒಂದು ಹಗಲಾಗುತ್ತದೆ. ಅದಕ್ಕೆ 2ರಿಂದ ಗುಣಿಸಿದರೆ ಬ್ರಹ್ಮನ 1 ದಿವಸ ಆಗುತ್ತದೆ. ಅಂತಹ ಬ್ರಹ್ಮನ 30 ದಿವಸಗಳಿಗೆ 1 ತಿಂಗಳು, 12 ತಿಂಗಳುಗಳಿಗೆ 1 ವರ್ಷ, ಹಾಗೆ ಬ್ರಹ್ಮನಿಗೆ 100 ವರ್ಷ ಆಯುಸ್ಸು. ಇದನ್ನು ಲೆಕ್ಕ ಮಾಡುವುದು ಹೇಗೆ? ನಮ್ಮ ಯಾವುದೇ ಆಧುನಿಕ ಯಂತ್ರ ಇಷ್ಟು ಲೆಕ್ಕ ಮಾಡುವುದಿಲ್ಲ. 432,000 ವರ್ಷ ನಮ್ಮ ಲೆಕ್ಕಾಚಾರದಲ್ಲಿ. 400,000 ಅಂದರೆ ಮಾನವನ ವ್ಯವಹಾರದ ಕಾಲಗಣನೆಯಲ್ಲಿ 432,000 ವರ್ಷ ಕಲಿಯುಗದ ಪ್ರಮಾಣ. ಅದಕ್ಕೆ 2ರಿಂದ ಗುಣಿಸಿದರೆ ದ್ವಾಪರ, ಕಲಿಯುಗದ ಸಂಖ್ಯೆಗೆ 3ರಿಂದ ಗುಣಿಸಿದರೆ ಕೃತಯುಗ, ಕಲಿಯುಗದ ಸಂಖ್ಯೆಗೆ 4ರಿಂದ ಗುಣಿಸಿದರೆ ಕೃತಯುಗ, 3ರಿಂದ ಗುಣಿಸಿದರೆ ತ್ರೇತಾಯುಗ, ಒಟ್ಟು ಸೇರಿಸಿದರೆ 1 ಮಹಾಯುಗ. 43 ಲಕ್ಷ ವರ್ಷ 43 ಲಕ್ಷ ವರ್ಷ 1 ಮಹಾಯುಗ. ಅದಕ್ಕೆ 71ರಿಂದ ಗುಣಿಸಿದರೆ 1 ಮನ್ವಂತರ. ಅದಕ್ಕೆ 14ರಿಂದ ಗುಣಿಸಿದರೆ ಬ್ರಹ್ಮನ 1 ಹಗಲು. ಅದಕ್ಕೆ 2ರಿಂದ ಗುಣಿಸಿದರೆ ಬ್ರಹ್ಮನ 1 ದಿವಸ. ಅದಕ್ಕೆ 30ರಿಂದ ಗುಣಿಸಿದರೆ ಬ್ರಹ್ಮನ 1 ತಿಂಗಳು. ಅದಕ್ಕೆ 12ರಿಂದ ಗುಣಿಸಿದರೆ ಬ್ರಹ್ಮನ 1 ವರ್ಷ. ಅದಕ್ಕೆ 100ರಿಂದ ಗುಣಿಸಿದರೆ ಬ್ರಹ್ಮನ ಆಯುರ್ಮಾನ. 50ರಿಂದ ಗುಣಿಸಿದರೆ ಪ್ರಥಮ ಪರಾರ್ಧ. ಈಗ 50ರಿಂದ ಗುಣಿಸಿ ಪ್ರಥಮ ಪರಾರ್ಧ ಕಳೆದಾಗಿದೆ. ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ, ಎರಡನೆಯ ಪರಾರ್ಧದಂದರೆ 250 ವರ್ಷಗಳಲ್ಲಿ ಶ್ವೇತವರಾಹ ಕಲ್ಪದಲ್ಲಿ ಬ್ರಹ್ಮನ 51ನೇ ವರ್ಷದ 1ನೆಯ ತಿಂಗಳಿನ 26ನೆಯ ದಿವಸ ಶ್ವೇತವರಾಹ ಕಲ್ಪ ಅಂತ ಪುರಾಣಗಳಲ್ಲಿದೆ. ಇದು ಬ್ರಹ್ಮನ 51ನೇ ವರ್ಷದ 1ನೆಯ ತಿಂಗಳಿನ 26ನೆಯ ದಿವಸ ಶ್ವೇತವರಾಹ ಕಲ್ಪ. ಈ ಶ್ವೇತವರಾಹ ಕಲ್ಪದಲ್ಲಿ ಸ್ವಯಂಭುವಾದಿ 6 ಮನ್ವಂತರಗಳು ಕಳೆದು 7ನೆಯ ವೈವಸ್ವತ ಮನ್ವಂತರದಲ್ಲಿ 27 ಮಹಾಯುಗಗಳು ಕಳೆದು 28ನೆಯ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳು ಕಳೆದು 28ನೆಯ ಕಲಿಯುಗದಲ್ಲಿ ನಾವಿದ್ದೇವೆ. ಈ ಕಲಿಯುಗ ಮುಗಿದ ಮೇಲೆ ಮತ್ತೆ ಪುನಃ ಕೃತಯುಗ ಆರಂಭವಾಗಿದ್ದರೆ 71 ಮಹಾಯುಗಗಳಾಗಬೇಕು. ಇದು 28ನೆಯ ಮಹಾಯುಗದಲ್ಲಿ ನಾವಿದ್ದೇವೆ. ಹೀಗೆ 14 ಮನ್ವಂತರಗಳು. ಈ ಮನ್ವಂತರಗಳಲ್ಲಿ ಏನೇನು ನಡೆದಿದೆ, ಈ ಮನುವಿನ ಹಿನ್ನೆಲೆಗಳೇನು, ಯಾವ ಯಾವ ಮನುಗಳು ಯಾವ ಯಾವ ರೀತಿಯಲ್ಲಿ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡರು ಎಂಬ ವಿವರಣೆಯನ್ನು ಪುರಾಣ ಕೊಡಬೇಕು. ಸರ್ಗ, ಪ್ರತಿಸರ್ಗ, ವಂಶ, ವಂಶಾನುಚರಿತ, ಮನ್ವಂತರ, ಇದೈದು ಪುರಾಣಗಳ ಸಾಮಾನ್ಯ ಲಕ್ಷಣಗಳು. ಇದೈದೂ ಭಾಗವತದಲ್ಲಿದೆ. ಇದೈದಲ್ಲದೆ ಅತ್ರ ಸರ್ಗೋ ವಿಸರ್ಗಸ್ಥ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನುಕತ ನಿರೋಧೋ ಮುಕ್ತಿರಾಶ್ರಯ ಎಂಬ 10 ಲಕ್ಷಣಗಳು ಭಾಗವತಕ್ಕೆ ವಿಶೇಷವಾಗಿ ಇದೆ ಅಂತ ವ್ಯಾಸರು ಹೇಳ್ತಾರೆ. ಅತ್ರ ಸರ್ಗೋ ವಿಸರ್ಗಸ್ಥ, ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಮನ್ವಂತರ ಈಶಾನುಕತ ನಿರೋಧ ಮುಕ್ತಿ ಆಶ್ರಯ, ಇದು 10 ಭಾಗವತದ ವಿಶೇಷವಾದ ಲಕ್ಷಣಗಳು. ಈ 10 ಲಕ್ಷಣಗಳು 3ನೆಯ ಸ್ಕಂಧದಿಂದ ಅನ್ವಯವಾಗುತ್ತದೆ. 1ನೆಯ ಸ್ಕಂಧ ಅದಕ್ಕೆ ಅಧಿಕಾರಿ ಸ್ಕಂಧ ಎಂಬುದಾಗಿ ಹೆಸರು. 2ನೆಯ ಸ್ಕಂಧಕ್ಕೆ ಸಂಬಂಧ ಸ್ಕಂಧ ಎಂಬುದಾಗಿ ಹೆಸರು. 3ನೆಯ ಸ್ಕಂಧದಿಂದ 12ನೆಯ ಸ್ಕಂಧದವರೆಗೆ ಸರ್ಗ ವಿಸರ್ಗ ರಕ್ಷಣ ಸ್ಥಾನ ಪೋಷಣ ಊತಿ ಮನ್ವಂತರ ಈಶಾನುಕಥ ನಿರೋಧ ಮುಕ್ತಿ ಆಶ್ರಯ ಸ್ಕಂದಗಳು.
ಆ ಎಲ್ಲ ಲಕ್ಷಣಗಳು ಆಯಾ ಸ್ಕಂದಗಳಲ್ಲಿ ವಿವರಿಸಲ್ಪಡುತ್ತದೆ. ಇಷ್ಟು ವ್ಯವಸ್ಥಿತವಾಗಿ ಲಕ್ಷಣ ಸಹಿತವಾಗಿ ಭಾಗವತವನ್ನು ವೇದವ್ಯಾಸರು ರಚಿಸಿದ್ದಾರೆ. ಪ್ರಥಮವಾಗಿ ತಮ್ಮ ಮಗನಾದ ಶುಕರಿಗೆ, ಜನ್ಮತಃ ವೈರಾಗ್ಯ ಸಂಪನ್ನರಾದ ಶುಕ ಮಹರ್ಷಿಗಳಿಗೆ ಉಪದೇಶಿಸಿದ್ದಾರೆ. ಆದ್ದರಿಂದ ಭಾಗವತಕ್ಕೊಂದು ವಿಶೇಷಣ ವೈಯಾಸಕಿ, ವ್ಯಾಸಪುತ್ರರು, ವ್ಯಾಸಪುತ್ರರಿಂದ ಉಪದೇಶಿಸಲ್ಪಟ್ಟದ್ದು ಪರೀಕ್ಷಿತ ಮಹಾರಾಜನಿಗೆ. ಆದ್ದರಿಂದ ಅದಕ್ಕೆ ವೈಯಾಸಕಿ ಎಂಬ ಒಂದು ವಿಶೇಷಣ, ಪರಮಹಂಸ ಸಂಹಿತ ಎಂಬ ವಿಶೇಷಣ ಭಾಗವತಕ್ಕೆ ಕೊಡಲ್ಪಟ್ಟಿದೆ. ಪುರಾಣಗಳು ವೇದಾನುಗುಣವಾಗಿ ಇರುವಂತಹ ಅತ್ಯಂತ ವಿಶಿಷ್ಟವಾದ, ಪ್ರಪಂಚದ ಇನ್ನು ಯಾವುದೇ ಸಾಹಿತ್ಯದಲ್ಲಿ ಸಿಗಲಾರದಂತಹ ಒಂದು ಸಾಹಿತ್ಯ ಪ್ರಪಂಚ. ಕಾವ್ಯ ಪ್ರಪಂಚ ಪ್ರಪಂಚದ ಎಲ್ಲ ಸಾಹಿತ್ಯಗಳಲ್ಲೂ ಇದೆ. ಗ್ರೀಕ್ನಲ್ಲಿದೆ, ಈಜಿಪ್ಟಿನಲ್ಲಿದೆ, ಇಂಗ್ಲೀಷ್ನಲ್ಲಿದೆ, ಇಟಲಿಯಲ್ಲಿದೆ, ಎಲ್ಲ ಕಡೆ ಕಾವ್ಯ ಪರಂಪರೆ ಇದೆ. ಆದರೆ ಪುರಾಣ ಪರಂಪರೆ ಎನ್ನುವಂತಹದ್ದು ಭಾರತದ ವಿಶೇಷವಾದಂತಹ ಸಾಹಿತ್ಯ. ಅತ್ಯಂತ ಪ್ರಾಚೀನವಾಗಿದ್ದರೂ ಅದು ಹೊಸ ಹೊಸ ಅರ್ಥವನ್ನು ಕೊಡುತ್ತದೆ ಎನ್ನುವ ಕಾರಣದಿಂದ ಓದುವವನಲ್ಲಿ, ಅನುಸಂಧಾನ ಮಾಡುವವನಲ್ಲಿ ಹೊಸತನವನ್ನು ಹುಟ್ಟಿಸ್ತದೆ ಎನ್ನುವ ಕಾರಣದಿಂದ ಆ ಸಾಹಿತ್ಯ ಪ್ರಪಂಚವನ್ನು ಪುರಾಣ ಎಂಬುದಾಗಿ ಕರೆದಿದ್ದಾರೆ. ವೇದದಲ್ಲಿಯೂ ಪುರಾಣಗಳ ಉಲ್ಲೇಖ ಇದೆ. ಕಿಂಚಿತ್ ಪುರಾಣ ಮಾಚಕ್ಷೀತ ಎಂಬುದು ಶತಪಥ ಬ್ರಾಹ್ಮಣದಲ್ಲಿರುವಂತಹ ಒಂದು ವಾಕ್ಯ. ಸ್ವಲ್ಪ ಪುರಾಣವನ್ನು ಹೇಳು. ವೇದ ವೇದಾಂತಗಳ ಅಧ್ಯಯನ ಪರಿಪೂರ್ಣವಾಗಬೇಕಾದರೆ ಪುರಾಣಗಳ ಅಧ್ಯಯನವೂ ಆಗಿರಬೇಕು ಎನ್ನುವುದು ಪ್ರಾಚೀನರ ಒಂದು ನಿರ್ಣಯವೂ ಹೌದು. ಆದ್ದರಿಂದ ಪುರಾಣಕ್ಕೆ ಅಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಪುರಾಪಿ ನವಂ ಪುರಾಣಂ, ಇದೊಂದು ಅರ್ಥ. ಅತ್ಯಂತ ಹಿಂದಿನ ಕಾಲದ ಘಟನೆಗಳನ್ನು ಅವು ಹೇಳುತ್ತವೆ. ಅತ್ಯಂತ ಹಿಂದಿನ ಕಾಲದ ಘಟನೆಗಳನ್ನು ಹೇಳಿದರು ನಾವು ನಿತ್ಯ ಕೇಳುತ್ತಾ ಇದ್ದರು, ಪ್ರತಿ ಸಲ ಕೇಳುವಾಗಲೂ ನಮಗೊಂದು ಹೊಸತನ ಅದರಿಂದ ದೊರೆಯುತ್ತದೆ. ಆದ್ದರಿಂದ ಪುರಾಪಿ ನವಂ ಪುರಾಣಂ, ಇದು ಒಂದು ರೀತಿಯ ವಿವರಣೆ ಪುರಾಣ ಎಂಬ ಶಬ್ದಕ್ಕೆ. ಭಾಗವತವು ಪ್ರಾಚೀನ ಕಾಲದ ಕಥೆಯನ್ನು ಹೇಳುವುದು, ನಮ್ಮ ಈ ಕಲಿಯುಗದ ಹಿಂದಿನ ಯುಗದ ಕಥೆ, ಅದಕ್ಕಿಂತ ಹಿಂದಿನ ಯುಗಗಳ ಕಥೆಗಳನ್ನು ಭಾಗವತ ಹೇಳುತ್ತದೆ. ಎಲ್ಲ 24 ಭಗವದ್ ಅವತಾರಗಳ ಕಥೆ ಇದೆ. ನಮಗೊತ್ತಿರುವುದು ವಿಶೇಷವಾಗಿ 10 ಅವತಾರಗಳು, ಆದರೆ ಭಾಗವತದಲ್ಲಿ ವ್ಯಾಸರು 24 ಅವತಾರಗಳನ್ನು ಹೇಳಿ ಅವತಾರಾಹಿ ಅಸಂಖ್ಯೇಯಾಹ, ಅವತಾರಗಳು ಭಗವಂತನದ್ದು ಅಸಂಖ್ಯವಾದದ್ದು, ಅದರಲ್ಲಿ 24 ನಾನು ಸೂಚಿಸಿದ್ದೇನೆ ಅಂತ ವ್ಯಾಸರು ಪ್ರಥಮ ಸ್ಕಂದದಲ್ಲಿ ಹೇಳುತ್ತಾರೆ. ಈ ರೀತಿ ಆ ಅವತಾರಗಳ 24 ಅವತಾರಗಳೆಲ್ಲವೂ ಪ್ರಾಚೀನ ಕಾಲದ್ದು. ಆದರೂ ನಮಗದನ್ನು ಹೊಸ್ತು ಹೊಸ್ತಾಗಿ ನಮಗೆ ಅದು ಕಾಣುತ್ತದೆ ಎನ್ನುವ ಕಾರಣದಿಂದ ಅದಕ್ಕೆ ಪುರಾಣ ಎಂಬುದಾಗಿ ಹೆಸರು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಪುರ ಅಂದರೆ ದೇಹ, ಪುರಿ ಅಂದರೆ ದೇಹದಲ್ಲಿ, ಪುರಿ ಅಣತೀತಿ ಪುರಾಣಂ, ದೇಹದಲ್ಲಿ ಶಬ್ದ ಮಾಡುವ ಒಂದು ತತ್ವ, ದೇಹದಲ್ಲಿ ಶಬ್ದ ಮಾಡುವ ಒಂದು ಚೈತನ್ಯ ಎನ್ನುವುದು ಪುರಾಣ ಎನ್ನುವ ಪದಕ್ಕೆ ಇರುವ ಇನ್ನೊಂದು ಅರ್ಥ. ಅದು ಹೇಗೆ, ಆ ಅರ್ಥ ಹೇಗೆ ಸ್ಫುರಿಸ್ತದೆ ಅಂದರೆ, ಈ ದೇಹದಲ್ಲಿ ಒಂದು ಮಂತ್ರದ ಜಪ ನಡೆಯುತ್ತದೆ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೂ, ಎಚ್ಚರದಲ್ಲಿಯೂ, ನಿದ್ರೆಯಲ್ಲಿಯೂ, ಸ್ವಪ್ನದಲ್ಲಿಯೂ ನಿರಂತರವಾಗಿ ಆ ಜಪ ನಡೀತಾ ಇರುತ್ತದೆ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷೇತ್ ಪುನಃ ಹಂಸ ಹಂಸೇತಿ ಮಂತ್ರೋಯಂ ಜೀವೋ ಜಪತಿ ತತ್ವತಃ ಹಕಾರಾರ್ಣಂ ಸಕಾರಾರ್ಣಂ ಲೋಪಯಿತ್ವಾ ಪ್ರಯೋಜಯೇತ್ ಸಂಧಿಂಕುರಿಯಾತ್ ಪೂರ್ವರೂಪಂ ತದಾಸೌ ಪ್ರಣವೋ ಭವೇತ್, ಯೋಗಶಾಸ್ತ್ರ ಹೇಳುತ್ತದೆ. ನಾವು ಉಸಿರಾಟವನ್ನು ಗಮನಿಸಿದರೆ ಅಥವಾ ಸಶಬ್ದವಾಗಿ ಉಸಿರಾಟವನ್ನು ಮಾಡಿದರೆ ಅಥವಾ ಯೋಗಶಾಸ್ತ್ರದ ಪಾತಂಜಲ ಯೋಗಶಾಸ್ತ್ರದಲ್ಲಿರುವ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಿದರೆ ಅಥವಾ ಸುದರ್ಶನ ಕ್ರಿಯೆಯ ಪ್ರಾಣಾಯಾಮವನ್ನು ಮಾಡಿದರೆ ನಮಗೊಂದು ಮಂತ್ರ ಉಸಿರಾಟದಲ್ಲಿ ಇದೆ ಎನ್ನುವುದು ಗೊತ್ತಾಗುತ್ತದೆ. ಉಸಿರನ್ನು ಎಳೆದುಕೊಳ್ಳುವುದು, ಬಿಡುವುದು. ಹಕಾರೇಣ ಬಹಿರ್ಯಾತಿ
ಸಕಾರೇಣ ವಿಷಯತ್ ಪುನಃ ಸೋಹಂ ಸೋಹಂ ಎನ್ನುವ ಒಂದು ಮಂತ್ರ. ಅದರಲ್ಲಿರುವ ಸಕಾರ ಮತ್ತು ಹಕಾರಗಳನ್ನು ತೆಗೆದು ಹಾಕಿದರೆ ಸಕಾರಾರ್ಣಂ ಹಕಾರಾರ್ಣಂ ಲೋಪಯಿತ್ವಾ ಪ್ರಯೋಜಯೇತ್, ಅದೆರಡನ್ನು ಲೋಪ ಮಾಡಿದರೆ ಅಲ್ಲಿ ಉಳಿಯುವುದು ಓಂ ಎನ್ನುವ ಒಂದು ಮಂತ್ರ. ಇದು ವಿದ್ಯಾಭ್ಯಾಸ ಇರಲಿ ಇಲ್ಲದೇ ಇರಲಿ, ಅಥವಾ ಅರ್ಥ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ಹುಟ್ಟಿದ ಮನುಷ್ಯ ಗರ್ಭದಲ್ಲಿ ಏಳನೆಯ ತಿಂಗಳಿನಿಂದ ಸಾಯುವ ತನಕ ಜಪಿಸ್ತಾನೆ. ಏಳನೆಯ ತಿಂಗಳಿನಲ್ಲಿ ಆತ್ಮನ ಪ್ರವೇಶ ಆಗುತ್ತದೆ ಅಂತ ಉಪನಿಷತ್ತು ಹೇಳುತ್ತದೆ, ಗರ್ಭೋಪನಿಷತ್ತು. ತತಃ ಪ್ರವಿಶತಿ ಸಪ್ತಮೇ ಮಾಸಿ ಆತ್ಮ. ಏಳನೆಯ ತಿಂಗಳಿನಲ್ಲಿ ಗರ್ಭದಲ್ಲಿ ಶುಕ್ರಶೋಣಿತವಾದ ಪಿಂಡ ಸಿದ್ಧವಾದ ಮೇಲೆ ಏಳನೆಯ ತಿಂಗಳಿನಲ್ಲಿ ಆತ್ಮನ ಪ್ರವೇಶ ಆಗುತ್ತದೆ. ಆದ್ದರಿಂದಲೇ ಏಳನೆಯ ತಿಂಗಳಿಗಿಂತ ಮೊದಲು ಹೆರುವುದು ಎನ್ನುವ ಪ್ರಸವ ಎನ್ನುವ ಶಬ್ದದ ಉಪಯೋಗವನ್ನೇ ಶಾಸ್ತ್ರಕಾರರು ಮಾಡಲಿಲ್ಲ. ಒಂದು ವೇಳೆ ಆದರೆ ಅದಕ್ಕೆ ಹೆಚ್ಚಿನ ಸಂಸ್ಕಾರಗಳನ್ನು ಹೇಳಲಿಲ್ಲ. ಆಶೌಚ ಸಿದ್ಧಾಂತ ಮೊದಲಾದ ಗ್ರಂಥಗಳನ್ನು ನೋಡಿದರೆ ಗೊತ್ತಾಗುತ್ತದೆ, ಗರ್ಭಸ್ರಾವ ಗರ್ಭಪಾತ ಇದೆರಡೂ ಏಳು ತಿಂಗಳಿಗಿಂತ ಮೊದಲಾಗುವಂತಹದ್ದು. ಅದಕ್ಕೆ ಹೆಚ್ಚಿನ ಸಂಸ್ಕಾರಗಳಿಲ್ಲ, ಅಲ್ಲಿ ಆತ್ಮನ ಪ್ರವೇಶ ಆಗದೇ ಇರುವುದೇ ಅದಕ್ಕೆ ಕಾರಣ. ತತಃ ಪ್ರವಿಶತಿ ಸಪ್ತಮೇ ಮಾಸಿ ಜೀವ, ಜೀವನ ಪ್ರವೇಶವಾಗುವುದು ಏಳನೆಯ ತಿಂಗಳಿನಿಂದ. ಏಳನೆಯ ತಿಂಗಳಿನಿಂದ ನಿರಂತರವಾಗಿ ಆ ಆತ್ಮ ದೇಹದಲ್ಲಿದ್ದುಕೊಂಡು ಓಂಕಾರವನ್ನು ಜಪಿಸ್ತಾ ಇರುತ್ತದೆ. ಆ ಓಂಕಾರದ ಅನುಸಂಧಾನ ಮಾಡುವ ಗ್ರಂಥವೇ ಪುರಾಣ. ಆ ಓಂಕಾರ ತತ್ವದ ಅನುಸಂಧಾನ ಮಾಡುವ ಒಂದು ಸಾಹಿತ್ಯವೇ ಪುರಾಣ ಎಂಬುದಾಗಿ ಪುರಾಣಕ್ಕೆ ಇರುವ ಇನ್ನೊಂದು ಅರ್ಥ. ಈ ರೀತಿಯಲ್ಲಿ ಪುರಾಣ ಎನ್ನುವುದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಾಹಿತ್ಯ. 18 ಮಹಾಪುರಾಣಗಳು 18 ಉಪಪುರಾಣಗಳು ಅಂತ ಉಲ್ಲೇಖಿಸಲ್ಪಟ್ಟಿವೆ. ಲಕ್ಷಣಗಳಿಗೆ ಅನುಸರಿಸಿ ಮಹಾಪುರಾಣಗಳಾದದ್ದಲ್ಲ, ಇದಿಷ್ಟು ಮಹಾಪುರಾಣಗಳು ಅಂತ ಪುರಾಣಕಾರರ ನಿರ್ಣಯ. ಮಧ್ವಯಂ ಭದ್ವಯಂಚೈವ ಭ್ರತ್ರಯಂಬ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಇದು ಮಹಾಪುರಾಣಗಳು. ಆಮೇಲೆ ಉಳಿದದ್ದು ಸನತ್ಕುಮಾರ, ಆದಿಪುರಾಣ, ಸ್ಕಾಂದ ಪುರಾಣ, ದೇವಿ ಭಾಗವತ, ಶಿವಮಹಾಪುರಾಣ ಎಲ್ಲ ಉಪಪುರಾಣಗಳ ಸಾಲಿನಲ್ಲಿ ಸೇರುತ್ತದೆ. 18 ಮಹಾಪುರಾಣಗಳಲ್ಲಿ ಭದ್ವಯಂ ಭಕಾರದಿಂದ ಆರಂಭವಾಗುವ ಪುರಾಣಗಳು ಎರಡು, ಭವಿಷ್ಯ ಪುರಾಣ ಮತ್ತು ಭಾಗವತ ಪುರಾಣ. ಭ್ರತ್ರಯಂ ಭ್ರಕಾರದಿಂದ ಆರಂಭವಾಗುವ ಪುರಾಣಗಳು ಮೂರು, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ. ಆಮೇಲೆ ವಚತುಷ್ಟಯಂ ವಕಾರದಿಂದ ಪ್ರಾರಂಭವಾಗುವ ಪುರಾಣಗಳು ನಾಲ್ಕು, ವಿಷ್ಣು ಪುರಾಣ, ವಾಯುಪುರಾಣ, ವಾಮನ ಪುರಾಣ, ವರಾಹ ಪುರಾಣ. ಅನಂತರ ಅನಾಪಲಿಂಗ ಕೂಸ್ಕಾನಿ ಅಗ್ನಿಪುರಾಣ, ನಾರದ ಪುರಾಣ, ಪದ್ಮಪುರಾಣ, ಸ್ಕಾಂದ ಪುರಾಣ, ಕೂರ್ಮ ಪುರಾಣ, ಲಿಂಗಪುರಾಣ, ಗರುಡ ಪುರಾಣ. ಇದಿಷ್ಟು 18 ಮಹಾಪುರಾಣಗಳು. ಅದರಲ್ಲಿ ಭಕಾರದಿಂದ ಆರಂಭವಾಗುವ ಎರಡು ಪುರಾಣಗಳಲ್ಲಿ ಒಂದು ಭಾಗವತ ಪುರಾಣ. ಒಂದು ಕಾಲದಲ್ಲಿ ಈ ಭಾಗವತ ಎಂಬ ಹೆಸರಿನಿಂದ ಸ್ವೀಕರಿಸಬೇಕಾದ ಪುರಾಣ ಯಾವುದು ಎನ್ನುವ ಜಿಜ್ಞಾಸೆ ಇತ್ತಂತೆ. ದೇವಿ ಭಾಗವತ ಎನ್ನುವ ಇನ್ನೊಂದು ಭಾಗವತ ಪುರಾಣ ಇದೆ. ಇದಕ್ಕೆ ದೇವಿ ಭಾಗವತ ಎನ್ನುವ ಒಂದು ಪುರಾಣ ಇದ್ದದ್ರಿಂದಲೇ ಇದನ್ನು ವಿಷ್ಣು ಭಾಗವತ ಎಂಬುದಾಗಿಯೂ ಕರೆಯುವ ಒಂದು ವರ್ಗ ಪ್ರಾಚೀನ ಕಾಲದಲ್ಲಿ ಇತ್ತು. ಆದ್ದರಿಂದ ಭಾಗವತ ಎಂಬ ಶಬ್ದದಿಂದ ಗ್ರಹಿಸಬೇಕಾದದ್ದು ದೇವಿ ಭಾಗವತವನ್ನೇ ಅಥವಾ ವಿಷ್ಣು ಭಾಗವತವನ್ನೇ ಎನ್ನುವ ಜಿಜ್ಞಾಸೆಯಲ್ಲಿ ಎರಡು ಪಕ್ಷಗಳಿತ್ತು. ಕೆಲವರು ದೇವಿ ಭಾಗವತವನ್ನು ಮಹಾಪುರಾಣಗಳ ಸಾಲಿನಲ್ಲಿರಿಸಿದರೆ ಕೆಲವರು ವಿಷ್ಣು ಭಾಗವತವನ್ನು ಮಹಾಪುರಾಣಗಳ ಸಾಲಿನಲ್ಲಿ ಇರಿಸ್ತಾ ಇದ್ದರು. ಅನಂತರ ಅದು ನಿರ್ಣಯ ಆಯಿತು, ಈ ಭಾಗವತವೇ ಮಹಾಪುರಾಣ ಎಂಬುದಾಗಿ ನಿರ್ಣಯ ಆಯಿತು. ಆಮೇಲೆ ಶಿವಪುರಾಣದ ಕುರಿತಾಗಿಯೂ ಹಾಗೆಯೇ ಎರಡು ಪಕ್ಷಗಳಿವೆ. ಶಿವಪುರಾಣ ಅಷ್ಟಾದಶ ಮಹಾಪುರಾಣಗಳಲ್ಲಿ ಸೇರಿದೆ ಎನ್ನುವ ಒಂದು ಪಕ್ಷ, ಶಿವಪುರಾಣ ಸೇರಲಿಲ್ಲ, ವಾಯುಪುರಾಣ ಸೇರಿದ್ದು ಎಂಬುದು ಒಂದು ಪಕ್ಷ. ಹೀಗೆ ವಾಯುಪುರಾಣ ಮತ್ತು ಶಿವಪುರಾಣ ಇದೆರಡನ್ನೂ ನಾವು ಸ್ವೀಕರಿಸಿದರೆ ಒಟ್ಟು 20 ಮಹಾಪುರಾಣಗಳಾಗುತ್ತವೆ.
ಅಷ್ಟಾದಶ ಮಹಾಪುರಾಣಗಳು, ಕೆಲವರ ದೃಷ್ಟಿಯಲ್ಲಿ ದೇವಿ ಭಾಗವತ ಮಹಾಪುರಾಣ, ಕೆಲವರ ದೃಷ್ಟಿಯಲ್ಲಿ ಶಿವಪುರಾಣ ಮಹಾಪುರಾಣ, ಅದೆರಡನ್ನು ಮಹಾಪುರಾಣಗಳ ಪಂಕ್ತಿಗೆ ನಾವು ಸೇರಿಸಿಕೊಂಡ್ರೆ 20 ಮಹಾಪುರಾಣಗಳಾಗುತ್ತವೆ. ಉಳಿದ ಎಲ್ಲ ಪುರಾಣಗಳಿಗೆ ಉಪಪುರಾಣಗಳ ಸ್ಥಾನ ಕೊಡಲ್ಪಟ್ಟಿದೆ. ಉಪಪುರಾಣಗಳ ಸಂಖ್ಯೆ 100 ಅಧಿಕವಾಗಿ ಇದೆ. ಎಲ್ಲರೂ ವ್ಯಾಸರ ರಚನೆ ಅಂತ ನಮಗೆ ಹೇಳಲಿಕ್ಕಾಗುವುದಿಲ್ಲ. 18 ಮಹಾಪುರಾಣಗಳು ವ್ಯಾಸರ ರಚನೆಯೇ ಅಂತ ಕೇಳಿದರೆ ಪ್ರಾಚೀನರೇ ನಿರ್ಣಯ ಮಾಡಿದ್ದಾರೆ. ಅಷ್ಟಾದಶ ಪುರಾಣಾನಾಂ ಕರ್ತ ಸತ್ಯವತಿ ಸುತಃ, ಸತ್ಯವತಿ ದೇವಿಯ ಸುಪುತ್ರರಾದಂತಹ ವೇದವ್ಯಾಸರು 18 ಮಹಾಪುರಾಣಗಳನ್ನು ರಚಿಸಿದ್ದಾರೆ ಅಂತ ಒಂದು ಉಲ್ಲೇಖ ಇದೆ. ಪುರಾಣ ಸಂಹಿತೆ ಎನ್ನುವ ಒಂದು ಗ್ರಂಥವನ್ನು ಅವರು ರಚಿಸಿದರು. ಆ ಪುರಾಣ ಸಂಹಿತೆ ಎಂಬ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅವರ ಶಿಷ್ಯರು 18 ಮಹಾಪುರಾಣಗಳನ್ನು ರಚಿಸಿದರು ಎನ್ನುವುದು ಇನ್ನೂ ಕೆಲವರ ನಿರ್ಣಯ. ಹೀಗೆ ಸಾಂಪ್ರದಾಯಿಕವಾಗಿ 18 ಮಹಾಪುರಾಣಗಳ ರಚನೆಯನ್ನು ಮಾಡಿದವರು ವೇದವ್ಯಾಸರು. ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭಾಗವತವೆಂಬ ಮಹಾಪುರಾಣ. ಇನ್ನೇನು ಹೇಳಬೇಕು ಎನ್ನುವ ಅಪೇಕ್ಷೆಯನ್ನು ನಾರದರಲ್ಲಿ ತೋಡಿಕೊಂಡಾಗ ನಾರದರ ಉಪದೇಶದಂತೆ ಭಾಗವತವನ್ನು ವೇದವ್ಯಾಸರು ರಚಿಸಿ ಶುಕ ಮಹರ್ಷಿಗೆ, ತನ್ನ ಪುತ್ರ ಶುಕ ಮಹರ್ಷಿಗೆ ಉಪದೇಶಿಸಿದರು. ಪೂರ್ವ ಮಹಾತ್ಮೆ ಅಂತ ಆಗ ಹೇಳಿದೆ. ಅಲ್ಲಿ ಆತ್ಮದೇವ ಎಂಬವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಾಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ತೀರ್ಥಯಾತ್ರೆಯನ್ನು ಮಾಡಿದರು, ಎಷ್ಟು ಆರಾಧನೆಯನ್ನು ಮಾಡಿದರು, ಅವನಿಗೆ ಸಂತಾನ ಆಗಲಿಲ್ಲ. ಇದರಿಂದ ಬೇಸತ್ತ ಆತ್ಮದೇವ ಕಾಡಿಗೆ ಹೋಗಿ ಪ್ರಾಣ ಬಿಡುವ ತೀರ್ಮಾನವನ್ನು ಮಾಡುತ್ತಾನೆ, ದೇಹ ತ್ಯಾಗವನ್ನು ಮಾಡುವ ನಿಶ್ಚಯಕ್ಕೆ ಬರುತ್ತಾನೆ. ಹಾಗೆಯೇ ಒಂದು ಸರೋವರದ ಸಮೀಪ ಕುಳಿತು ಇನ್ನೇನು ಸರೋವರಕ್ಕೆ ಹಾರಬೇಕು ಎನ್ನುವ ತಯಾರಿಯಲ್ಲಿದ್ದಾಗ ಅಲ್ಲಿಗೆ ಓರ್ವ ಸಾಧುಗಳು ಬರುತ್ತಾರೆ. ಬಂದು, ನೀನೇನು ಮಾಡ್ತಾ ಇದ್ದೀ? ನಾನು ದೇಹ ತ್ಯಾಗ ಮಾಡ್ತೇನೆ. ಯಾಕೆ ದೇಹ ತ್ಯಾಗ? ನನಗೆ ಮಕ್ಕಳಿಲ್ಲ. ಮಕ್ಕಳು ಇಲ್ಲದೇ ಇರುವಂತಹ, ಸಂತಾನ ಇಲ್ಲದೇ ಇರುವಂತಹ ಜೀವನ ವ್ಯರ್ಥ. ಆದ್ದರಿಂದ ನಾನು ದೇಹ ತ್ಯಾಗ ಮಾಡುವುದಕ್ಕೆ ನಿರ್ಣಯಿಸಿದ್ದೇನೆ ಅಂತ ಅವ ಹೇಳಿಕೊಳ್ತಾನೆ. ಆವಾಗ ಅವರು ಉಪದೇಶಿಸ್ತಾರೆ, ಮಕ್ಕಳೇ ಸರ್ವಸ್ವ ಅಲ್ಲ ಈ ಜೀವನದಲ್ಲಿ. ಮಕ್ಕಳು ಇಲ್ಲದೆಯೂ ನಿನಗೆ ಮೋಕ್ಷವನ್ನು ಪಡೆಯಬಹುದು. ನೀನು ತಪಸ್ಸು ಮಾಡು, ಸಾಧನೆ ಮಾಡು, ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡಿ ಅಂತ ಅವರು ಉಪದೇಶ ಮಾಡುತ್ತಾರೆ. ಅವರ ಯಾವ ಉಪದೇಶವನ್ನು ಈ ಆತ್ಮದೇವ ಕೇಳುವುದಿಲ್ಲ. ನಿಮಗೇನಾದರೂ ಸಾಮರ್ಥ್ಯ ಇದ್ದರೆ ನನಗೊಂದು ಸಂತಾನವನ್ನು ಅನುಗ್ರಹಿಸಿ, ಇಲ್ಲದೇ ಇದ್ದರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಅಂತ ಆತ್ಮದೇವ ಹೇಳುತ್ತಾನೆ. ಆವಾಗ ಒಂದು ಹಣ್ಣನ್ನು ಅಭಿಮಂತ್ರಿಸಿ ಆ ಸಾಧು ಇವನಿಗೆ ಕೊಡ್ತಾರೆ, ಆತ್ಮದೇವನಿಗೆ. ಇದನ್ನು ನಿನ್ನ ಹೆಂಡತಿಗೆ ಕೊಂಡು ಹೋಗಿ ತಿನ್ನುವುದಕ್ಕೆ ಕೊಡು. ಸರಿ, ಅವನು ಸಂತೋಷದಿಂದ ಮನೆಗೆ ಬರ್ತಾನೆ. ದುಂಧುಲಿ ಅಂತ ಅವನ ಹೆಂಡತಿಯ ಹೆಸರು. ದುಂಧುಲಿಯಲ್ಲಿ ಹೇಳ್ತಾನೆ, ಸಾಧುಗಳು ಮಂತ್ರಿಸಿದಂತಹ ಹಣ್ಣು ಇದು, ಇದನ್ನು ತಿಂದರೆ ಸಂತಾನ ಆಗುತ್ತದೆ ಅಂತ ಅವರು ಹೇಳಿದ್ದಾರೆ. ಇದನ್ನು ನೀನು ಶುಚಿರ್ಭೂತಳಾಗಿ ಈ ಹಣ್ಣನ್ನು ನೀನು ತಿನ್ನು. ಇವಳು ಸ್ವಲ್ಪ ವಿಚಿತ್ರ ಹೆಂಗಸು, ಅವಳಿಗೆ ಅಷ್ಟು ಮಡಿ ಮೈಲಿಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ. ಆಸಕ್ತಿ ಇರುವುದು ಏನಂದರೆ ಮನೆಯ ಕೆಲಸಗಳನ್ನು ಬೇಗ ಮುಗಿಸಿ, ಕೆಲಸ ಮಾಡದೇ ಹೋಗಲಿಕ್ಕಾಗುವುದಿಲ್ಲ, ಬೇರೆ ಯಾರೂ ಇಲ್ಲ ಮನೆಯಲ್ಲಿ. ಆದ್ದರಿಂದ ಮನೆಯ ಕೆಲಸಗಳನ್ನು ಬಹುಬೇಗ ಮುಗಿಸಿ ನೆರೆ ಮನೆಗೆ ಹೋಗಿ ಹರಟೆ ಹೊಡೆಯುವಂತಹ ಹೆಂಗುಸು ಇವಳು ದುಂದುಲಿ ಅಂತ. ನೆರೆಯ ಮನೆಯಲ್ಲೂ ಹರಟೆ ಹೊಡೆಯುವುದು ಯಾವ ವಿಷಯ ಅಂತ ಕೇಳಿದರೆ ಮತ್ತೊಂದು ಮನೆಯ ವಿಷಯ. ಈ ರೀತಿಯ ಬಹುಜಲ್ಪಿಕ, ಪ್ರಾಯಶಃ ಬಹುಜಲ್ಪಿಕ, ವ್ಯಾಸರ ಇಟ್ಟಿರುವಂತಹ ಪದ ಅದು. ಬಹುಜಲ್ಪಿಕ ಅಂದರೆ ವಿಪರೀತ ಮಾತುಕತೆ. ಆಮೇಲೆ ಬಹಳ ಜಿಪುಣತನ, ಆಸೆ, ಖರ್ಚು ಮಾಡುವ ಮನಸ್ಸಿನವಳೇ ಅಲ್ಲ. ಈ ರೀತಿಯಲ್ಲಿ ಇವಳು ಆಲೋಚನೆ ಮಾಡುತ್ತಾಳೆ, ಒಂದು ವೇಳೆ ಈ ಹಣ್ಣನ್ನು ನಾನು ತಿಂದರೆ ನಾಳೆ ಗರ್ಭವತಿಯಾದರೆ ಮನೆ ಕೆಲಸವನ್ನು ಮಾಡುವವರು ಯಾರು? ಪಕ್ಕದ ಮನೆಗೆ ಹೋಗಿ ಹರಟೆ ಹೊಡೆಯುವುದೇ ಹೇಗೆ? ಗರ್ಭ ಬಂದರೆ ಹೊಟ್ಟೆ ದೊಡ್ಡದಾಗುತ್ತದೆ, ಹೊಟ್ಟೆ ದೊಡ್ಡದಾದರೆ ಕೆಲಸ ಮಾಡುವುದಕ್ಕಾಗುವುದಿಲ್ಲ, ಕೆಲಸ ಮಾಡುವುದಕ್ಕಾಗದೇ ಇದ್ದರೆ ಕೆಲಸಗಾರರನ್ನಿಟ್ಟುಕೊಳ್ಳಬೇಕು, ಆವಾಗ ಸಂಬಳ ಕೊಡಬೇಕಾಗ್ತದೆ. ಆಮೇಲೆ ಪ್ರಸವ ವೇದನೆ ಏನು ಅಂತ ಗೊತ್ತಿಲ್ಲ, ಪ್ರಸವ ಆದವರು ಅದು ಬಹಳ ನೋವು ಅಂತ ಹೇಳಿದ್ದಾರೆ, ಆ ವೇದನೆಯನ್ನು ಸಹಿಸುವುದು ಹೇಗೆ? ಆಮೇಲೆ ಒಂದು ವೇಳೆ ಅತಿ ಕಷ್ಟದಿಂದ ಹೆತ್ತರು ಆ ಶಿಶುವನ್ನು ಸಾಕಬೇಕು, ಸಾಕುವಾಗ ಮೈ ಮೇಲೆ ಎಲ್ಲ ಶಿಶುವಿನ ಮಲಮೂತ್ರ ಎಲ್ಲ ಬೀಳುತ್ತದೆ, ಒಟ್ಟು ಅದು ಬಹಳ ರಗಳೆಯ ಕೆಲಸ. ಗರ್ಭಧರಿಸುವುದು, ಹೆರುವುದು, ಆಮೇಲೆ ಆ ಶಿಶುವನ್ನು ಸಾಕುವುದು, ಈ ರಗಳೆಯೇ ಬೇಡ ಅಂತ ಹಣ್ಣನ್ನು ತಿನ್ನುವುದೇ ಇಲ್ಲ.
ಒಂದು ದಿವಸ ಒಂದೆರಡು ದಿವಸ ಕಳೆದ ತಕ್ಷಣ ಅವಳ ತಂಗಿ ಬರ್ತಾಳೆ. ತಂಗಿಯ ಹೆಸರು ಪುರಾಣಕಾರರು ಹೇಳುವುದಿಲ್ಲ. ತಂಗಿಯಲ್ಲಿ ಹೀಗೆ ಹೀಗೆ ಹೇಳ್ತಾಳೆ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನೀಗ ಗರ್ಭಿಣಿಯಾಗಿದ್ದೇನೆ, ನನ್ನ ಗಂಡನಲ್ಲಿ ಮಾತನಾಡಿ ನಾನು ಹೆತ್ತ ತಕ್ಷಣ ಶಿಶುವನ್ನು ನಿನಗೆ ತಂದು ಕೊಡುತ್ತೇನೆ, ಅಲ್ಲಿಯವರೆಗೆ ನೀನು ಗರ್ಭಿಣಿ ಅಂತ ನಾಟಕ ಮಾಡುತ್ತಾ ಇರು, ನನ್ನ ಯಜಮಾನರಿಗೆ ನೀನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಸುಮ್ಮನೆ ಕೂತ್ಕೊಳ್ಳುತ್ತಾರೆ. ಸರಿ, ಈ ಒಪ್ಪಂದಕ್ಕೆ ಅಕ್ಕ ತಂಗಿ ಬಂದಿದ್ದಾರೆ, ಇವಳು ಗರ್ಭಿಣಿ ಅಂತ ಸೀರೆಯ ಮೇಲೆ ಸೀರೆ ಉಡುತ್ತಾ ನಟನೆ ಮಾಡುತ್ತಾ ಇರುತ್ತಾಳೆ. ಒಂದು ದಿವಸ ತಂಗಿ ಒಂದು ಗಂಡು ಶಿಶುವನ್ನು ಹೆತ್ತಿದ್ದಾಳೆ. ಈ ಮಧ್ಯೆ ಇವರಿಬ್ಬರೂ ಆಲೋಚನೆ ಮಾಡಿ ಆ ಹಣ್ಣನ್ನೇನು ಮಾಡುವುದು, ಮಂತ್ರಿಸಿ ಕೊಟ್ಟ ಹಣ್ಣು ನೋಡ ಪರೀಕ್ಷೆ ಮಾಡುವ ಏನಾಗುತ್ತದೆ, ನಮ್ಮ ಮನೆಯಲ್ಲಿರುವ ಗೋವಿಗೆ ಕೊಡುವ. ಹಾಗೆ ಆ ಹಣ್ಣನ್ನು ಗೋವಿಗೆ ಕೊಟ್ಟಿದ್ದಾರೆ. ಇಲ್ಲಿ ಆ ತಂಗಿ, ದುಂದುಲಿಯ ತಂಗಿ ಹೆತ್ತಿದ್ದಾಳೆ ಒಂದು ಗಂಡು ಶಿಶುವನ್ನು. ತಕ್ಷಣ ತಂದು ದುಂದುಲಿಗೆ ಕೊಡುತ್ತಾಳೆ. ದುಂದುಲಿ ಅದನ್ನು ಸಮೀಪದಲ್ಲಿಟ್ಟುಕೊಂಡು ನನಗೆ ಗಂಡು ಮಗು ಆಗಿದೆ ಅಂತ ಗಂಡನಿಗೆ ಹೇಳಿ ಕಳುಹಿಸ್ತಾಳೆ. ಸೂತಿಕಾಗ್ರಹ ಅಂತ ಹಿಂದಿನ ಮನೆಗಳಲ್ಲಿ ಪ್ರತ್ಯೇಕವಾದಂತಹ ಒಂದು ಕೋಣೆ, ಗರ್ಭಿಣಿ ಇರುವಂತಹ ಕೋಣೆ. ಅಲ್ಲಿಗೆ ದಿನನಿತ್ಯ ಎಲ್ಲ ಯಜಮಾನ ಬರಲಿಕ್ಕಿಲ್ಲ ಆ ಕೋಣೆಗೆ. ಹೆತ್ತ ನಂತರ ಹೇಳಿ ಕಳುಹಿಸಿದ ನಂತರ ಯಜಮಾನ ಬಂದು ಜಾತಕರ್ಮ ಎಂಬ ಸಂಸ್ಕಾರವನ್ನು ಮಾಡಬೇಕು. ಆತ್ಮದೇವ ಬಂದಿದ್ದಾನೆ, ಸಂತೋಷಪಟ್ಟಿದ್ದಾನೆ, ಊರಿಗೆಲ್ಲ ಸಿಹಿಯನ್ನು ಹಂಚಿದ್ದಾನೆ, ದಾನ ಧರ್ಮಗಳನ್ನು ಮಾಡಿದ್ದಾನೆ. ದುಂದುಕಾರಿ ಎಂಬುದಾಗಿ ಆ ಶಿಶುವಿಗೆ ನಾಮಕರಣವನ್ನು ಮಾಡಿದ್ದಾನೆ. ಒಂದು 10 ದಿವಸ ಮುಂದೆ ಹೋಯಿತು. ಆ ಗೋವು ಒಂದು ಗಂಡು ಮಾನವ ಶಿಶುವನ್ನು ಹೆರುತ್ತದೆ. ಕರುವನ್ನು ಹೆರುವುದಲ್ಲ, ಗಂಡು ಮಾನವ ಶಿಶುವನ್ನು ಅದು ಹೆರುತ್ತದೆ. ಹೆತ್ತ ತಕ್ಷಣ ವಿಚಿತ್ರ ಏನು ಅಂದರೆ ಆ ಶಿಶುವಿನ ಕಿವಿಗಳು ದನದ ಕಿವಿಗಳ ಹಾಗೆ ಇತ್ತು, ಗೋವಿನ ಕಿವಿಗಳ ಹಾಗೆ ಇತ್ತು. ಇದನ್ನು ಆತ್ಮದೇವ ಕಾಣುತ್ತಾನೆ. ಅವನು ವಿಚಾರಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ಇದು ಹೇಗಾಯಿತು ಅಂತ. ಆ ಶಿಶುವನ್ನು ಮನೆಗೆ ತರುತ್ತಾನೆ, ಗೋಕರ್ಣ ಅಂತ ಅವನಿಗೂ ನಾಮಕರಣವನ್ನು ಮಾಡುತ್ತಾನೆ. ಇಬ್ಬರನ್ನು ಸಾಕುತ್ತಾನೆ. ಉಪನಯನ ಸಂಸ್ಕಾರ ಆಗುತ್ತದೆ. ಗೋಕರ್ಣ ಉಪನಯನ ಸಂಸ್ಕಾರ ಆದ ಮೇಲೆ ವೇದಾಧ್ಯಯನ ಮಾಡಿ, ವೇದಾಂತ ಅಧ್ಯಯನ ಮಾಡಿ ಅವ ಕಾಡಿನಲ್ಲಿಯೇ ಇರ್ತಾನೆ. ಇಲ್ಲಿ ದುಂದುಕಾರಿ ಬಹಳ ಕ್ರೂರ ಸ್ವಭಾವದ ಹುಡುಗನಾಗಿ ಬೆಳೆಯುತ್ತಾನೆ, ಬಹಳ ಪಾಪಕರ್ಮದ ಹುಡುಗನಾಗಿ ಬೆಳೆಯುತ್ತಾನೆ. ಸಂಧ್ಯಾ ವಂದನೆ ಇಲ್ಲ, ಅಗ್ನಿ ಕಾರ್ಯ ಇಲ್ಲ, ಆಮೇಲೆ ಬೇರೆ ಬೇರೆ ಚಟಗಳೆಲ್ಲ ಆರಂಭವಾಗುತ್ತದೆ. ಈ ಹುಡುಗನ ಉಪಟಳ ತಡೆಯದೆ ಆ ಆತ್ಮದೇವ, ಆ ಸಾಧುಗಳು ಹೇಳಿದ ಹಾಗೆ ಆವತ್ತೇ ತಪಸ್ಸಿಗೆ ಹೊರಟು ಹೋಗ್ತಿದ್ರೆ ಈಗ ನನಗೆ ಮೋಕ್ಷ ಆದರೂ ಸಿಗ್ತಾ ಇತ್ತು, ಒಟ್ಟು ಸಂತಾನ ಬೇಕು ಅಂತ ಹಠಕ್ಕೆ ಬಿದ್ದೆ, ಇಂತಹ ಸಂತಾನ ಇರುವುದಕ್ಕಿಂತ ಇಲ್ಲದೇ ಇರುವುದೇ ಒಳ್ಳೆಯದು ಅಂತ ಅವನು ಮನೆಯಿಂದ ಹೊರಟು ಹೋಗುತ್ತಾನೆ. ದಾರಿಯಲ್ಲಿ ಗೋಕರ್ಣ ಸಿಗುತ್ತಾನೆ. ಗೋಕರ್ಣ ಆತ್ಮೋಪದೇಶವನ್ನು ಮಾಡುತ್ತಾನೆ ಆತ್ಮದೇವನಿಗೆ. ಅವನು ಆ ಸಾಧನೆಯನ್ನು ಮಾಡುವ ಸಾಧನಾ ಮಾರ್ಗದಲ್ಲಿ ಮುಂದುವರಿಯುತ್ತಾನೆ. ಇಲ್ಲಿ ತಾಯಿ ಮತ್ತು ಮಗ ಇಬ್ಬರೇ ಇರುವುದು. ಇವನಿಗೆ ಪ್ರಾಯ ಬಂದಾಗ 5 ಮಂದಿ ಸೂಳೆಯರ ಸಹವಾಸ ಆಗುತ್ತದೆ. ಪಂಚಪಣ್ಯ ವಧೂವೃತ, 5 ಮಂದಿ ವೇಶ್ಯೆಯರ ಸಹವಾಸ ಆಗುತ್ತದೆ. ಅವರು ಕೇಳಿದ ಹಾಗೆ ಹಣ ಕೊಡಬೇಕು. ಹಣ ಮನೆಯಲ್ಲಿ ತಾಯಿಯಲ್ಲಿ ಕೇಳಿದಾಗ ತಾಯಿ ಕೊಡದೇ ಇದ್ದಾಗ ತಾಯಿಗೆ ಬಡಿಯುತ್ತಾನೆ, ತಾಯಿ ಸತ್ತು ಹೋಗ್ತಾಳೆ. ಆಮೇಲೆ ಅವನೊಬ್ಬನೇ ಯಜಮಾನನಾಗುತ್ತಾನೆ, ಇದ್ದ ಹಣವನ್ನೆಲ್ಲ ಕೊಡುತ್ತಾನೆ. ಕೊನೆಗೆ ಅವನ ಮನೆಯಲ್ಲಿ ಹಣ ಇಲ್ಲದೇ ಆಗುತ್ತದೆ. ಅವರು ಮತ್ತೂ ಹಣ ಕೇಳಿದಾಗ ನೇರ ರಾಜನ ಅರಮನೆಯ ಭಂಡಾರಕ್ಕೆ ಕನ್ನ ಕೊರೆದು ಅಲ್ಲಿಂದ ಆಭರಣಗಳನ್ನು ಕದ್ದು ತಂದು ಇವರಿಗೆ ಕೊಡುತ್ತಾನೆ. ಇದು ರಾಜನ ಭಂಡಾರದ ಆಭರಣಗಳು ಅಂತ ತಿಳಿದಂತಹ ವೇಶ್ಯರು, ಒಂದಲ್ಲ ಒಂದು ದಿವಸ ನಾವು ರಾಜಭಟರ ಕೈಗೆ ಇದಿದ್ದರೆ ಸಿಕ್ಕಿಬೀಳುವುದು ನಿಶ್ಚಯ ಅಂತ ಆಲೋಚನೆ ಮಾಡಿ ನಾವು ಇಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಅವರು ನಿರ್ಣಯಿಸ್ತಾರೆ. ಹಾಗೆ ನಿರ್ಣಯಿಸುವಾಗ ಈ ಗೋಕರ್ಣ ಈ ದುಂದುಕಾರಿಯನ್ನೇನು ಮಾಡುವುದು, ಅವನನ್ನು ಕೊಂದು ನಾವು ಹೊರಟು ಹೋಗೋಣ. ಹಾಗೆ ಬಹಳ ಪ್ರಯತ್ನದಿಂದ, ಬಡಿದ್ರೆ ಸಾಯುವುದಿಲ್ಲ, ಕೊರಳುತ್ತಿದ್ರೆ ಸಾಯುವುದಿಲ್ಲ, ತಲೆಗೆ ಬಡಿದರೆ ಸಾಯುವುದಿಲ್ಲ, ಕೊನೆಗೆ ಒಲೆಯಲ್ಲಿರುವ ಬಿಸಿ ಬಿಸಿಯಾದ ಕೆಂಡಗಳ ಒಂದು ಮುಷ್ಟಿಯನ್ನು ಅವನ ಬಾಯಿಗೆ ತಳ್ಳಿ ಮೂಗು ಬಾಯಿಯನ್ನು ಮುಚ್ಚಿ ಅವನನ್ನು ಕೊಲ್ಲುತ್ತಾರೆ. ಅಲ್ಲಿಯೇ ಒಂದು ಬಾವಿಗೆ ಆ ಹೆಣವನ್ನು ಹಾಕಿ ಅವರು ಹೊರಟು ಹೋಗುತ್ತಾರೆ. ಅವನಿಗೆ ಉತ್ತರ ಕ್ರಿಯೆ ಆಗುವುದಿಲ್ಲ, ಯಾವ ಕ್ರಿಯೆಯೂ ಆಗುವುದಿಲ್ಲ. ತಮ್ಮ ಅಣ್ಣನಿಗೆ ಮರಣ, ಅಣ್ಣ ಸತ್ತಿದ್ದಾನೆ ಅಂತ ತಿಳಿದ ಗೋಕರ್ಣ ಅವನಿಗೆ ಉತ್ತರ ಕ್ರಿಯೆಯನ್ನು ಮಾಡುತ್ತಾನೆ. ಎಲ್ಲ ಕ್ಷೇತ್ರಗಳಲ್ಲೂ ಪಿಂಡ ಪ್ರದಾನವನ್ನು ಮಾಡುತ್ತಾನೆ. ಹಾಗೆ ಮಾಡಿ ಕೆಲವು ಸಮಯ ಕಳೆದ ಮೇಲೆ
ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ಜಗಲಿಯಲ್ಲಿ ಮಲಗುತ್ತಾನೆ. ಜಗಲಿಯಲ್ಲಿ ಮಲಗಿದಾಗ ಹತ್ತಿರ ಇರುವ ಒಂದು ಮರದಲ್ಲಿ ಒಮ್ಮೆ ಒಂದು ಕೋತಿ ಕಂಡ ಹಾಗೆ, ಒಮ್ಮೆ ಒಮ್ಮೆ ಟಗರು ಕಂಡ ಹಾಗೆ, ಒಮ್ಮೆ ಒಮ್ಮೆ ಆನೆ ಕಂಡ ಹಾಗೆ, ಹೀಗೆ ವಿಚಿತ್ರ ಸ್ವರೂಪಗಳು ಆ ಮರದಲ್ಲಿ ಗೋಚರಿಸ್ತದೆ. ಇದೇನು ವಿಚಿತ್ರ ರೂಪ, ಮಾತನಾಡಬೇಕು ಅಂತ ಅಪೇಕ್ಷೆ ಇದ್ದರೂ ಮಾತನಾಡಲಿಕ್ಕೆ ಆಗದೇ ಇದೆ ಆ ಸ್ವರೂಪಕ್ಕೆ ಅಂತ ಗೋಕರ್ಣನಿಗೆ ಗೊತ್ತಾಗುತ್ತದೆ. ತನ್ನ ಕಮಂಡಲುವಿನಲ್ಲಿರುವ ನೀರನ್ನು ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡುತ್ತಾನೆ. ಪ್ರೋಕ್ಷಣೆ ಮಾಡುವಾಗ ನಿಜ ರೂಪ ಬರುತ್ತದೆ. ದುಂದುಕಾರಿ, ನಾನು ನಿನ್ನ ಅಣ್ಣ, ನನಗೆ ನನ್ನ ಪಾಪಕರ್ಮದಿಂದ ನನಗೆ ಈ ಸ್ಥಿತಿ ಬಂದಿದೆ, ಪ್ರೇತದ ಸ್ಥಿತಿ ಬಂದಿದೆ, ಇದರಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಅವನು ಗೋಕರ್ಣನಲ್ಲಿ ಕೇಳ್ತಾನೆ. ನಾನು ನಿನಗೆ ಉತ್ತರ ಕ್ರಿಯೆಯನ್ನು ಮಾಡಿದ್ದೇನೆ, ಕ್ಷೇತ್ರ ಕ್ಷೇತ್ರಗಳಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ದೇನೆ. ಇಲ್ಲ, ನಿನ್ನ ಉತ್ತರ ಕ್ರಿಯೆ ಕ್ಷೇತ್ರ ಪಿಂಡ ಎಲ್ಲ ನನಗೆ ಮೋಕ್ಷ ಕೊಡಲಿಕ್ಕಿಲ್ಲ, ಅದಕ್ಕಿಂತೆಲ್ಲ ಹೆಚ್ಚು ಪಾಪ ನಾನು ಮಾಡಿದ್ದೇನೆ, ಆದ್ದರಿಂದ ಬೇರೆ ಏನಾದರೂ ಉಪಾಯ ಇದ್ದರೆ ಹುಡುಕು. ಸರಿ, ಇವನು ಸಿಕ್ಕಿ ಸಿಕ್ಕಿದವರಲ್ಲೆಲ್ಲ ಕೇಳ್ತಾನೆ, ಯಾರ್ಯಾರು ಪಂಡಿತರು ಯಾರ್ಯಾರು ವಿದ್ವಾಂಸರಿದ್ದಾರೆ ಅವರೆಲ್ಲ ಕೇಳಿ ದುಂದುಕಾರಿಗೆ ಪ್ರೇತ ಮೋಕ್ಷಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳುವುದಷ್ಟೇ, ಉತ್ತರ ಕ್ರಿಯೆ ಮಾಡು, ತ್ರಿಪಿಂಡಿ ಶ್ರಾದ್ದ ಮಾಡು ಇತ್ಯಾದಿ ಇತ್ಯಾದಿಗಳನ್ನೇ ಹೇಳ್ತಾರೆ. ಅವನಿಗೆ ಇದೆಲ್ಲ ಮಾಡಿ ಆಗಿದೆ, ಇನ್ನೇನು ಹೊಸ್ತು ಏನು ಬೇಕು, ಯಾವುದರಿಂದ ಸಾಧ್ಯ ಅಂತ ಕೊನೆಗೆ ತನ್ನ ತಪಸ್ಸಿನ ಶಕ್ತಿಯಿಂದ ಸೂರ್ಯನನ್ನೇ ನಿಲ್ಲಿಸಿ ನಡು ನೆತ್ತಿಯಲ್ಲಿ ಮೇಲೆ ಸಂಚಾರ ಮಾಡುತ್ತಾ ಇದ್ದಾನೆ ಸೂರ್ಯ. ಅವನನ್ನೇ ಒಂದು ಕ್ಷಣ ನಿಲ್ಲು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದೆ ಹೋಗು ಅಂತ ಹೇಳ್ತಾನೆ. ಇವನ ತಪಸ್ಸಿಗೆ ಸೂರ್ಯ ನಿತ್ತು ಉತ್ತರ ಕೊಡ್ತಾನೆ, ಭಾಗವತ ಶ್ರವಣವನ್ನು ಮಾಡಿಸು. ಸೂರ್ಯ ಹೇಳ್ತಾನೆ ಭಾಗವತ ಶ್ರವಣವನ್ನು ಮಾಡಿಸು ಅಂತ. ಹಾಗೆ ಇವನು ಭಾಗವತ ಸಪ್ತಾಹವನ್ನು ಮಾಡುತ್ತಾನೆ. ಒಂದು ಬಿದುರ ಗಂಟಿನಲ್ಲಿ ಆ ದುಂದುಕಾರಿಯ ಪ್ರೇತ ಬಂದು ಕೂತುಕೊಳ್ಳುತ್ತದೆ. ಸಪ್ತಾಹ ವಿಧಿಗನುಗುಣವಾಗಿ ಪಾರಾಯಣ ನಡೆಯುತ್ತದೆ. ಅರ್ಥಾನುಸಂಧಾನಪೂರ್ವಕವಾಗಿ ಪಾರಾಯಣ ಮಾಡುತ್ತಾನೆ ಗೋಕರ್ಣ. ಬೇರೆ ಬೇರೆ ಋಷಿಗಳು ಬಂದಿದ್ದಾರೆ, ದೇವಋಷಿಗಳು ಬಂದಿದ್ದಾರೆ, ಬ್ರಹ್ಮಋಷಿಗಳು ಬಂದಿದ್ದಾರೆ, ಗಂಧರ್ವಾದಿ ಲೋಕದವರು ಬಂದಿದ್ದಾರೆ, ದೇವಲೋಕದವರು ಬಂದಿದ್ದಾರೆ. ಅತ್ಯಂತ ದೊಡ್ಡದಾದಂತಹ ಸಮಾಜ ಅಲ್ಲಿ ನೆರವೇರುತ್ತದೆ, ಭಾಗವತ ಸಪ್ತಾಹ ನಡೆಯುತ್ತದೆ ಎಂಬುದನ್ನು ತಿಳಿದು ಈ ಎಲ್ಲರ ಸಮ್ಮುಖದಲ್ಲಿ ಗೋಕರ್ಣ ಪಾರಾಯಣವನ್ನು ಮಾಡುತ್ತಾನೆ. ಸಪ್ತಾಹ ವಿಧಿಗೆ ಅನುಗುಣವಾಗಿ ಒಂದನೆಯ ದಿವಸ ಮನುಕರ್ದಮ ಸಂವಾದ ಪರ್ಯಂತ ಪಾರಾಯಣ ಮಾಡಿ ನಿಲ್ಲಿಸುವಾಗ ಠಪ ಅಂತ ಶಬ್ದ ಆಗುತ್ತದೆ. ಆ ಬಿದುರಿನ ಒಂದನೆಯ ಗಂಟು ತನ್ನಿಂದ ತಾನೇ ಒಡೆದುಕೊಳ್ಳುತ್ತದೆ. ಅಲ್ಲಿಂದ ಮೇಲೆ ಏರುತ್ತಾನೆ ದುಂದುಕಾರಿ ಆ ಪ್ರೇತ. ಹೀಗೆ ಏಳು ದಿವಸಗಳಲ್ಲಿ ಏಳು ಗಂಟುಗಳನ್ನು ಭೇದಿಸಿ ಸಪ್ತ ಗ್ರಂಥಿ ಭೇದನದ ಮೂಲಕ ಆ ದುಂದುಕಾರಿ ಉತ್ತಮವಾದ ದಿವ್ಯ ದೇಹವನ್ನು ಧರಿಸಿ ವೈಕುಂಠದಿಂದ ಬಂದಂತಹ ವಿಮಾನದಲ್ಲಿ ಕುಳಿತುಕೊಂಡು ವೈಕುಂಠಕ್ಕೆ ಸಾಗುತ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತದೆ, ಅವನು ಕೇಳಿದವ, ನಾನು ಓದಿದವ. ಕೇಳಿದವನಿಗೆ ಮಾತ್ರ ಈ ಒಂದು ಯೋಗ ಸಿಕ್ಕಿದ್ದು, ಓದಿದವನಿಗೆ ಯಾಕೆ ಸಿಗಲಿಲ್ಲ? ಪ್ರಶ್ನೆ ಮಾಡ್ತಾನೆ ಆ ವಿಮಾನ ಚಾಲಕರಲ್ಲಿ, ಹರಿದಾಸರಲ್ಲಿ ಕೇಳ್ತಾನೆ, ವೈಕುಂಠದ ವ್ಯಕ್ತಿಗಳಲ್ಲಿ ಕೇಳ್ತಾನೆ, ನಾನು ಓದಿದ್ದೇನೆ ಅಷ್ಟು ಶ್ರದ್ಧಾಭಕ್ತಿಗಳಿಂದ, ನನಗೆ ಯಾಕೆ ನೀವು ವಿಮಾನ ತರಲಿಲ್ಲ, ನನಗೆ ಯಾಕೆ ದಿವ್ಯ ದೇಹ ಕೊಡಲಿಲ್ಲ, ನನ್ನನ್ನು ಯಾಕೆ ಕರ್ಕೊಂಡು ಹೋಗುವುದಿಲ್ಲ ಅಂತ ಕೇಳಿದರೆ ಅವರು ಹೇಳ್ತಾರೆ, ನಿನ್ನ ಉದ್ದೇಶ ಇದ್ದದ್ದು ನಿನಗೆ ಮೋಕ್ಷ ಆಗಬೇಕು ಅಂತಲ್ಲ, ನಿನ್ನ ಅಣ್ಣನಿಗೆ ದುಂದುಕಾರಿಗೆ ಮೋಕ್ಷವಾಗಬೇಕು ಅಂತ ಇದ್ದದ್ದು. ಆಮೇಲೆ ಇಲ್ಲಿ ಇದ್ದವರೆಲ್ಲ ಯಾರೂ ಮೋಕ್ಷಾಪೇಕ್ಷೆಯಿಂದ ಕೇಳಲಿಲ್ಲ, ಶ್ರವಣ ಭೇದದಿಂದ ಫಲಭೇದ ಬಂದಿದೆ, ನೀನು ನಿನ್ನ ಉದ್ದೇಶದಿಂದ ಇನ್ನೊಮ್ಮೆ ಭಾಗವತ ಅನುಸಂಧಾನವನ್ನು ಮಾಡು, ಆವಾಗ ನಿನಗೂ ದಿವ್ಯ ದೇಹ ಬರುತ್ತದೆ, ವೈಕುಂಠಾನುಗ್ರಹ ಆಗುತ್ತದೆ ಅಂತ ಹರಿದಾಸರು ಹೇಳ್ತಾರೆ. ಅವನು ಮತ್ತೊಂದು ಸಪ್ತಾಹವನ್ನು ಮಾಡಿ ಮೋಕ್ಷವನ್ನು ಪಡೆಯುತ್ತಾನೆ. ಹೀಗೆ ಸಪ್ತಾಹ ಶ್ರವಣ, ಸಪ್ತಾಹ ಪಾರಾಯಣ, ಇದು ಪ್ರೇತತ್ವವನ್ನು ನಾಶ ಮಾಡಿ ಮೋಕ್ಷವನ್ನು ಕೊಡುವಂತಹ ಒಂದು ಪರಮ ಸಾಧನ ಎಂಬುದಾಗಿ ಪದ್ಮಪುರಾಣದಲ್ಲಿ ವಿವರಿಸಿದ್ದಾರೆ. ಆಮೇಲೆ ಉತ್ತರ ಮಹಾತ್ಮೆಯ ಸ್ಕಂದ ಪುರಾಣದ್ದು, ಅದು ಏಳನೆಯ ದಿವಸದ ಪ್ರವಚನಕಾರರು ಹೇಳಿಯಾರು ಆ ವಿಷಯವನ್ನು. ಈ ಆರು ಅಧ್ಯಾಯಗಳ ಪೂರ್ವ ಮಹಾತ್ಮೆ ಮುಗಿದ ಮೇಲೆ ಸ್ಕಂದ ಪ್ರಥಮ ದ್ವಿತೀಯ ಸ್ಕಂದಗಳಾಗುತ್ತದೆ. ಒಂದನೆಯ ಮತ್ತು ಎರಡನೆಯ ಸ್ಕಂದದಲ್ಲಿ ಪ್ರಧಾನವಾಗಿ ಮೂರು ವಿಷಯಗಳಿವೆ. ಒಂದನೆಯ ವಿಷಯ ಮಹಾಭಾರತದ ಕೊನೆಯ ಕಾಲಘಟ್ಟ, ಎರಡನೆಯ ವಿಷಯ ಪರೀಕ್ಷಿತ ಚಕ್ರವರ್ತಿಯ ಕತೆ, ಮೂರನೆಯ ವಿಷಯ ವಿದುರ ಉದ್ಧವರ ಸಂವಾದ, ಮೈತ್ರೇಯಿ ವಿದುರರ ಸಂವಾದ, ಆಮೇಲೆ ಕರ್ದಮ ದೇವಹೂತಿಯವರ ದೇವಹೂತಿ ದಂಪತಿಗಳ ಸಂವಾದ. ಈ ನಾಲ್ಕು ವಿಷಯಗಳಲ್ಲಿ ಪ್ರಥಮದ ದಿವಸ
ಪಾರಾಯಣ ಸಮಾಪ್ತಿಯಾಗುತ್ತದೆ. ಮಹಾಭಾರತದ ಹಿನ್ನೆಲೆ ಏನು ಅಂದರೆ, ಮಹಾಭಾರತದ ಕುರುಕ್ಷೇತ್ರದ ಯುದ್ಧ, ಆ ಯುದ್ಧದ ಕೊನೆಯ ಕಾಲಘಟ್ಟದಲ್ಲಿ ಅಂದರೆ ಶಲ್ಯ ಪರ್ವದ ಕೊನೆಯ ಭಾಗದಲ್ಲಿ. ವ್ಯಾಸಭಾರತದಲ್ಲಿ ಗದಾ ಪರ್ವ ಎನ್ನುವ ಒಂದು ಪರ್ವ ಇಲ್ಲ, ಶಲ್ಯ ಪರ್ವ ಅಂತರ್ಗತವಾಗಿದೆ ಆ ವಿಷಯ. ಗದಾ ಪರ್ವ ಅಂತ ಬೇರೆಯಾಗಿ ಇರುವುದು ಕುಮಾರವ್ಯಾಸನ ಭಾರತದಲ್ಲಿ. ಅಲ್ಲಿ ಯುದ್ಧ ಎನ್ನುವುದು ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಇದಿಷ್ಟರಲ್ಲಿ ಆ ಯುದ್ಧದ ವಿವರಣೆಗಳು ಮುಗಿಯುತ್ತವೆ ಕುರುಕ್ಷೇತ್ರದ. ಶಲ್ಯ ಪರ್ವದ ಕೊನೆಯ ಭಾಗ ಗದಾಯುದ್ಧ. ಆ ಗದಾಯುದ್ಧದಲ್ಲಿ ಕೌರವ ತೊಡೆ ಮುರಿದು ಬಿದ್ದಿದ್ದಾನೆ ಕುರುಕ್ಷೇತ್ರದಲ್ಲಿ. ಅಲ್ಲಿಗೆ ಅಶ್ವತ್ಥಾಮ ಬರ್ತಾನೆ, ನನಗೆ ಅಧಿಕಾರ ಕೊಡು, ಪಾಂಡವರನ್ನು 5 ಜನರನ್ನು ನಾನು ವಧಿಸಿ ಬರ್ತೇನೆ. ಅವನಿಗೆ ಅಧಿಕಾರ ಕೊಟ್ಟಿದ್ದಾನೆ ಕೌರವ. ಇವನು ರಾತ್ರಿ ಪಾಂಡವರ ಬಿಡಾರಕ್ಕೆ ಬರ್ತಾನೆ. ಬಿಡಾರಕ್ಕೆ ಬಂದು 5 ಮಂದಿ ಜೊತೆಯಲ್ಲಿ ಮಲಗಿದ್ದನ್ನು ಕಾಣ್ತಾನೆ. 5 ಜನರ ತಲೆ ಕಡಿದು ತಲೆ ತೆಕ್ಕೊಂಡು ಹೋಗಿ ಕೌರವನಿಗೆ ಕೊಡ್ತಾನೆ. ತಲೆಯನ್ನು ನೋಡಿದರೆ ಕೌರವ ಹೇಳ್ತಾನೆ, ಇದು ಪಾಂಡವರಲ್ಲ, ಪಾಂಡವರ ಮಕ್ಕಳು. ಪಾಂಡವರ ಮಕ್ಕಳಿಗೆ ಉಪಪಾಂಡವರು ಅಂತ ಒಂದು ಹೆಸರಿದೆ. ಸಾಂಪ್ರದಾಯಿಕವಾಗಿ ಹೆಸರು ಬೇರೆ ಬೇರೆ ಇದೆ ಅವರಿಗೆಲ್ಲ. ದ್ರೌಪದಿಯಿಂದ ಹೊರತಾದ ಪತ್ನಿಯರಿಂದ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಹುಟ್ಟಿದ ಸಂತಾನ 5 ಮಂದಿ. ಈ 5 ಮಂದಿ ಉಪಪಾಂಡವರ ತಲೆಯನ್ನು ಕೊಂಡೋಗಿ ಕೊಡ್ತಾನೆ. ಇವನಿಗೆ ಗೊತ್ತಾಗುವುದೇ ಇಲ್ಲ, ಅವರು ಮುಸುಕು ಹೊದ್ದು ಮಲಗಿದ್ದರು, ಪಾಂಡವರ ಮಕ್ಕಳು ಅಂತ ಗೊತ್ತಾಗದೆ ಪಾಂಡವರು ಅಂತಲೇ ತಿಳಿದು ತಲೆ ತೆಕ್ಕೊಂಡು ಹೋಗುತ್ತಾನೆ. ಕೌರವ ಕೂಗುತ್ತಾನೆ, ರೋಧಿಸ್ತಾನೆ, ಪ್ರಯೋಜನ ಆಗಲಿಲ್ಲ ಅವನಿಗೇನು ಅಂತ. ಆವಾಗ ಪಾಂಡವರೇ ಇಲ್ಲದೇ ಇರುವ ಪೃಥ್ವಿಯನ್ನು ಮಾಡುತ್ತೇನೆ ಅಂತ ಕ್ರೋಧದಿಂದ ನಿಷ್ಪಾಂಡವ ಪೃಥ್ವಿಯನ್ನಾಗಿಸ್ತೇನೆ ಅಂತ ಪಾಂಡವರ ಶಿಬಿರಕ್ಕೆ ಬಂದಿದ್ದಾನೆ. ಪಾಂಡವರ ಶಿಬಿರಕ್ಕೆ ಬಂದು ನಿಷ್ಪಾಂಡವ ಪೃಥ್ವಿ ಆಗಬೇಕಾದರೆ ಒಂದೋ ಈ 5 ಜನ ಪಾಂಡವರು ಇಲ್ಲದೇ ಆಗಬೇಕು, ಇಲ್ಲದೇ ಇದ್ದರೆ ಅವರ ನಂತರ ಯಾರೂ ಇಲ್ಲದೇ ಆಗಬೇಕು. 2 ರೀತಿಯ ಸಾಧ್ಯತೆಗಳು ಇದೆ. ಪಾಂಡವರ ನಂತರ ಯಾರೂ ಇಲ್ಲದೇ ಇದ್ದರೂ ಕಾಲಾಂತರದಲ್ಲಿ ನಿಷ್ಪಾಂಡವ ಪೃಥ್ವಿ ಆಗುತ್ತದೆ. ಆವಾಗ ಪಾಂಡವರು ಇಲ್ಲದೇ ಇರುವ ಹಾಗೆ ಮಾಡಿದರೂ ನಿಷ್ಪಾಂಡವ ಪೃಥ್ವಿ ಆಗುತ್ತದೆ. ಅಶ್ವತ್ಥಾಮಾಚಾರ್ಯರಿಗೆ ಈ 5 ಜನ ಪಾಂಡವರನ್ನು ಇಲ್ಲದ ಹಾಗೆ ಮಾಡುವ ಸಾಮರ್ಥ್ಯವೇ ಇರಲಿಲ್ಲ. ಆದ್ದರಿಂದ ಇವರ ನಂತರ ಯಾರೂ ಉಳಿಯಬಾರದು ಅಂತ ಆವಾಗ ಇದ್ದ ಏಕೈಕ ಗರ್ಭವತಿಯಾದ ಉತ್ತರೆಯ ಗರ್ಭನಾಶವಾಗಬೇಕು ಅಂತ ನಾರಾಯಣಾಸ್ತ್ರದ ಪ್ರಯೋಗವನ್ನು ಮಾಡುತ್ತಾನೆ ಅಶ್ವತ್ಥಾಮ, ನೇರ ಉತ್ತರೆಯ ಗರ್ಭಕ್ಕೆ. ಆ ಗರ್ಭಕ್ಕೆ ಗುರಿಯಾಗಿ ಪ್ರಯೋಗಿಸಲ್ಪಟ್ಟ ಬಾಣವನ್ನು ಕಂಡಂತಹ ಉತ್ತರೆ ಕೂಗಿಕೊಂಡು ಕೃಷ್ಣನ ಸಮೀಪಕ್ಕೆ ಬರ್ತಾಳೆ, ನನ್ನನ್ನು ರಕ್ಷಿಸಬೇಕು ಅಂತ. ಕೃಷ್ಣ ಆ ಗರ್ಭವನ್ನು ರಕ್ಷಿಸ್ತಾನೆ. ಗರ್ಭದ ಹೊರಗಡೆಯಿಂದಲೂ ಗರ್ಭದ ಒಳಗಡೆಯಿಂದಲೂ ರಕ್ಷಿಸ್ತಾನೆ. ಈ ರಕ್ಷಿಸಿದ ಕೃಷ್ಣನ ರೂಪ ಆ ಗರ್ಭದಲ್ಲಿರುವ ಶಿಶುವಿಗೆ ಗೋಚರಿಸ್ತದೆ. ಆಮೇಲೆ ಹುಟ್ಟಿದ ನಂತರ ತಾನು ಗರ್ಭದಲ್ಲಿ ಕಂಡ ರೂಪ ಯಾವುದು ಅಂತ ಎಲ್ಲರ ಮುಖವನ್ನು ಪರೀಕ್ಷಿಸಿ ನೋಡ್ತಾ ಇದ್ದನಂತೆ. ಇದು ಗರ್ಭದಲ್ಲಿ ಕಂಡ ರೂಪವೋ? ಅಲ್ಲ ಅಲ್ಲ. ಇದು ಗರ್ಭದಲ್ಲಿ ನಾನಿದ್ದಾಗ ಕಂಡ ರೂಪವೋ? ಅಲ್ಲ ಅಲ್ಲ. ಹೀಗೆ ಎಲ್ಲರ ಮುಖವನ್ನು ಪರೀಕ್ಷಿಸುತ್ತಾ ಇದ್ದ ಕಾರಣದಿಂದ ಆ ಶಿಶುವಿಗೆ ಅನ್ವರ್ಥವಾಗಿ ಪರೀಕ್ಷಿತ ಎಂಬ ಹೆಸರು ಬರುತ್ತದೆ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಕೌರವ ಪಾಂಡವರ ಒಟ್ಟು ಚಂದ್ರವಂಶದ ಸಂತಾನ ಪರಿಕ್ಷೀಣವಾಗುವ ಕಾಲ, ಅಂದರೆ ಸರ್ವನಾಶವಾಗುವ ಕಾಲದಲ್ಲಿ ಜನಿಸಿದ ಶಿಶುವಾದ್ದರಿಂದ ಪರಿಕ್ಷೀಣತ್ವಾತ್ ಪರೀಕ್ಷಿತ, ಆ ಕಾರಣದಿಂದ ಆ ಶಿಶುವಿಗೆ ಪರೀಕ್ಷಿತ ಎಂಬ ಹೆಸರು ಬರುತ್ತದೆ. ನಂತರ ಅವನಿಗೆ ವಿದ್ಯಾಭ್ಯಾಸ ಆಗುತ್ತದೆ, ಅವನನ್ನು ಪಟ್ಟದಲ್ಲಿ ಇರಿಸಿ ಪಾಂಡವರು ಸ್ವರ್ಗಾರೋಹಣವನ್ನು ಮಾಡುತ್ತಾರೆ. ಇದು ಮಹಾಭಾರತದಲ್ಲಿ ಇರುವ ಕಥೆ. ಆ ಮಹಾಭಾರತ ಸಾಧಾರಣವಾಗಿ ಮಹಾಭಾರತದ ಪ್ರಧಾನ ಘಟನೆಗಳು ಅಲ್ಲಿಗೆ ಮುಗಿಯುತ್ತದೆ. ಆಮೇಲೆ ಇರುವ ಸ್ತ್ರೀ ಪರ್ವ, ಸೌಪ್ತಿಕ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲೆಲ್ಲ ಧರ್ಮಶಾಸ್ತ್ರದ ವಿಚಾರಗಳು, ಲೋಕಧರ್ಮದ ವಿಚಾರಗಳೇ ತುಂಬಿರುವುದು. ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ ಇಡೀ ಜೀವನ ಧರ್ಮವನ್ನು ಹೇಳುವ ಪರ್ವಗಳು. ಸ್ತ್ರೀ ಪರ್ವ, ಸೌಪ್ತಿಕ ಪರ್ವ, ಒಂದೊಂದು ಸ್ವಲ್ಪ ಸ್ವಲ್ಪ ಘಟನೆಗಳಿವೆ. ಪ್ರಧಾನ ಘಟನೆಗಳೆಲ್ಲ ಇಲ್ಲಿಗೆ ಮುಗಿಯುತ್ತದೆ.
ಹೀಗೆ ಮಹಾಭಾರತದ ಕಥೆ ಮುಗಿಯುವ ಆ ಸಂದರ್ಭದಿಂದ ಭಾಗವತದ ಕಥೆ ಆರಂಭವಾಗುತ್ತದೆ. ಪರೀಕ್ಷಿತ ಮಹಾರಾಜ ಯೋಗ್ಯ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಾನೆ. ದ್ವಾಪರ ಯುಗ ಮುಗಿದಿದೆ, ಕಲಿಯುಗ ಪ್ರವೇಶವಾಗುವ ಕಾಲ. ಕಲಿಪುರುಷ ಭೂಮಿಗೆ ಪ್ರವೇಶಿಸ್ತಾನೆ. ಈ ಕಲಿಪುರುಷನನ್ನು ಪರೀಕ್ಷಿತ ನಿಯಂತ್ರಿಸಿ ನನ್ನ ಆಡಳಿತ ಇರುವಲ್ಲಿಯವರೆಗೆ ನಿನ್ನ ಪ್ರಭಾವ ಕಾಣಕೂಡದು ಅಂತ ಅವನನ್ನು ನಿರ್ಬಂಧಿಸ್ತಾನೆ. ಹಾಗೆ ಕಲಿಯನ್ನು ನಿರ್ಬಂಧಿಸಿ ಧರ್ಮದಿಂದ ರಾಜ್ಯಭಾರವನ್ನು ಮಾಡುವಂತಹ ಪರೀಕ್ಷಿತ ಒಮ್ಮ ಬೇಟೆಗೆ ಹೋಗುತ್ತಾನೆ. ಬೇಟೆಯನ್ನು ಮಾಡಿ ಶಮೀಕ ಮಹರ್ಷಿಗಳ ಆಶ್ರಮಕ್ಕೆ ಹೋಗುತ್ತಾನೆ. ಆಶ್ರಮದಲ್ಲಿ ಧ್ಯಾನಸ್ಥರಾಗಿದ್ದ ಶಮೀಕ ಮಹರ್ಷಿಗಳು ಪರೀಕ್ಷಿತ ಬಂದದ್ದನ್ನು ಕಾಣುವುದಿಲ್ಲ, ಕರೆದರೂ ಎಚ್ಚರಗೊಳ್ಳುವುದಿಲ್ಲ. ಇದರಿಂದ ತಾನು ರಾಜನಾಗಿದ್ದೇನೆ, ರಾಜನಾದ ನನ್ನನ್ನು ಇವರು ಗಮನಿಸಲಿಲ್ಲ ಎನ್ನುವ ಒಂದು ಬೇಸರ, ಜೊತೆಗೆ ಬೇಟೆಯಾಡಿದ ಆಯಾಸ, ಇದೆರಡೂ ಕಾರಣದಿಂದ ಅತೃಪ್ತನಾದಂತಹ ಪರೀಕ್ಷಿತ ಅಲ್ಲೇ ಇದ್ದ ಒಂದು ಸರ್ಪದ ಹೆಣವನ್ನು ಬಿಲ್ಲಿನಲ್ಲಿ ಎತ್ತಿ ಈ ಮಹರ್ಷಿಗಳ ಕೊರಳಿಗೆ ಹಾಕಿ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದಲ್ಲಿ ಶಮೀಕ ಮಹರ್ಷಿಗಳ ಮಗ ಶೃಂಗಿ ಅಲ್ಲಿಗೆ ಬರುತ್ತಾನೆ. ಇನ್ನೂ ಉಪನಯನ ಆಗಲಿಲ್ಲ, ಸಮಿತಿಗಳನ್ನು ತರುವುದಕ್ಕೆ ಕಾಡಿಗೆ ಹೋಗಿದ್ದ. ತಂದೆಯ ಕೊರಳಿಗೆ ಸರ್ಪದ ಶವವನ್ನು ಯಾರೋ ಹಾಕಿ ಹೋಗಿದ್ದಾರೆ ಅಂತ ವಟುಗಳು ಅವನಿಗೆ ಹೇಳ್ತಾರೆ. ಅಲ್ಲಿಂದಲೇ ಶೃಂಗಿ ಶಾಪ ಕೊಡುತ್ತಾನೆ, ನನ್ನ ತಂದೆಯ ಕೊರಳಿಗೆ ಯಾರು ಸರ್ಪದ ಶವವನ್ನು ಹಾಕಿದ್ದಾರೆಯೋ ಅವರು ಈ ದಿನಕ್ಕೆ ಸರಿಯಾಗಿ ಏಳನೆಯ ಸೂರ್ಯಾಸ್ತಮಾನದ ಒಳಗಡೆ ತಕ್ಷಕ ದಂಶನದಿಂದ ಸತ್ತು ಹೋಗಲಿ, ತಕ್ಷಕನೇ ಬಂದು ಕಚ್ಚಿ ಅವ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟಿದ್ದಾನೆ. ಎಷ್ಟು ಪ್ರಭಾವ ಇರಬಹುದು ನೋಡಿ ಆ ವಟುವಿನಲ್ಲಿ. ಉಪನಯನ ಆಗಲಿಲ್ಲ, ವೇದಾಭ್ಯಾಸ ಇಲ್ಲ, ಕೇವಲ ಸಮಿತ್ತುಗಳನ್ನು ತರುವ ಪ್ರಾಯದಲ್ಲಿ ಆ ಶೃಂಗಿ ಹುಡುಗ ಇದ್ದ. ಆ ಹುಡುಗನ ಶಾಪ ಬಂದು ತಂದೆಗೆ ಅರ್ಹತಾನೆ. ಶಾಪ ಕೊಡಬಾರದಿತ್ತು, ಪರೀಕ್ಷಿತ ಮಹಾರಾಜ ಅಂಥವನಲ್ಲ, ನಾವು ಸ್ವಲ್ಪ ದುಡುಕಿದೆ ನೀನು ಅಂತ ಶಮೀಕ ಮಹರ್ಷಿ ಹೇಳ್ತಾನೆ. ಒಂದು ವೇಳೆ ಈ ಶಾಪದಿಂದ ಏನಾದರೂ ವಿಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಇದ್ದರೆ ಶಾಪ ಸಿಕ್ಕಿದೆ ಅಂತ ಪರೀಕ್ಷಿತ ಮಹಾರಾಜನಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಗೌರವೀತಿ ಎನ್ನುವ ಮತ್ತೊಬ್ಬ ಶಿಷ್ಯನಲ್ಲಿ ಹೇಳಿ ಕಳುಹಿಸ್ತಾರೆ, ನಿನಗಿಂತಹ ಶಾಪ ಇದೆ, ಈ ಶಾಪದಿಂದ ಬಿಡುಗಡೆಯನ್ನು ಪಡೆಯುವುದಾದರೆ ಪ್ರಯತ್ನ ಪಡು. ಶಾಪ ಇದೆ, ಏಳನೆಯ ಸಾಯಂಕಾಲದ ಒಳಗಡೆ ತಕ್ಷಕ ದಂಶನದಿಂದ ತನಗೆ ಮರಣಗಿದೆ ಅಂತ ಪರೀಕ್ಷಿತನಿಗೆ ಗೊತ್ತಾಗುತ್ತದೆ. ಗೊತ್ತಾದ ತಕ್ಷಣ ಇನ್ನೂ ಪ್ರಾಯಕ್ಕೆ ಬರದ ತನ್ನ ಮಗ ಜನಮೇಜಯನನ್ನು ಪಟ್ಟದಲ್ಲಿ ಕುಳ್ಳಿರಿಸಿ ಮಂತ್ರಿಗಳಿಗೆ ಅಧಿಕಾರ ಸೂತ್ರವನ್ನು ಕೊಟ್ಟು ತಾನು ಪ್ರಾಯೋಪವೇಶ ಎನ್ನುವ ವ್ರತವನ್ನು ಸ್ವೀಕರಿಸ್ತಾನೆ. ಪ್ರಾಯೋಪವೇಶ ಅಂದರೆ ಆಹಾರವನ್ನು ಸ್ವೀಕರಿಸದೇ ಸಾಯೋದು, ಅಥವಾ ಸಾಯುವಲ್ಲಿಯವರೆಗೆ ಆಹಾರ ಸ್ವೀಕರಿಸದೇ ಇರುವುದು. ಹಾಗೆ ಹೇಳಿದರೆ ಪ್ರಶ್ನೆ ಬರ್ತದೆ, ಸತ್ತ ಮೇಲೆ ಆಹಾರ ಸ್ವೀಕರಿಸಬಹುದು ಅಂತ. ಅದಕ್ಕಿಂತ ನಿರ್ಣಯ ಮಾಡಿದ ಕ್ಷಣದಿಂದ ಆಹಾರವನ್ನು ಸ್ವೀಕರಿಸದೇ ಸಾಯುವ ಒಂದು ವ್ರತ, ಅದಕ್ಕೆ ಪ್ರಾಯೋಪವೇಶ ಎಂಬುದಾಗಿ ಹೇಳ್ತಾರೆ. ಈ ಪ್ರಾಯೋಪವೇಶ ಎನ್ನುವ ವ್ರತದ ಮತ್ತೊಂದು ರೂಪ ಸಲ್ಲೇಖನ ವ್ರತ ಎಂಬುದಾಗಿ ಜೈನ ಸಂಪ್ರದಾಯದಲ್ಲಿ ಆಚರಣೆಯಲ್ಲಿ ಇದೆ. ಈ ಪ್ರಾಯೋಪವೇಶ ವ್ರತವನ್ನು ಸ್ವೀಕರಿಸಿದ್ದಾನೆ. ಅವನು ಸ್ವೀಕರಿಸಿದ ತಕ್ಷಣ ಅಲ್ಲಿಗೆ ಯಾದೃಚ್ಛಿಕವಾಗಿ ಶುಕ ಮಹರ್ಷಿಗಳ ಆಗಮನ ಆಗುತ್ತದೆ. ಶುಕ ಮಹರ್ಷಿಗಳನ್ನು ಗೌರವಿಸಿ ಅವ ಮರಣದ ನಿರ್ಣಯ ಗೊತ್ತಾದಾಗ ಏನು ಮಾಡಬೇಕು? ಉಳಿದ ಯಾರಾದರೂ ಮರಣ ಏಳನೇ ದಿವಸ ಮರಣ ಆಗುತ್ತದೆ, ಅದರಿಂದ ತಪ್ಪಿಸುವ ದಾರಿ ಹೇಗೆ ಅಂತ ಕೇಳ್ತಾ ಇದ್ರು. ಅಥವಾ ಕೆಲವರಿಗೆ ಇನ್ನು ಏಳನೆಯ ದಿವಸ ಮರಣ ಬರುತ್ತದೆ ಅಂತ ಗೊತ್ತಾದರೆ ಅದೇ ಚಿಂತನೆಯಲ್ಲಿ ಅದಕ್ಕಿಂತ ಮೊದಲೇ ಸತ್ತು ಹೋಗಬಹುದು. ಅಥವಾ ಮರಣದ ಕ್ಷಣ ಗೊತ್ತಾದರೆ ಆವಾಗಲೇ ಹೃದಯ ಸ್ತಂಭನ ಆಗಬಹುದು. ಪರೀಕ್ಷಿತನಿಗೆ ಅಂತಹ ಯಾವ ತೊಂದರೆಗಳು ಆಗಲಿಲ್ಲ. ಬಂದಂತಹ ಶುಕ ಮಹರ್ಷಿಗಳಲ್ಲಿ ಮರಣ ನಿರ್ಣಯ ಆದರೆ ಏನು ಮಾಡಬೇಕು, ಮರಣ ತಪ್ಪಿಸಬೇಕು ಅಂತ ಅವನಿಗೆ ಅಪೇಕ್ಷೆ ಇರಲಿಲ್ಲ. ಏನು ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದ್ದನ್ನು ಕೇಳಬೇಕು ಅಂತ ಭಾಗವತವನ್ನು ಹೇಳುವುದಕ್ಕೆ ತೊಡಗುತ್ತಾರೆ. ಏಳು ದಿವಸಗಳಲ್ಲಿ ಹೇಳುತ್ತಾರೆ ಭಾಗವತ. ಏಳನೆಯ ದಿವಸ ತಕ್ಷಕ ಬಂದು ಕಚ್ಚುವ ಮೊದಲೇ ಪರೀಕ್ಷಿತನ ಆತ್ಮಕ್ಕೆ ದಿವ್ಯ ರೂಪ ಪ್ರಾಪ್ತವಾಗಿ ಅವನು ವೈಕುಂಠದ ಹರಿದಾಸರ ಜೊತೆಯಲ್ಲಿ ವೈಕುಂಠ ಲೋಕಕ್ಕೆ ಹೋಗುತ್ತಾನೆ. ಏಳನೆಯ ದಿವಸ ಸಾಯಂಕಾಲ ಸೂರ್ಯಾಸ್ತಮಾನ ಆಗುವುದರ ಒಳಗಡೆ ತಕ್ಷಕ ಓಡಿ ಓಡಿ ಬಂದಿದ್ದಾನೆ. ತಾನು ಕಚ್ಚಬೇಕು, ಶೃಂಗಿಯ ನಿರ್ಣಯದಂತೆ ಕಚ್ಚಬೇಕಾದರೆ ಪರೀಕ್ಷಿತನನ್ನು ಹೋಗಿ ಸೇರಬೇಕು. ಸೇರಿ ಬಂದು
ಇಲ್ಲಿ ಬಂದು ಕಚ್ಚುತ್ತಾನೆ. ಕಚ್ಚುವಾಗ ಸಿಗುವುದು ಪರೀಕ್ಷಿತ ಎಂಬ ಹೆಸರಿನಿಂದ ವ್ಯವಹಾರ ಮಾಡುತ್ತಾ ಇದ್ದ ದೇಹ ಮಾತ್ರ. ತಕ್ಷಕನ ಕಚ್ಚುವಿಕೆಯ ನೋವೇ ಪರೀಕ್ಷಿತನಿಗೆ ಗೊತ್ತಿಲ್ಲ. ಪರೀಕ್ಷಿತ ಇಲ್ಲ, ಆ ಆತ್ಮವೇ ಇಲ್ಲದ ದೇಹವನ್ನು ತಕ್ಷಕ ಬಂದು ಕಚ್ಚುತ್ತಾನೆ, ಅದು ಭಸ್ಮವಾಗಿ ಹೋಗುತ್ತದೆ. ಆಮೇಲೆ ಮುಂದೆ ಮಹಾಭಾರತದಲ್ಲಿ ಅಶ್ವಮೇಧ ಪರ್ವ ಬರುತ್ತದೆ. ಇದು ಈ ಕಥೆಯ ಮುಂದಿನ ಭಾಗ. ಜನಮೇಜಯ ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ತನ್ನ ತಂದೆಯನ್ನು ಸರ್ಪ ಕೊಂದ ಕಾರಣದಿಂದ ಅಶ್ವಮೇಧ ಯಾಗ, ನಿಜವಾಗಿ ಆ ಕಾರಣ ಅಲ್ಲ, ಬೇರೆಯೇ ಒಂದು ಕಾರಣ ಇದೆ. ತಕ್ಷಕ ಓಡ್ತಾ ಓಡ್ತಾ ಬರ್ತಾ ಇದ್ದಾನೆ ಹಸ್ತಿನಾವತಿಗೆ ಪರೀಕ್ಷಿತ ಮಹಾರಾಜನನ್ನು ಕಚ್ಚುವುದಕ್ಕಾಗಿ. ದಾರಿಯ ಮಧ್ಯದಲ್ಲಿ ಈ ವಿಚಾರ ಎಲ್ಲ ಪ್ರಚಾರ ಆಗುತ್ತದೆ. ತಕ್ಷಕ ಬಂದು ಪರೀಕ್ಷಿತ ಮಹಾರಾಜನನ್ನು ಕಚ್ಚುತ್ತಾನಂತೆ, ಶೃಂಗಿಯ ಶಾಪವಿದೆಯಂತೆ, ಅದರಿಂದ ಪರೀಕ್ಷಿತ ಮಹಾರಾಜ ಸತ್ತು ಹೋಗುತ್ತಾನೆ ಅಂತ ಊರಿಡೀ ಪ್ರಚಾರ ಆಗಿದೆ. ಆವಾಗ ಕಶ್ಯಪ ಎನ್ನುವ ವಿಷವೈದ್ಯ ಪರೀಕ್ಷಿತ ಮಹಾರಾಜನನ್ನು ತಕ್ಷಕ ಕಚ್ಚಿದರೆ ಅವನನ್ನು ಬದುಕಿಸಬೇಕು ಅಂತ ಓಡ್ತಾ ಬರ್ತಾ ಇದ್ದಾನೆ. ಬರ್ತಾ ಇರುವ ಕಶ್ಯಪನನ್ನು ತಕ್ಷಕ ನೋಡುತ್ತಾನೆ. ಅವರ ಒಳಗಡೆ ಸಂವಾದ ಆಗುತ್ತದೆ. ನಾನು ತಕ್ಷಕ ಅಂತ ಅವ ಹೇಳಿಕೊಳ್ಳುವುದಿಲ್ಲ. ಕಶ್ಯಪ ಹೇಳ್ತಾನೆ, ನಾನು ಕಶ್ಯಪ ಎನ್ನುವ ವಿಷವೈದ್ಯ. ತಕ್ಷಕ ಕಚ್ಚುತ್ತಾನಂತೆ ಮಹಾರಾಜನನ್ನು. ಕಚ್ಚಿದರೆ ಆ ವಿಷದಿಂದ ಪರೀಕ್ಷಿತ ಮಹಾರಾಜನನ್ನು ಪಾರು ಮಾಡಿ ಬದುಕಿಸುವುದಕ್ಕೆ ಹೋಗುತ್ತಾ ಇದ್ದೇನೆ. ನಿನಗಷ್ಟು ಶಕ್ತಿ ಇದೆಯೋ? ಇದೆ. ಹಾಗಾದರೆ ಇಲ್ಲೇ ಒಂದು ಬೂರುಗದ ಮರ ಇದೆ, ಆ ಮರವನ್ನು ನಾನು ಕಚ್ಚುತ್ತೇನೆ, ನಾನು ತಕ್ಷಕ, ಅದನ್ನು ನೀನು ಬದುಕಿಸಿದರೆ, ಮೊದಲು ಇದ್ದ ಹಾಗೆ ಮಾಡಿದರೆ ನೀನೊಬ್ಬ ವಿಷವೈದ್ಯ ಹೌದು ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಆದೀತು ಅಂತ ಹೇಳ್ತಾನೆ. ತಕ್ಷಕ ಬೂರುಗದ ಮರವನ್ನು ಕಚ್ಚುತ್ತಾನೆ. ಕಚ್ಚಿದ ತಕ್ಷಣ ಮರ ಭಸ್ಮವಾಗಿ ಹೋಗುತ್ತದೆ ಆ ವಿಷದ ಪ್ರಭಾವಕ್ಕೆ. ಭಸ್ಮವಾಗಿ ಹೋದ ಮರದ ಭಸ್ಮ ಅಲ್ಲಿ ಇರ್ತದೆ. ಅದಕ್ಕೆ ಈ ವಿಷವೈದ್ಯ ಕಶ್ಯಪ ಅಭಿಮಂತ್ರಿಸಿ ಜಲಪ್ರೋಕ್ಷಣೆಯನ್ನು ಮಾಡುತ್ತಾನೆ. ಆ ಭಸ್ಮ ಹೋಗಿ ಅಲ್ಲಿ ಮರ ಉಂಟಾಗುತ್ತದೆ. ಅವನ ಸಾಮರ್ಥ್ಯ ಅಷ್ಟಿತ್ತು. ಇದನ್ನು ಕಂಡು ತಕ್ಷಕನಿಗೆ ನಾನು ಕಚ್ಚಿಯೂ ಪ್ರಯೋಜನ ಇಲ್ಲ, ಇವನು ಎಲ್ಲಿಯಾದರೂ ಹಸ್ತಿನಾವತಿಗೆ ಬಂದರೆ ಎಂಬ ಕಾರಣದಿಂದ ತನ್ನ ದಿವ್ಯ ಸ್ವರೂಪವನ್ನು ತೋರಿಸಿ, ನಿನಗೆ ನನ್ನ ಅನುಗ್ರಹ ಇದೆ, ನೀನು ಹಸ್ತಿನಾವತಿಗೆ ಬರಬಾರದು ಅಂತ ಅವನನ್ನು ಒಡಂಬಡಿಸಿ ಹಿಂದೆ ಕಳುಹಿಸ್ತಾನೆ. ಕಶ್ಯಪ ಹಿಂದೆ ಹೋಗುತ್ತಾನೆ. ಇವನು ಬಂದು ಪರೀಕ್ಷಿತನಿಗೆ ಕಚ್ಚುತ್ತಾನೆ. ಪರೀಕ್ಷಿತನ ದೇಹ ಭಸ್ಮವಾಗಿ ಹೋಗುತ್ತದೆ. ಒಂದು 10 ದಿವಸ ಕಳೆದ ಮೇಲೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಜನಮೇಜಯನ ಸಮೀಪಕ್ಕೆ. ಬಂದಾಗ ಹೇಳ್ತಾನೆ, ನಿನ್ನ ಅಪ್ಪನನ್ನು ಬದುಕಿಸುವಂತಹ ಒಬ್ಬ ವಿಷವೈದ್ಯ ಬರ್ತಾ ಇದ್ದ ದಾರಿಯಲ್ಲಿ ಅವನನ್ನು ತಕ್ಷಕ ಹಿಂತಿರುಗಿಸಿದ್ದಾನೆ. ಅದು ಹೇಗೆ ನಿನಗೆ ಗೊತ್ತು ಅಂದರೆ, ಹೇಳ್ತಾನೆ, ಒಂದು ಬೂರುಗದ ಮರವನ್ನು ಕಚ್ಚಿ ಬದುಕಿಸುವ ಪಂಥ ಆಯಿತು ಅವರೊಳಗಡೆ. ಬೂರುಗದ ಹಣ್ಣನ್ನು ಕೊಯ್ಯುವುದಕ್ಕೆ ನಾನು ಮರದ ತುದಿಯಲ್ಲಿದ್ದೆ, ಇಳಿಯುವ ಸಂದರ್ಭವೇ ನನಗೆ ಸಿಗಲಿಲ್ಲ. ಆ ಮರ ತಕ್ಷಕ ಕಚ್ಚಿದಾಗ ಮರ ಭಸ್ಮವಾದಾಗ ನಾನು ಭಸ್ಮವಾಗಿ ಹೋಗಿದ್ದೇನೆ, ಮತ್ತು ಕಶ್ಯಪ ಮರವನ್ನು ಬದುಕಿಸುವಾಗ ನಾನು ಬದುಕಿ ಉಳಿದಿದ್ದೇನೆ. ಹಾಗೆ ಬದುಕಿ ಉಳಿದ ಕಾರಣದಿಂದ ಆ ಘಟನೆಯನ್ನು ಮಹಾರಾಜನಲ್ಲಿ ಭಿನ್ನಯಿಸುವುದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಳ್ಳುತ್ತಾನೆ ಜನಮೇಜಯ. ಶೃಂಗಿಯ ಶಾಪವಾಕ್ಯದಲ್ಲಿ ಪರೀಕ್ಷಿತ ಮಹಾರಾಜನನ್ನು ತಕ್ಷಕ ಕಚ್ಚಿದ ನಂತರ ಬದುಕಿಸುವ ಯಾರಾದರೂ ಪ್ರಯತ್ನ ಪಡುವ ಸಾಧ್ಯತೆ ಇದ್ದರೆ ಆ ಸಾಧ್ಯತೆಯನ್ನು ನಿವಾರಿಸಿಕೊಳ್ಳಬೇಕು ಅಂತ ಶಾಪವಾಕ್ಯದಲ್ಲಿ ಇಲ್ಲ. ಆವಾಗ ತಕ್ಷಕ ಅಧಿಕ ಪ್ರಸಂಗ ಮಾಡಿದ್ದಾನೆ. ಎಷ್ಟು ಶಾಪವೋ ಅಷ್ಟನ್ನೇ ಮಾಡಿದ್ದಲ್ಲ, ಅದಕ್ಕಿಂತ ಹೆಚ್ಚು ಮಾಡಿದ್ದಾನೆ. ಅವನ ಸಂತಾನವೇ ಉಳಿಯಬಾರದು ಅಂತ ಜನಮೇಜಯ ಸರ್ಪಾಧ್ವರವನ್ನು ಕೈಗೊಳ್ಳುತ್ತಾನೆ. ಆಸ್ತಿಕನ ಪ್ರಾರ್ಥನೆಯಿಂದ ಸರ್ಪಾಧ್ವರವನ್ನು ನಿಲ್ಲಿಸ್ತಾನೆ. ಆಮೇಲೆ ಕಥೆ ಮುಂದುವರಿಯುತ್ತದೆ. ಈ ರೀತಿಯಲ್ಲಿ ಆ ಮಹಾಭಾರತದ ಕಥೆಗಳ ಮಧ್ಯಭಾಗವನ್ನೇ ಪ್ರಧಾನವಾಗಿ ಭಾಗವತಕಾರರು ಸ್ವೀಕರಿಸಿ ಪರೀಕ್ಷಿತ ಮಹಾರಾಜನ ಕಥೆಯಿಂದ ತೊಡಗುತ್ತಾರೆ. ಕುರುಕ್ಷೇತ್ರದ ಯುದ್ಧ ಮುಗಿದಿದೆ, ಪಾಂಡವರು ಅಧಿಕಾರದಲ್ಲಿದ್ದಾರೆ. ವಿದುರ ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದಂತಹ ವಿದುರನಿಗೆ ಮೈತ್ರೇಯಿ ಮಹರ್ಷಿಗಳ ಸಂಪರ್ಕ ಆಗುತ್ತದೆ. ಅವರೊಳಗಡೆ ವೇದಾಂತ ಸಂವಾದ ಆಗುತ್ತದೆ. ಅತ್ಯಂತ ವಿಸ್ತಾರವಾಗಿ ಆತ್ಮಾನಾತ್ಮ ವಿಚಾರವನ್ನು ಮೈತ್ರೇಯಿ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ. ಈ ಮೈತ್ರೇಯಿ ಮಹರ್ಷಿಗಳೇ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡಿದ್ರು. ಒಂದು ಸಂದರ್ಭದಲ್ಲಿ ಸನತ್ಸುಜಾತರ ಉಪದೇಶಕ್ಕಿಂತ ಮೊದಲೇ ಮೈತ್ರೇಯಿ ಮಹರ್ಷಿಗಳು ಉಪದೇಶವನ್ನು ಮಾಡಿದ್ರು. ಮಹಾಭಾರತದಲ್ಲಿ ಅದರ ಉಲ್ಲೇಖ ಇದೆ. ಈ ಮೈತ್ರೇಯರ ಜೊತೆ ವಿದುರ ಮೈತ್ರೇಯ ಸಂವಾದ ಆಗುತ್ತದೆ. ಅದು ಒಂದಷ್ಟು ಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಕಂದಗಳಲ್ಲಿದೆ. ಆಮೇಲೆ
ನಾರದರ ಕಥೆ ಬರುತ್ತದೆ. ನಾರದರು ಒಂದು ಋಷಿಗಳ ಆಶ್ರಮದಲ್ಲಿ ಹಿಂದಿನ ಜನ್ಮದಲ್ಲಿದ್ದರು. ಋಷಿಗಳ ಸೇವೆಯನ್ನು ಮಾಡಿದ್ದರಿಂದ ಆಮೇಲೆ ಮತ್ತೊಂದು ಜನ್ಮದಲ್ಲಿ ಜ್ಞಾನಿಗಳಾದರು ಎನ್ನುವ ನಾರದರ ಹಿಂದಿನ ಜನ್ಮದ ಕಥೆ ಮತ್ತು ಮುಂದಿನ ಜನ್ಮದ ಸಂಬಂಧ ಇದನ್ನು ವಿವರಿಸಿದ ನಂತರ ಕರ್ದಮ ದೇವಭೂತಿ, ಕರ್ದಮ ಎಂಬ ಮಹರ್ಷಿಗಳು, ದೇವಭೂತಿ ಎಂಬವಳು ಕರ್ದಮರ ಪತ್ನಿ, ಇವರಿಬ್ಬರ ವಿವಾಹವಾಗುತ್ತದೆ ಬ್ರಹ್ಮನ ನಿರ್ದೇಶನದಂತೆ. ವಿವಾಹವಾದ ಅನಂತರ ಸಾಂಖ್ಯ ಯೋಗವನ್ನು ಕರ್ದಮರು ದೇವಭೂತಿಗೆ ಉಪದೇಶಿಸ್ತಾರೆ. ಸಾಂಖ್ಯಯೋಗ ಅಂತ ಮೂರು ಸಾಂಖ್ಯ ಇದೆ ನಮ್ಮಲ್ಲಿ, ಶೇಷ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ, ವೈದಿಕ ಸಾಂಖ್ಯ ಅಂತ ಮೂರು ಸಾಂಖ್ಯ ಇದೆ. ಸಾಂಖ್ಯ ಅಂದರೆ ಸಂಖ್ಯೆಯ ಮೂಲಕ ತತ್ವ ನಿರ್ಣಯವನ್ನು ಮಾಡಿ ಆ ತತ್ವವನ್ನು ತಿಳಿದುಕೊಂಡು ಮೋಕ್ಷವನ್ನು ಪಡೆಯುವಂತಹ ಒಂದು ಸಾಧನಾ ಮಾರ್ಗವನ್ನು ಉಪದೇಶಿಸುವ ಒಂದು ದರ್ಶನ. ನಿರೀಶ್ವರ ಸಾಂಖ್ಯದಲ್ಲಿ ಭಗವಂತನನ್ನು ಅವರು ಒಪ್ಪುವುದಿಲ್ಲ, ನಿರೀಶ್ವರ ಸಾಂಖ್ಯರು. ಶೇಷ್ವರ ಸಾಂಖ್ಯರು ಭಗವಂತನನ್ನು ಒಪ್ಪುತ್ತಾರೆ, ಅತ್ಯಂತ ಮೇಲ್ಮಟ್ಟದ ತತ್ವವಾಗಿ ಭಗವಂತನನ್ನು ಒಪ್ಪುತ್ತಾರೆ. ಒಪ್ಪುವ ಕಾರಣ ಅವರು ಶೇಷ್ವರ ಸಾಂಖ್ಯರು. ಈ ಎರಡೂ ಸಾಂಖ್ಯಕ್ಕಿಂತ ಭಿನ್ನವಾದದ್ದು ವೈದಿಕ ಸಾಂಖ್ಯ, ಭಾಗವತ ಮತ್ತು ಭಗವದ್ಗೀತೆಯಲ್ಲಿರುವ ಸಾಂಖ್ಯ. ಅದು ಭಗವದ್ಗೀತೆಯ ಎರಡನೆಯ ಅಧ್ಯಾಯಕ್ಕೆ ಸಾಂಖ್ಯಯೋಗ ಎಂಬುದಾಗಿ ಹೆಸರು. ಭಾಗವತದಲ್ಲಿ ಕರ್ದಮರ ಉಪದೇಶ ಸಾಂಖ್ಯ, ಆ ಸಾಂಖ್ಯಯೋಗವನ್ನು ಕರ್ದಮರು ದೇವಭೂತಿಗೆ ಉಪದೇಶಿಸ್ತಾರೆ. ಅತ್ಯಂತ ವಿಸ್ತಾರವಾಗಿ ಕರ್ದಮ ದೇವಭೂತಿಯರ ವಿವಾಹ ಮಂಗಳಾಚರಣೆ, ಅನಂತರ ಅವರ ಸಂಭಾಷಣೆ, ಮನು ಕರ್ದಮರ ಸಂಭಾಷಣೆ, ಇದು ವಿಸ್ತಾರವಾಗಿ ಇದೆ. ಮನು ಕರ್ದಮರ ಸಂಭಾಷಣೆ ಇದೆ, ಕರ್ದಮ ದೇವಭೂತಿಯರ ಸಂಭಾಷಣೆ ಇದೆ. ಮನು ಕರ್ದಮ ಸಂವಾದ ಪರ್ಯಂತಂ ಪ್ರಥಮೇ ಹನಿ ವಾಚಯೇತ್ ಎಂಬುದಾಗಿ ಮನು ಕರ್ದಮರ ಸಂವಾದದವರೆಗೆ ಒಂದನೆಯ ದಿವಸ ಪಾರಾಯಣ ಮಾಡಬೇಕು, ಅರ್ಥಾನುಸಂಧಾನವನ್ನು ಮಾಡಬೇಕು ಅಂತ ನಿರ್ಣಯ ಇದೆ. ಹೀಗೆ ಪ್ರಧಾನ ಘಟ್ಟಗಳು ಭಾಗವತ ಅವತರಿಸುವುದಕ್ಕೆ ಕಾರಣವಾಗಿ ಇರುವ ಪರೀಕ್ಷಿತ ಮಹಾರಾಜನ ಕತೆ, ವ್ಯಾಸರ ಕತೆ. ವ್ಯಾಸರೂ ಭಾಗವತದ ಅವತರಣಕ್ಕೆ ಕಾರಣ ಪುರುಷರು, ಪರೀಕ್ಷಿತ ಮಹಾರಾಜನು ಭಾಗವತದ ಅವತರಣಕ್ಕೆ ಕಾರಣ ಪುರುಷನಾಗಿದ್ದಾನೆ. ಶುಕರು ಬಂದು ಉಪದೇಶಿಸಿದ್ದು ಪ್ರಪ್ರಥಮವಾಗಿ ಪರೀಕ್ಷಿತ ಮಹಾರಾಜನಿಗೆ. ಅಲ್ಲಿಗೆ ಪುರಾಣಗಳಲ್ಲಿ ಗೋಕರ್ಣ ಮಾಡಿದಂತಹ ಒಂದು ಸಪ್ತಾಹ, ಎರಡು ಸಪ್ತಾಹ, ನಾರದರು ಭಕ್ತಿಯ ಸ್ಥಾಪನೆಗೆ ವೃಂದಾವನದಲ್ಲಿ ಮಾಡಿದ ಒಂದು ಸಪ್ತಾಹ, ಪರೀಕ್ಷಿತ ಮಹಾರಾಜನಿಗೆ ಶುಕರು ಮಾಡಿದ ಒಂದು ಸಪ್ತಾಹ, ನಾಲ್ಕು ಸಪ್ತಾಹಗಳ ಉಲ್ಲೇಖ ಪುರಾಣಗಳಲ್ಲಿದೆ. ಈ ಹಿನ್ನೆಲೆಯಲ್ಲಿ ಅಸಂಖ್ಯ ಸಪ್ತಾಹಗಳು ಭಾರತದಲ್ಲಿ ನಡೀತಾ ಇದೆ. ಆ ಕಾಲದಿಂದ ಈ ಕಾಲದವರೆಗೆ, ಈ ಕಾಲದಿಂದ ಮುಂದಿನ ಅನಂತ ಕಾಲದವರೆಗೆ ಸಪ್ತಾಹಗಳು ನಡೀತಾ ಇವೆ. ಉತ್ತರ ಭಾರತದಲ್ಲಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಕಡೆ ಭಾಗವತ ಸಪ್ತಾಹ ನಡೀತಾ ಇರುತ್ತದೆ. ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ ನಡೆಯುತ್ತದೆ, ಕರ್ನಾಟಕದಲ್ಲಿ ನಡೀತದೆ, ಆದರೆ ಕೇರಳದಷ್ಟು ಕರ್ನಾಟಕದಲ್ಲಿ ಭಾಗವತ ಸಪ್ತಾಹಗಳು ನಡೆಯುವುದಿಲ್ಲ. ಭಕ್ತಿ ಹೇಳುವಾಗ ಉತ್ಪನ್ನ ದ್ರವಿಡೇ ದೇಶೇ ವೃದ್ಧಿಂ ಕರ್ನಾಟಕೇ ಗತ ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ ಎಂಬುದಾಗಿ ಹೇಳಿಕೊಳ್ತಾರೆ ನಾರದರಲ್ಲಿ. ಭಕ್ತಿ ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ದ್ರವಿಡ ದೇಶ ಅಂದರೆ ತಮಿಳು ದೇಶದಲ್ಲಿ, ಅದು ಭಕ್ತಿಯ ಮೂಲ ಸ್ಥಾನ. ಉತ್ಪನ್ನ ದ್ರವಿಡೇ ದೇಶೇ ವೃದ್ಧಿಂ ಕರ್ನಾಟಕೇ ಗತ, ಕರ್ನಾಟಕದಲ್ಲಿ ನಾನು ಸ್ವಲ್ಪ ಬೆಳೆದೆ, ವೃದ್ಧಳಾದೆ ಅಂತಲ್ಲ ಸ್ವಲ್ಪ ಬೆಳೆದೆ, ಸ್ವಲ್ಪ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ನನಗೆ ಬೆಲೆ ಇತ್ತು, ಯಾವಾಗ ಮಹಾರಾಷ್ಟ್ರವನ್ನು ದಾಟಿ ನಾನು ಗುಜರಾತನ್ನು ಪ್ರವೇಶಿಸಿದನೋ ಆವಾಗ ಸಂಪೂರ್ಣ ನಷ್ಟವಾಗಿ ಹೋದೆ. ಇದರ ಅರ್ಥ ಏನು ಅಂದರೆ, ಭಕ್ತಿ ತಮಿಳುನಾಡಿನಲ್ಲಿ ಹುಟ್ಟಿಕೊಂಡಿತು, ಕರ್ನಾಟಕದಲ್ಲಿ ಬೆಳೆಯಿತು, ಸ್ವಲ್ಪ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಉಳಿಯಿತು, ಗುಜರಾತಿನಲ್ಲಿ ಸಂಪೂರ್ಣ ಇಲ್ಲದೇ ಆಗಿ ಹೋಯಿತು. ಇದನ್ನು ಮತ್ತೆ ನಾರದರು ಸಪ್ತಾಹ ಯಜ್ಞದ ಮೂಲಕ ಈ ಅವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡುತ್ತಾರೆ. ಎಲ್ಲ ಕಡೆ ಭಕ್ತಿ ಏಕಪ್ರಕಾರವಾಗಿ ಇರುವ ಹಾಗೆ ಮಾಡಿದ್ದಾರೆ. ಇದರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ, ಇದು ಭಾಗವತದಲ್ಲಿ ಕಥೆ ಪ್ರಧಾನ ಅಲ್ವೇ ಅಲ್ಲ, ಭಾಗವತದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳೇ ಅತ್ಯಂತ ಪ್ರಧಾನವಾದ ವಿಷಯಗಳು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಒಂದೊಂದು ಸ್ತೋತ್ರ ಇದೆ, ಆ ಸ್ತೋತ್ರಗಳೆಲ್ಲವೂ
ಅತ್ಯಂತ ವಿಸ್ತಾರವಾದ ಬ್ರಹ್ಮತತ್ವವನ್ನು ಭಗವತ್ ತತ್ವವನ್ನು ಸೃಷ್ಟಿ ತತ್ವವನ್ನು ವಿವರಿಸುತ್ತದೆ ಯಾವ ಯಾವ ಸಂದರ್ಭ ಇದ್ದರೂ ಕೂಡ ಆ ಎಲ್ಲ ಸಂದರ್ಭಗಳನ್ನು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪ್ರಕಾಶಪಡಿಸುವುದಕ್ಕೆ ವ್ಯಾಸರು ಉಪಯೋಗಿಸಿಕೊಳ್ಳುತ್ತಾರೆ ಆ ರೀತಿಯಲ್ಲಿ ಪ್ರಹ್ಲಾದನ ಸ್ತೋತ್ರ ಇದೆ ಧ್ರುವನ ಸ್ತೋತ್ರ ಇದೆ ಕುಂತಿಯ ಸ್ತೋತ್ರ ಇದೆ ದೇವಕಿಯ ಸ್ತೋತ್ರ ಇದೆ ಋಷಿಪತ್ನಿಯರ ಸ್ತೋತ್ರ ಇದೆ ಕಾಳಿಂಗನ ಸ್ತೋತ್ರ ಇದೆ ಉದ್ಧವನ ಸ್ತೋತ್ರ ಇದೆ ಅಕ್ರೂರನ ಸ್ತೋತ್ರ ಇದೆ ಈ ರೀತಿ ಅನೇಕ ಸ್ತೋತ್ರಗಳಿವೆ ಈ ಸ್ತೋತ್ರಗಳಲ್ಲೆಲ್ಲ ಅತ್ಯಂತ ಗಹನವಾದ ಆತ್ಮ ತತ್ವದ ವಿಚಾರ ಭಗವದ್ ವಿಚಾರ ಸೃಷ್ಟಿ ವಿಚಾರಗಳೇ ಒಳಗೊಂಡಿವೆ ಎಲ್ಲ ಸಂದರ್ಭಗಳನ್ನು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪ್ರಕಾಶಪಡಿಸುವುದಕ್ಕೆ ವ್ಯಾಸರು ಉಪಯೋಗಿಸಿಕೊಂಡಿದ್ದಾರೆ ಆದ್ದರಿಂದ ಇದು ಭಕ್ತಿ ಜ್ಞಾನ ವೈರಾಗ್ಯಗಳು ಮುಪ್ಪುರಿಗೊಂಡಂತಹ ಒಂದು ಗ್ರಂಥವಾಗಿ ಅತ್ಯಂತ ಪರಮಾದರಣೀಯವಾದ ಗ್ರಂಥವಾಗಿದೆ ಈ ಕಾರಣದಿಂದಲೇ ಭಾಗವತಕ್ಕೆ ಸಂಸ್ಕೃತದಲ್ಲಿ 14 ವ್ಯಾಖ್ಯಾನಗಳಿವೆ ಅದ್ವೈತಪರವಾದ ವ್ಯಾಖ್ಯಾನ ಇದೆ ದ್ವೈತಪರವಾದ ವ್ಯಾಖ್ಯಾನ ಇದೆ ವಿಶಿಷ್ಟಾದ್ವೈತಪರವಾದ ವ್ಯಾಖ್ಯಾನ ಇದೆ ಭಾಗವತವನ್ನೇ ಆಧಾರವಾಗಿಟ್ಟುಕೊಂಡು ನಾರಾಯಣ ಭಟ್ಟತಿರಿಗಳು ಕೇರಳದಲ್ಲಿ ನಾರಾಯಣೀಯಂ ಎಂಬ ಕೇರಳ ಭಾಗವತ ಎಂಬುದಾಗಿ ಪ್ರಸಿದ್ಧಿ ಪಡೆದ ಗ್ರಂಥವನ್ನು ರಚಿಸಿದ್ದಾರೆ ಲೀಲಾಶುಕರು ಬಿಲ್ವಮಂಗಲ ಸ್ವಾಮಿಗಳು ಶ್ರೀಕೃಷ್ಣ ಕರ್ಣಾಮೃತ ಎನ್ನುವ ಭಕ್ತಿ ಕಾವ್ಯವನ್ನು ರಚಿಸಿದ್ದಾರೆ ಈ ರೀತಿ ಅನೇಕ ಕಾವ್ಯಗಳಿಗೆ ಈ ಗ್ರಂಥ ಮಹಾಪುರಾಣ ಸ್ಫೂರ್ತಿಯನ್ನು ಕೊಟ್ಟಿದೆ ಭೂಪದೇವ ಎನ್ನುವ ವಿದ್ವಾಂಸ ಹೇಮಾದ್ರಿ ಎಂಬ ಮಂತ್ರಿಯ ನಿರ್ದೇಶನದಂತೆ ಹರಿಲೀಲಾಮೃತ ಎನ್ನುವ ಭಕ್ತಿ ಕಾವ್ಯವನ್ನು ರಚಿಸಿದ್ದಾನೆ ಅದರಲ್ಲಿ ಪ್ರಥಮವಾಗಿ 12 ಸ್ಕಂದಗಳ ಸಾರಾಂಶವನ್ನು ಕೊಟ್ಟಿದ್ದಾನೆ ಈ ರೀತಿಯಲ್ಲಿ ಅನೇಕ ಕಾವ್ಯಗಳಿಗೆ ಇದು ಸ್ಫೂರ್ತಿಯನ್ನು ಕೊಟ್ಟಿದೆ 14 ಸಂಸ್ಕೃತ ವ್ಯಾಖ್ಯಾನಗಳಿವೆ ಚೈತನ್ಯ ಪಂಥದ ಪರವಾಗಿ ಇದೆ ಹರೇ ರಾಮ ಹರೇ ಕೃಷ್ಣ ಪಂಥದ ಪರವಾಗಿ ಇದೆ ವಲ್ಲಭಾಚಾರ್ಯರ ಸಂಪ್ರದಾಯದಲ್ಲಂತೂ ಭಾಗವತ ಅತ್ಯಂತ ಪರಮಾದರಣೀಯವಾದಂತಹ ಗ್ರಂಥ ವಲ್ಲಭಾಚಾರ್ಯರು ಭಾಗವತಕ್ಕೆ ಗೂಢಾರ್ಥ ದೀಪಿಕೆ ಎನ್ನುವ ವ್ಯಾಖ್ಯಾನವನ್ನು ಬರೆದಿದ್ದಾರೆ ವಿಶೇಷವಾಗಿ ದಶಮಸ್ಕಂದಕ್ಕೆ ಇರುವ ವ್ಯಾಖ್ಯಾನ ಗೂಢಾರ್ಥ ದೀಪಿಕೆಯಲ್ಲಿ ಇರುವುದು ಕೇವಲ 10 ಅಧ್ಯಾಯಗಳ ವ್ಯಾಖ್ಯಾನ ಮಾತ್ರ 10 ಇಲ್ಲ 8 ಅಧ್ಯಾಯಗಳ ವ್ಯಾಖ್ಯಾನ ಅದು ದಶಮಸ್ಕಂದದ ಮೊದಲನೆಯ 3 ಅಧ್ಯಾಯ ಆಮೇಲೆ ರಾಸಪಂಚಾಧ್ಯಾಯಿ ಎನ್ನುವ 5 ಅಧ್ಯಾಯ ಈ 8 ಅಧ್ಯಾಯಗಳಿಗೆ ಗೂಢಾರ್ಥ ದೀಪಿಕೆ ಎಂಬ ವ್ಯಾಖ್ಯಾನ ಅತ್ಯಂತ ವಿಸ್ತಾರವಾಗಿ ವಲ್ಲಭಾಚಾರ್ಯರು ರಚನೆ ಮಾಡಿದ್ದಾರೆ ಈ ರೀತಿಯಲ್ಲಿ ವಲ್ಲಭಾಚಾರ್ಯರ ಪಂಥದಲ್ಲಿ ಚೈತನ್ಯ ಪಂಥದಲ್ಲಿ ಅದ್ವೈತ ಪಂಥದಲ್ಲಿ ದ್ವೈತ ಪಂಥದಲ್ಲಿ ವಿಶಿಷ್ಟಾದ್ವೈತ ಪಂಥದಲ್ಲಿ ಸರ್ವ ಪಂಥಗಳಲ್ಲೂ ಭಾಗವತ ಪರಮಾದರಣೀಯವಾದ ಗ್ರಂಥ ಆಗಿದೆ ಆದ್ದರಿಂದ ಭಾಗವತ ಎನ್ನುವುದು ಪಾರಾಯಣಕ್ಕೆ ಆರಾಧನೆಗೆ ಆ ಪುಸ್ತಕವನ್ನೇ ಪೂಜೆ ಮಾಡಬೇಕು ಯಾಕೆಂದರೆ ಸ್ವಕೀಯಂ ಯದ್ ಭವತ್ತೇಜ ತಚ್ಚ ಭಾಗವತೇ ದಧತ್ ಸ್ವಕೀಯವಾದ ಯಾವ ತೇಜಸ್ಸಿದೆಯೋ ಅದನ್ನು ಭಗವಂತ ಭಾಗವತದಲ್ಲಿಟ್ಟಿದ್ದಾನೆ ಎನ್ನುವ ಕಾರಣದಿಂದಲೇ ಭಾಗವತ ಪರಮಾದರಣೀಯವಾದ ಪರಮ ಪೂಜ್ಯವಾದ ಪ್ರಾಸಾದಿಕ ಗ್ರಂಥವಾಗಿದೆ ಅಂತಹ ಭಾಗವತವನ್ನು ಅನುಸಂಧಾನ ಮಾಡುವ ಒಂದು ಸಂದರ್ಭ ಇಲ್ಲಿ ಪ್ರಾಪ್ತವಾಗಿದೆ